ನಮಸ್ತೆ. ಅಕ್ಕ, ಸನಾತನ ಧರ್ಮದಲ್ಲಿ ಈಗ ನಾವು ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅದೇ ರೀತಿ ಅತಿಥಿ ದೇವೋ ಭವ ಅಂತ ಹೇಳ್ತೀವಿ. ಅಂದರೆ ಅತಿಥಿಗಳು ಕೂಡ ದೇವರಿಗೆ ಸಮಾನ ಅಂತ. ಯಾಕೆ ಅಕ್ಕ, ಸನಾತನ ಧರ್ಮದಲ್ಲಿ ಅತಿಥಿ ಸಂಸ್ಕಾರದ ಒಂದು ಮಹತ್ವ ಏನು? ಯಾಕೆ ನಾವು ಅತಿಥಿಗಳನ್ನು ಕೂಡ ದೇವರು ಅಂತ ನೋಡ್ತೀವಿ? ಒಳ್ಳೆ ಪ್ರಶ್ನೆ. ಇದರ ಮೂಲ ಇರೋದು ನಮ್ಮ ತೈತ್ರಿಯ ಉಪನಿಷತ್ತಲ್ಲಿ. ತೈತ್ರಿಯ ಉಪನಿಷತ್ ಅಂತ ಪ್ರಮುಖವಾದ 10 ಉಪನಿಷತ್ಗಳು, ನೂರಾರಿದ್ದು, ಸಾವಿರಾರೇ ಇದ್ವು ಅಂತ ಹೇಳ್ತಾರೆ. ನೂರಾರಿದ್ದು, ಅದರಲ್ಲಿ ಉಳಿದು ಬಹಳ ಪ್ರಸಿದ್ಧವಾಗಿ ಬಂದಿರೋದು ಮುಖ್ಯವಾಗಿ 10, ಅದಲ್ಲದೆ ಇನ್ನೂ ಕೆಲವು. ಈ 10 ಪ್ರಿನ್ಸಿಪಲ್ ಉಪನಿಷತ್ಸ್ ಮುಖ್ಯವಾದವು ಶಂಕರಾಚಾರ್ಯರು ಮತ್ತು ಎಲ್ಲ ಆಚಾರ್ಯತೆಯರೆಲ್ಲ ಭಾಷೆಗಳನ್ನು ಬರೆದಿದ್ದಾರೆ. ಅದರಲ್ಲೊಂದು ತೈತ್ತಿರಿಯ ಉಪನಿಷತ್ತು, ಅದರಲ್ಲೊಂದು ಆಚಾರ್ಯೋಪದೇಶ ಅಂತ ಬರುತ್ತೆ. ಈಗ ಗುರುಕುಲ ವಾಸ ಮುಗಿಸಿ, ವಿದ್ಯಾಭ್ಯಾಸ ಮುಗಿಸಿ ಆ ಹುಡುಗ ಅಥವಾ ಹುಡುಗಿ ಈಗ ವಾಪಸ್ ಮನೆಗೆ ಹೋಗಬೇಕು, ಗೃಹಸ್ಥರಾಗಬೇಕು, ಗೃಹಸ್ಥಾಶ್ರಮವನ್ನು ಪ್ರವೇಶ ಮಾಡಬೇಕು. ವೇದ ಮನುಚ್ಯ ಆಚಾರ್ಯೋಂತೆ ವಾಸಿನ ಅನುಶಾಸ್ತಿ ಅಂತ ಶುರುವಾಗುತ್ತೆ. ವೇದ ಮನುಚ್ಯ ಆಚಾರ್ಯ ಅಂತೆವಾಸಿನ ಅನುಶಾಸ್ತಿ. ಅಂತೆವಾಸಿ ಅಂದರೆ ಗುರುಕುಲದ ರೆಸಿಡೆನ್ಷಿಯಲ್ ಸ್ಟೂಡೆಂಟ್, ಛಾತ್ರ. ಆತನಿಗೆ ಇವರು ಉಪದೇಶ ಮಾಡೋದು, ಫಾಲೋ ಅಪ್ ಅಡ್ವೈಸ್. ಈಗ ನೀನು ಮನೆಗೆ ಹೋಗ್ತಿದ್ಯಾ, ಇಲ್ಲಾದರೆ ಒಂದು ಶಿಸ್ತಲ್ಲಿ ರೂಲ್ಸಲ್ಲಿ ಬೆಳೆದದ್ದು ಮನೆಯಲ್ಲಿ, ನೀನು ಮದುವೆ ಆಗಿ ನೀನೇ ಮನೆ ಕಟ್ಕೋಬೇಕೀಗ, ನಿನ್ನದೇ ಸಂಸಾರ. ಸೊ ಅಲ್ಲಿ ಫ್ರೀಡಮ್ ಇದೆ, ಆದರೆ ಫ್ರೀಡಮ್ ಜೊತೆಗೆ ಜವಾಬ್ದಾರಿ ಇದೆ. ಜವಾಬ್ದಾರಿ ಬಂದ ತಕ್ಷಣ ಒಂದು ಡಿಸಿಪ್ಲಿನ್ ಬೇಕಾಗತ್ತೆ. ಹೇಗಿರಬೇಕು ಅಂತ, ಹೇಗಂದರೆ ಹಾಗಿರ್ತೀನಿ ಅಂತ ಅಲ್ಲ. ವಿದ್ಯೆ ಬಂದಾಯಿತು, ದೊಡ್ಡವನಾಗೆ ಆಯಿತು, ವಯಸ್ಸು ಬಂದಾಯಿತು, ನನ್ನ ಇಷ್ಟ ಅಂತ ಹೇಳ್ತಾರಲ್ಲ, ಆ ಥರ ಅಲ್ಲ. ಒಂದು ಪ್ರಿನ್ಸಿಪಲ್ಸ್, ಒಂದು ಆದರ್ಶದಲ್ಲಿ ಬದುಕಬೇಕು. ಅದಕ್ಕೆ ಹೇಳ್ತಾ ಹೋಗ್ತಾರೆ, ಸತ್ಯಂಬದ ಸತ್ಯವನ್ನೇ ನೋಡಿ, ಎಷ್ಟೇ ಕಷ್ಟ ಆದರೂ ಸತ್ಯವನ್ನು ಬಿಡಬೇಡ, ಧರ್ಮಂ ಚರ, ಧರ್ಮವನ್ನೇ ಆಚರಿಸು. ಧರ್ಮ ಅಂದರೆ ಇಲ್ಲಿ ಮತ ಅಲ್ಲ, ಆ ಮತ ಈ ಮತ ಅದಲ್ಲ. ಧರ್ಮ ಅಂದರೆ ಸಮಷ್ಟಿ ಹಿತ, ಇಡೀ ಜಗತ್ತಿಗೆ ಯಾವುದು ಹಿತವೋ, ಪಶು ಪಕ್ಷಿ ಪ್ರಾಣಿಗಳಿಗೆ, ಸಹ ಮಾನವರಿಗೆ, ನಮಗೆ, ಪರಿವಾರಕ್ಕೆ, ಮತ್ತು ಮುಂದಿನ ಕಾಲಾಂತರದಲ್ಲೂ. ಇವತ್ತು ನಾವು ಯದ್ವಾದದ್ವಾ ಪ್ಲಾಸ್ಟಿಕ್ ಯೂಸ್ ಮಾಡ್ತೀವಿ, ಮುಂದಿನ ಜನಾಂಗಕ್ಕೆ, ನಮ್ಮದೇ ಮೊಮ್ಮಕ್ಕಳು ಮರಿಮಕ್ಕಳಿಗೆ ಎಷ್ಟು ಹಾನಿಯಾಗುತ್ತೆ ಅನ್ನೋ ಒಂದು ದೂರದೃಷ್ಟಿ ನಮಗಿಲ್ಲ, ಹಾಗಾಗಬಾರ್ದು. ಸೊ ಧರ್ಮ ಅನ್ನೋದು ನಮ್ಮನ್ನ ಎಚ್ಚರಗೊಳಿಸುತ್ತೆ, ಇದು ಸರಿನಾ, ಹೀಗೆ ಮಾಡ್ಬೋದಾ ಅಂತ. ಅದನ್ನು ಬಿಡಬೇಡ ಧರ್ಮಂಚರ. ಸ್ವಾಧ್ಯಾಯ ಆನ್ಮ ಪ್ರಮದ, ಸ್ವಾಧ್ಯಾಯ ಅಧ್ಯಯನ ಮಾಡೋದು, ಆಯ್ತಲ್ಲ ಮುಗೀತು ಪರೀಕ್ಷೆ ಅಂತ ಬ್ಯಾಗ್ ಎಸೆದು ಮತ್ತೆ ಕಣ್ಣೆತ್ತಿ ನೋಡಲ್ವಲ್ಲ ಟೆಕ್ಸ್ಟ್ ಬುಕ್, ಹಾಗಲ್ಲ, ಅಧ್ಯಯನ ಮಾಡ್ತಾ ಇರು, ರಿವಿಷನ್ ಮಾಡ್ತಾ ಇರು. ಸ್ವಾಧ್ಯಾಯ ಪ್ರವಚನಾಭ್ಯಾಮ ಪ್ರಮದ, ಪ್ರವಚನ ಅಂದರೆ ಚೆನ್ನಾಗಿ ಮಾತಾಡೋದು, ಅಂದರೆ ಡಿಸ್ಕಸ್ ಮಾಡೋದು, ಡಿಬೇಟ್ ಮಾಡೋದು, ಹಳೆಯದನ್ನು ರಿವೈಸ್ ಮಾಡ್ತಾ ಇರಬೇಕು. ಎಷ್ಟು ಚರ್ಚೆ ಮಾಡ್ತೀವಿ ಅಷ್ಟು ಅಪ್ಡೇಟ್ ಆಗ್ತಿರ್ತೀವಿ, ಆಮೇಲೆ ಅದು ಮನಸ್ಸಲ್ಲಿ ನೆನಪಿರುತ್ತೆ. ಇಲ್ಲದ್ರೆ ನಾವೆಲ್ಲ ಈಗ 10ನೇ ಕ್ಲಾಸ್ ಪರೀಕ್ಷೆ ಕೊಟ್ಬಿಟ್ರೆ ನಾವಿಬ್ಬರು ಎಷ್ಟರ ಮಟ್ಟಿಗೆ ಬರೀತೀವಿ ಅಂತೆಲ್ಲ ಮರೆತು ಹೋಗಿರುತ್ತೆ, ಹಾಗಾಗಬಾರ್ದು ಅಂತ. ಸ್ವಾಧ್ಯಾಯ ಪ್ರವಚನಾಭ್ಯಾಮ ಪ್ರಮದ ಅಂತೆಲ್ಲ ಹೇಳ್ತಾ, ಅದರಲ್ಲಿ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ ಅಂತ ಬರುತ್ತೆ ವಾಕ್ಯಗಳು. ತಾಯಿಯೇ ನಿನಗೆ ದೇವರು ಅಂತ ತಿಳ್ಕೊ ಅಂತ. ಪರಮಾತ್ಮ ಅನ್ನೋದು ಒಂದು ತತ್ವ, ಅವನು ನಾಮರೂಪಾತೀತವಾದ ಶಕ್ತಿ, ತತ್ವ, ಅದೊಂದು ಅಸ್ತಿತ್ವ. ಅದನ್ನು ಗ್ರಹಿಸೋದಕ್ಕೆ ನಮಗೆ ಈ ಮಾಮೂಲಿ ಕಣ್ಣು ಕಿವಿ ಮೂಗು ಇದು ಆಗೋದಿಲ್ಲ, ಈ ಸಾಮಾನ್ಯ ಮನಸ್ಸು ಬುದ್ಧಿಗಳಿಂದ ಗ್ರಹಿಸೋಕ್ಕಾಗಲ್ಲ, ಅದು ಅಬ್ಸ್ಟ್ರಾಕ್ಟ್, ಅಮೂರ್ತ. ಸೊ ಮೂರ್ತವಾದದ್ದನ್ನು ಮಾತ್ರ ನಾವು ಗ್ರಹಿಸ್ತೀವಿ, ಅಂದರೆ ನಮ್ಮ ಮನಸ್ಸಿನ ಲಿಮಿಟೇಷನ್ ಅದು. ಈಗ ಭೌತಿಕ ಜಗತ್ತಲ್ಲೂ ಒಂದು ಮೆಜರ್ಮೆಂಟ್ ಇನ್ನೊಂದು ಕನ್ವೆ ಆಗಲ್ಲ. ಈಗ ನಾನು ನೀರನ್ನು ಇಷ್ಟು ಲೀಟರ್ ಅಂತ ಅಳಿಯಬಲ್ಲೆ, ಆದರೆ ಇಲ್ಲಿಂದ ನಮ್ಮ ಮನೆಗೆ ಎಷ್ಟು ದೂರ ಅಂದರೆ ಎಷ್ಟು ಲೀಟರ್ ಅಂತ ಅಳಿಯೋಕ್ಕಾಗಲ್ಲ, ಅದಕ್ಕೆ ಮೀಟರ್ ಬರುತ್ತೆ ಅಥವಾ ಕಿಲೋಮೀಟರ್ ಬರುತ್ತೆ. ಇನ್ನೇನೋ ಈಗ ಹಾರ್ಟ್ ಚೆಕಪ್ ಮಾಡ್ತಾರೆ, ಅಲ್ಲಿ ಎಷ್ಟು ಮೀಟರು ಎಷ್ಟು ಔನ್ಸು ಅಂತ ಅಲ್ಲಿ ಬೇರೆ ಪ್ಯಾರಾಮೀಟರ್ ಇರುತ್ತೆ, ಅಲ್ಲಿ ಪಲ್ಸ್ ರೇಟ್ ತೊಗೊಳ್ಳುವಾಗ. ಹೀಗೆ ಒಂದೊಂದಕ್ಕೆ ಒಂದೊಂದು ಮೆಜರ್ಮೆಂಟ್ ಬೇರೆ ಇರುತ್ತೆ. ಹಾಗೆ ನಾವು ಕಣ್ಣು ಕಿವಿ ಮೂಗು ಬಾಯಿ ಚರ್ಮ ಈ ಪಂಚೇಂದ್ರಿಯಗಳಿಂದ ಗ್ರಾಹ್ಯವಾದದಕ್ಕೆ ಬೇಕಾದ ಮೆಜರ್ಮೆಂಟ್ಸ್ ನಮ್ಗೆ ಗೊತ್ತು ಈ ಜಗತ್ತಲ್ಲಿ. ಸೂರ್ಯ ಇದಾನ, ಕಣ್ಣೆತ್ತಿ ನೋಡ್ತೀವಿ ಆ ಇದ್ದಾನೆ, ಚಂದ್ರ ಇದಾನ ಆ ಇದ್ದಾನೆ, ನೀರಿದೆಯಾ ಇದೆ, ಇದನ್ನು ನಂಬ್ತೀವಿ ನಾವು. ಈ ಕಣ್ಣು ಕಿವಿ ಮೂಗು ಬಾಯಿ ಚರ್ಮಕ್ಕೆ ಗ್ರಾಹ್ಯವಲ್ಲದ್ದನ್ನು ಅದಿದೆ, ಆದರೆ ನಮಗೆ ಗ್ರಹಿಸೋಕ್ಕಾಗ್ತಿಲ್ಲ. ವೈಫೈ ಇದೆ, ನನ್ನ ಹತ್ರ ಪಾಸ್ವರ್ಡ್ ಇಲ್ಲ, ಆ ಥರ ಅಂಥದ್ದನ್ನು ಏನು ಮಾಡೋದು ಅದನ್ನು? ಆದರೆ ಅದೇ ತುಂಬ ಮುಖ್ಯ, ಅದನ್ನೇ ತತ್ವ ಅಂತ ಕರೆದ್ರು. ಕಣ್ಣಿಗೆ ಕಾಣೋದಲ್ಲ ಸತ್ಯ, ಇದರ ಹಿಂದೆ ಇದನ್ನು ಉಂಟಾಗಿಸಿರುವ ಒಂದು ಪರಶಕ್ತಿ ಇದೆ, ಅದನ್ನು ನಾವು ತತ್ವ, ಪರಮಾತ್ಮ, ಪರಮೇಶ್ವರ, ಆದ್ಯಾಶಕ್ತಿ, ವಿಷ್ಣು, ಶಿವ, ಹೀಗೆಲ್ಲ ಬೇರೆ ಬೇರೆ ನಾಮರೂಪಗಳು ಕಲಿತೀವಿ, ಅದನ್ನು ಕರಿತೀವಿ, ಅದನ್ನು ನಾವು ಭಾವಿಸ್ಬೇಕು, ಧ್ಯಾನಿಸ್ಬೇಕು, ಅದಕ್ಕೆ ನಾವು ಕನೆಕ್ಟ್ ಆಗಬೇಕು. ಆ ಕನೆಕ್ಟ್ ಆಗೋದು ಹೇಗೆ?
ಏಕೆಂದರೆ ನನ್ನ ಕಣ್ಣು ಕಿವಿ ಮೂಗು ಬಾಯಿ ಚರ್ಮಗಳು ನನ್ನ ಮನಸ್ಸು ಬುದ್ಧಿ ಅದನ್ನು ಗ್ರಹಿಸೋಕ್ಕೆ ಅಸಮರ್ಥ. ಅದಕ್ಕೆ ನನಗೆ ಗ್ರಾಹ್ಯವಾದದ್ದು ಬರೀ ಇಮೇಜರಿ, ಕಾಣಿಸುವಂಥದ್ದು. ಸೊ ಕಾಣಿಸದ್ದನ್ನು ಕಾಣಿಸುವುದರ ಮೂಲಕ ನಾನು ಭಾವಿಸ್ತೀನಿ. ಕಾನ್ಸಂಟ್ರೇಷನ್ ಬೇಕಲ್ಲ ಹೀಗೆ. ಸೊ ಮಕ್ಕಳಿಗೆ ಆಕಾಶ ಬರೀ ಅಂತಂದರೆ ಚೀಟಿ ಮೇಲೆ ಏನು ಬರೆಸ್ತೀವಿ ನಾವು, ಎರಡು ಬೆಟ್ಟ ಹಾಕಿ, ಒಂದು ಪಕ್ಷಿ ಹಾಕಿ, ಇದೆಲ್ಲ ಹಾಕಿ, ಅದೆಲ್ಲ ಆಕಾಶನ ನೀಲಿ ಬಣ್ಣ. ನೀಲಿ ಆಕಾಶದ ಬಣ್ಣನೇ ಇಲ್ಲ, ಮೂಲದಲ್ಲಿ ಏನಿಲ್ಲ, ಆದರೆ ಕಲ್ಪನೆ ಇದೆಯಲ್ಲ, ಕಲ್ಪನೆ ಸಿಗಲಿಕ್ಕಾಗಿ ಅದು ಕೊಡ್ತೀವಿ. ಹಾಗೆ ಪರಮಾತ್ಮ ಪರತತ್ವ ಅಬ್ಸ್ಟ್ರಾಕ್ಟ್ ಏನಿದೆ, ಅಮೂರ್ತ ಏನಿದೆ, ಅದನ್ನು ಧ್ಯಾನಿಸೋದಕ್ಕೆ ನಮ್ಮ ಋಷಿಗಳು ನಾನಾ ಮಾರ್ಗಗಳನ್ನು ಕಂಡುಕೊಂಡಿದ್ದಾರೆ. ಭಕ್ತಿ, ಜ್ಞಾನ, ಇದು ಜ್ಞಾನ ಸರ್ವ ಎಲ್ಲವೂ ಜ್ಞಾನದಲ್ಲೇ ಸೇರೋದು, ಅದೊಂದು ಮಾರ್ಗ ಅಲ್ಲ, ಅದು ಗಮ್ಯ. ಅದು ಭಕ್ತಿ ಮಾರ್ಗ, ಭಕ್ತಿಯಲ್ಲೂ ಒಂದು ನವವಿಧ ಭಕ್ತಿ ಇದೆ. ಆಮೇಲೆ ಕರ್ಮ ಮಾರ್ಗ, ಅಂದರೆ ಯಾವ ಒಂದು ಪರತತ್ವಕ್ಕೆ ನಾನು ಏರಬೇಕು ಅದಕ್ಕೆ ಬ್ಲಾಕ್ ಏನು ಅಂದರೆ ನಮ್ಮ ಅಹಂಕಾರ. ಈ ಅಹಂಕಾರ ಕರಗಬೇಕು, ನಾನು ನನ್ನ ಇಷ್ಟ, ಐ ಡೋಂಟ್ ಕೇರ್, ಇದೆಯಲ್ಲ ಇದು ಹೋಗಬೇಕು. ಇದನ್ನು ಕರಗಿಸೋಂಥ ಏನಕ್ಕೇನ ಪ್ರಕಾರೇಣ ಮನಃ ಕೃಷ್ಣೇ ನಿವೇಶ ಇದೆ. ನಮ್ಮ ಅಹಂಕಾರವನ್ನು ಕರಗಿಸಿ ನಮ್ಮನ್ನು ಆ ಪರತತ್ವಕ್ಕೆ ಕನೆಕ್ಟ್ ಮಾಡುವಂಥ ಯಾವುದೇ ಮಾಧ್ಯಮವನ್ನು ಕೂಡ ನಾವು ಉಪಾಸನ ಅಂತೆಲ್ಲ ಹೇಳ್ತೀವಿ. ಅಂಥ ಉಪಾಸನೆಗಳಲ್ಲಿ ಗೃಹಸ್ಥಾಶ್ರಮಿಗೆ, ಅದು ಗೃಹಸ್ಥ ಆಗ್ಬೋದು, ಗೃಹಸ್ಥೆ ಸ್ತ್ರೀ ಆಗ್ಬೋದು, ಯಾರಾದರೂ ಆಗ್ಬೋದು, ಅವ್ರಿಗೆ ಮನೆಯೇ ಒಂದು ಯಜ್ಞ, ಗಾರ್ಹಸ್ಥ್ಯ ಯಜ್ಞ ಅಂತ ಅದನ್ನು ಕರೀತಾರೆ. ಯಜ್ಞ ಅಂದಮೇಲೆ ದೇವರು ಇರಬೇಕಾ? ಯಾರು ದೇವರು? ತಾಯಿಯೇ ದೇವರು, ಮಾತೃ ದೇವೋಭವ, ಪ್ರತ್ಯಕ್ಷ ದೇವತೆ. ತಾಯಿ ಅವಳು ನನ್ನ ಪಾಲಿಗೆ ದೇವತೆ ಅಂದರೆ ತಾಯಿ ದೇವತೆ ಅಂದ ತಕ್ಷಣ ಆ ಮಹಿಳೆ ದೇವತೆ ಅಂತಲ್ಲ. ಅವಳು ಅವಳಿಗೆ ತನ್ನ ಸುಖ ದುಃಖ ಇರುತ್ತೆ, ಅವಳು ಲಿಮಿಟೇಷನ್ಸ್ ಇರುತ್ತೆ, ಕೋಪ ತಾಪಗಳಿರ್ಬೋದು, ಏನೋ ಆ ಪಕ್ಕದ ಮನೆಯವ್ರ ಜೊತೆ ಜಗಳ ಮಾಡ್ತಿರ್ಬೋದು, ಗುಣದೋಷಗಳು ಎಲ್ಲ ಮನುಷ್ಯರಲ್ಲೂ ಇರುತ್ತೆ. ಬಟ್ ನಾನು ಮನುಷ್ಯರನ್ನು ನೋಡ್ತಿಲ್ಲ, ಮಾತೃ ಸ್ಥಾನವನ್ನು ನೋಡ್ತಾ ಇದ್ದೀನಿ. ಆಕೆ ಒಂದು ಮಹಿಳೆ, ಅವಳ ಗುಣದೋಷಗಳಿಂದ ಕೂಡಿರುವ ಸಾಮಾನ್ಯ ಒಂದು ಮಾನವಿ, ಹೌದು. ಆದರೆ ನಾನು ಅದನ್ನು ನೋಡ್ತಾ ಇಲ್ಲ, ನನ್ನ ಪಾಲಿಗೆ ನನ್ನನ್ನು ಈ ಭೂಮಿಗೆ ತಂದಂಥ ಒಂದು ಅದ್ಭುತ ಶಕ್ತಿ, ಮಾತೃಶಕ್ತಿ ಅಲ್ಲಿದೆ. ಅವಳೊಳಗೆ, ಆ ಮಾನವಿಯೊಳಗೆ, ನನ್ನ ಹೆತ್ತ ತಾಯಿಯೊಳಗೆ ಆ ಒಂದು ಪರಶಕ್ತಿ ಕೆಲಸ ಮಾಡ್ತಿದ್ದೆಯಲ್ಲ, ಅದನ್ನು ನಾನು ಗುರುತಿಸ್ತೀನಿ. ಅದು ನನ್ನ ತಾಯಿಯಲ್ಲೂ ಇದೆ, ನಿನ್ನ ತಾಯಿಯಲ್ಲೂ ಇದೆ, ಜಗತ್ತಿನ ಎಲ್ಲ ತಾಯಿಯಲ್ಲೂ ಇದೆ. ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸೇ 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 ನಮೋ ನಮಃ. ಹಾಗೆ ಪಿತೃದೇವೋಭವ, ನಮಗೆ ಜನ್ಮ ಕೊಟ್ಟಂಥ ತಂದೆ, ನಮ್ಮನ್ನು ಮಾರ್ಗದರ್ಶಿಸುವ ತಂದೆ, ನಮಗೆ ನಮಗಾಗಿ ಎಲ್ಲವನ್ನ ಮಾಡ್ತಾರೆ. ಎಷ್ಟು ತ್ಯಾಗ ಮಾಡ್ತಾರೆ, ಎಷ್ಟು ಸಹಜವಾಗಿ ಮಾಡ್ತಾರೆ, ಮಕ್ಕಳಿಗಾಗಿ ಮಾಡೋವರೆಗೂ ಬೇಜಾರು ಆಗೋದಿಲ್ಲ ಅವ್ರಿಗೆ, ಎಷ್ಟು ಪ್ರೀತಿಯಿಂದ ಮಾಡ್ತಾರೆ ಅವರು. ಏ ನಾನು ಯಾಕೆ ಮಾಡಬೇಕು, ನನ್ನ ಡ್ರೀಮ್ ಕಾರ್ ಕೊಂಡ್ಕೊಳ್ತೀನಿ ಅಂತ ಹೋಗೋದಿಲ್ಲ. ಅಯ್ಯೋ ಮಗಳಿಗೆ ಮದುವೆ ಮಾಡಬೇಕು, ಇದು ಮಾಡಬೇಕು, ಮನೆ ಕಟ್ಟಬೇಕು, ಸೇವ್ ಮಾಡಬೇಕು. ನಮಗಾಗಿ ನಮ್ಮ ತಂದೆ ತಾಯಿಂದರು ತುಂಬ ತ್ಯಾಗ ಮಾಡ್ತಾರೆ. ಅವರು ನಾರ್ಮಲ್ ವ್ಯಕ್ತಿಗಳೇ, ಅವ್ರಿಗೂ ಸುಖ ದುಃಖ ಕೋಪ ತಾಪಗಳೆಲ್ಲ ಇರುತ್ತೆ. ದಟ್ ಅ ಪಾರ್ಟ್ ನಮ್ಮ ಪಾಲಿಗೆ ಅವ್ರ ದೇವತೆಗಳಾಗಿರ್ತಾರೆ. ಕ್ವಚಿದಪ್ಪಿ ಕುಮಾತಾನ ಭವತಿ ಅಂತ ಶಂಕರಾಚಾರ್ಯ ಹೇಳ್ತಾರೆ. ಕುಪುತ್ರೋ ಜಾಯೇತ, ಕೆಟ್ಟ ಮಕ್ಕಳಿರ್ಬೋದು, ಕೆಟ್ಟ ತಂದೆ ತಾಯಿ ಇರೋದಿಲ್ಲ ಅಂತ. ಎಲ್ಲೋ ಅಪರೂಪಕ್ಕೆ ಅಲ್ಲೊಬ್ರು ಇಲ್ಲೊಬ್ರು ಇರ್ಬೋದು, ತುಂಬ ಕೆಟ್ಟ ತಂದೆ ತಾಯಿ ಇರ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಅದು ಜನರಲೈಸ್ ಮಾಡೋಕ್ಕಾಗಲ್ಲ. 99% ತಂದೆ ತಾಯಿಂದರು ತುಂಬ ಒಳ್ಳೆಯವರೇ, ಇನ್ನು 10% ತುಂಬ ಸ್ವಾರ್ಥಿಗಳು ತಂದೆ, ಅದರಲ್ಲೂ ತಾಯಿಂದರು ಸಾಮಾನ್ಯವಾಗಿ ಬಿಡದೇ ಇಲ್ಲ ಮಕ್ಕಳನ್ನು. ಇದನ್ನು ಗುರುತಿಸಿ ಆ ಪೋಷಕ ಶಕ್ತಿ ಏನಿದೆ ಅದನ್ನು ನಾನು ದೇವತೆಯಾಗಿ ನೋಡ್ತೀನಿ. ನಾಳೆ ಅವ್ರಿಗೆ ವಯಸ್ಸಾಗತ್ತೆ, ನಮಗೂ ಅವ್ರಿಗೂ ಏನೂ ಅಡ್ಜಸ್ಟ್ ಆಗಲ್ಲ, ಜನ್ರೇಷನ್ ಗ್ಯಾಪ್ ಇರುತ್ತೆ, ನಮ್ಮ ಥಿಂಕಿಂಗೇ ಬೇರೆ, ಅವ್ರ ಥಿಂಕಿಂಗೇ ಬೇರೆ, ಅವ್ರು ನೋಡಿದ ಒಂದು ಸಮಾಜ ಹಿನ್ನೆಲೆ, ಅವ್ರ ಕಾಲ ಸ್ವಲ್ಪ ಡಿಫ್ರೆಂಟು, ನಾವು ಸ್ವಲ್ಪ ಬದಲಾಗಿದ್ದೀವಿ, ಇದೆಲ್ಲ ಇರುತ್ತೆ. ಸೆಟ್ ಆಗೋದಿಲ್ಲ, ಅಡ್ಜಸ್ಟ್ ಆಗೋದಿಲ್ಲ, ಅವ್ರ ವಯಸ್ಸಾಗ್ತಾ ಆಗ್ತಾ ಸ್ವಲ್ಪ ನಸೆ ನಸೆ ಮಾಡ್ಬೋದು. ಚಿಕ್ಕ ಮಕ್ಕಳ ಥರ ಈಗ ಚಿಕ್ಕ ಮಕ್ಕಳನ್ನ ಸಹಿಸ್ತೀವಿ ನಾವು. ತಂದೆ ತಾಯಿಂದ್ರನ್ನ ಯಾಕೆ ಸಹಿಸಲ್ಲ, ಅವರು ಒಂಥರ ಶೈಶವಕ್ಕೆ ಬಾಲ್ಯಕ್ಕೆ ಬಂದಂತೆ, ಅಲ್ಲಿ ಅಸಹನೆ ಬಂದ್ಬಿಡುತ್ತೆ. ನನ್ನ ಸುಖಕ್ಕೆ ಇವ್ರು ಅಡ್ಡ, ನನ್ನ ಕಂಫರ್ಟಿಗೆ ಇವ್ರು ಅಡ್ಡ, ಅಲ್ಲಿ ಸ್ವಾರ್ಥಿ ಆಗಿಬಿಡ್ತೀವಿ. ಅದು ಆಗಬಾರ್ದು ಅಂತ ಅಲ್ಲಿ ಹೇಳ್ತಾರೆ. ಅದೇ ಚಾಲೆಂಜು. ಮದುವೆ ಆದ ತಕ್ಷಣ ಅಪ್ಪ ಅಮ್ಮಂದ್ರನ್ನೆಲ್ಲೋ ಇಟ್ಬಿಟ್ಟು ಒಂದಷ್ಟು ದುಡ್ಡು ಕೊಟ್ಬಿಟ್ಟು ಹಾಯ್ ಡ್ಯಾಡ್ ಹಾಯ್ ಮಾಮ್ ಅಂದ್ಬಿಟ್ಟು ಕಾಲ ಕಾಲಕ್ಕೆ ಒಂದು ಸೀರೆನೋ ಒಂದೇನೋ ಕೊಟ್ಬಿಟ್ಟು ಟೇಕ್ ಕೇರ್ ಅಂತ ಹೇಳಿಬಿಟ್ರೆ ಮುಗಿದೋಗೋದಿಲ್ಲ. ಅದು ತುಂಬ ಕ್ರೌರ್ಯ. ಅದು ಇಲ್ಲೆಲ್ಲೋ ಕಾಲು ಜಾರಿ ಬಿದ್ದರೆ ಪಕ್ಕದ ಮನೆಯವ್ರು ಕರ್ಕೊಂಬಂದು ಹಾಸ್ಪಿಟ್ಲ್ ಹಾಕೋ ದುಸ್ಥಿತಿ ಬಂದರೆ ಅದು ತುಂಬ ಪಾಪ ಆಗುತ್ತೆ. ಅದನ್ನು ಅಲ್ಲಿ ಹೇಳ್ತಾ ಇದ್ದಾರೆ, ತಾಯಿಯೇ ದೇವರು. ಇನ್ನೆಲ್ಲೋ ನೋಡಬೇಡ, ಆ ಪರತತ್ವ ಎಲ್ಲ ಕಡೆ ಇದ್ದಾನ, ಎಲ್ಲ ಕಡೆ ಇರೋ ದೇವರನ್ನು ನೀನು ನೋಡೋಕ್ಕಾಗ್ತಿಲ್ಲ. ಯಾಕೆ ನಮ್ಮ ಲಿಮಿಟೇಷನು, ಈ ಕಣ್ಣಿಗೆ ಮಾಂಸಲ ಕಣ್ಣಿಗೆ ಕಾಣ್ತಿಲ್ಲ. ಆದರೆ ಕಣ್ಮುಂದೆ ಕಾಣುವಂಥ ತಾಯಿ ಇದ್ದಾಳಲ್ಲ, ತಂದೆ ಇದ್ದಾನಲ್ಲ, ಅವ್ರ ಮೂಲಕ ಆ ಪರಮಾತ್ಮ ನಿನಗೆ ಪೋಷಣೆ ಕೊಟ್ಟಿದೆ, ಜನ್ಮ ಕೊಟ್ಟಿದೆ, ರಕ್ಷಣೆ ಕೊಟ್ಟಿದೆ. ಈಗ ದುರ್ಬಲವಾಗಿರ್ಬೋದು,
ಮಷೀನು ಹಳೆದಾಗಿರ್ಬೋದು, ಕಾರ್ ಹಳೆದಾಗಿರ್ಬೋದು, ಆದರೆ ನನಗದು ನನ್ನ ಅಸ್ತಿತ್ವಕ್ಕೆ ಕಾರಣ. ಹಾಗಾಗಿ ಅವ್ರನ್ನ ನಾನು ದೇವತೆಗಳಂತೆ, ದೇವರು ಅಂದರೆ ಅಷ್ಟು ಗೌರವದಿಂದ, ಏನು ಪೂಜೆ ಮಾಡಬೇಕು ಅಂತ ಅರ್ಥ ಅಲ್ಲ, ಪೂಜ್ಯವಾಗಿ ನೋಡು ಅಂತ. ಹಾಗೆ ಮೂರನೇದು ಆಚಾರ್ಯ ದೇವೋಭವ, ನಮಗೆ ಎರಡನೇ ಜನ್ಮ ಅಂದರೆ ನಮಗೆ ಒಂದು ಜ್ಞಾನವನ್ನು ಕೊಡ್ತಾ, ಮಾರ್ಗದರ್ಶನ ಮಾಡ್ತಾ, ಜೀವನದಲ್ಲಿ ಬದುಕೋದಕ್ಕೆ, ನಮ್ಮ ಜೀವಿಕೆಗೆ ನಮ್ಮ ಸ್ಕಿಲ್ಸನ್ನು ಕಲಿಸೋದು, ಎಲ್ಲ ಬಗೆಯ ವಿದ್ಯೆಗಳನ್ನು ಕಲಿಸುವಂಥ ಆಚಾರ್ಯ ಅಷ್ಟೇ ಮುಖ್ಯ ಆಗ್ತಾನೆ, ಆಚಾರ್ಯ ದೇವೋಭವ. ಕಲ್ತಾಯ್ತು ಯೂಸ್ ಅಂಡ್ ಥ್ರೋನು ಆಟಿಟ್ಯೂಡ್ ಇರಬಾರ್ದು. ಇವತ್ತು ಹಂಗಾಗಿದೆ, ಏನಮ್ಮ ಪಶ್ಚಿಮ ಅಂತ ದುಡ್ಡು ಕೊಡ್ತಾನೆ ಪಾಸ್ ಮಾಡಿಸೋನು. ಟೀಚರ್ಗಳಿಗೆ ಭಯ ಮಕ್ಕಳು ನೋಡಿದ್ರೆ, ಹಿಂದೆ ಒಂದು ಸ್ವಲ್ಪ ಭಯೋರು, ಗದರಿಸೋರು, ಬೆದರಿಸೋರು, ಓಡಿಯೋರು ಮಕ್ಕಳಿಗೆ ಸ್ವಲ್ಪ, ಮಕ್ಕಳು ಕೂಡ ಇವ್ರನ್ನ ಅಷ್ಟು ಗೌರವದಿಂದ ನೋಡ್ತಾ ಇದ್ರು. ಈಗ ಟೀಚರ್ಸ್ನೇ ನಿಕ್ ನೇಮ್ ಕರೆಯೋದೇನು, ಅದಕ್ಕೆ ಆ ವಿದ್ಯೆ ಚೆನ್ನಾಗಿ ಹತ್ತಲ್ಲ. ಯಾವಾಗ ನಾವು ತಂದೆ ತಾಯಿನ ದೇವರು ಅಂತ ನೋಡಲ್ವಾ, ಆ ಮನೆಯನ್ನು ನಾವು ಯಜ್ಞದಂತೆ ನಡೆಸೋಕ್ಕಾಗೋದಿಲ್ಲ. ಅದೇ ಥರ ಯಾರು ಆಚಾರ್ಯರನ್ನು ದೇವರಂತೆ ನೋಡೋದಿಲ್ವೋ, ಅತಿಶಯ ಗೌರವದಿಂದ ನಮ್ಮ ಟೀಚರ್ಸ್ನ ನೋಡದೆ ಹೋದರು. ಅವ್ರಿಗಿರ್ಬೋದು ಮನೇಲಿ ಜಗಳ ಆಡ್ತಿರ್ಬೋದು, ಅವರು ಮನುಷ್ಯರೇ, ಅವ್ರಿಗೂ ಸುಖ ದುಃಖ ಇರ್ಬೋದು, ದಟ್ ಈಸ್ ನಾಟ್ ಆಫ್ ಮೈ ಕನ್ಸರ್ನ್. ನನ್ನ ಪಾಲಿಗೆ ಅವರು ವಿದ್ಯೆ ಕೊಟ್ಟ ಗುರು, ಗುರು ದೇವೋಭವ, ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವ ಮಹೇಶ್ವರ. ಸೊ ನನ್ನ ಪಾಲಿಗೆ ಅವರೊಳಗೆ ಆ ಪರಮಾತ್ಮ ಕೆಲಸ ಮಾಡ್ತಾನೆ ಅದು. ಹೀಗೆ ನಾಲ್ಕನೇದು ಅತಿಥಿ ದೇವೋಭವ. ಕಮಿಂಗ್ ಟು ದ ಪಾಯಿಂಟ್, ಸೊ ಅತಿಥಿ ದೇವೋಭವ ಇದನ್ನು ಮನುಷ್ಯ ಯಜ್ಞ ಅಥವಾ ನಯಜ್ಞ ಅಂತ ಹೇಳ್ತಾರೆ. ನಮ್ಮಲ್ಲಿ ಸನಾತನ ಧರ್ಮದಲ್ಲಿ ಬಹಳ ಮುಖ್ಯವಾದ ಐದು ಅಂಶಗಳಿವೆ. ಯಾವ ವರ್ಣ, ಕುಲ, ಗೋತ್ರ, ಜಾತಿ, ಮತ ಯಾರೇ ಆಗಲಿ, ಎಲ್ಲರೂ ಮಾಡಬೇಕಾದ ಐದು ಅಂಶಗಳಿವೆ. ಅದನ್ನು ತಿಳ್ಕೊಂಬಿಟ್ರೆ ಇಡೀ ಸನಾತನ ಧರ್ಮಕ್ಕೆ ಕಾಮನ್ ಬೇಸ್ ಏನು ಅಂತ ಗೊತ್ತಾಗುತ್ತೆ. ಅದಕ್ಕೆ ಪಂಚಯಜ್ಞಗಳು ಅಂತ ಹೇಳ್ತಾರೆ. ಅದರಲ್ಲಿ ದೇವತಾಯಜ್ಞ, ಋಷಿಯಜ್ಞ, ಪಿತೃಯಜ್ಞ, ಮನುಷ್ಯಯಜ್ಞ ಮತ್ತು ಭೂತಯಜ್ಞ ಅಂತ. ದೇವತಾಯಜ್ಞ ಅಂದರೆ ನಮಗೆ ಈ ಅಸ್ತಿತ್ವವನ್ನು ಕೊಟ್ಟು ಸೂರ್ಯನಾಗಿ, ಚಂದ್ರನಾಗಿ, ಗಾಳಿ, ನೀರು, ನೆಲ, ಜಲ, ಆಹಾರ, ಅನ್ನ ಇದನ್ನೆಲ್ಲ ಕೊಟ್ಟು, ನಮಗೆ ಅಸ್ತಿತ್ವ ಕೊಟ್ಟು, ಜೀವ ತುಂಬಿ ಎಲ್ಲವನ್ನು ನಡೆಸ್ತಾ ಇರುವಂಥ ಒಂದು ಶಕ್ತಿ ಇದೆಯಲ್ಲ, ಅದು ಪರಮಾತ್ಮ ದೇವತೆ. ಅದಕ್ಕೆ ಯಜ್ಞ ಮಾಡೋದು, ಆಗಾಗ ಪೂಜೆ, ಹೋಮ, ಧ್ಯಾನ, ಜಪ, ಯಾವ ರೀತಿಯಲ್ಲಾದರೂ ಪರವಾಗಿಲ್ಲ, ಅದು ವೈದಿಕ ರೀತಿಯೋ, ಆಗಮ ರೀತಿಯೋ, ತಂತ್ರ ರೀತಿಯೋ, ಜಾನಪದ ರೀತಿಯೋ, ವನ್ಯ ರೀತಿಯೋ, ಯಾವುದಾದ್ರೂ ಪರವಾಗಿಲ್ಲ, ನಮ್ಗೆ ಯಾವುದು ಸೆಟ್ ಆಗುತ್ತೋ ಒಟ್ಟಿನಲ್ಲಿ ದೇವತಾ ಯಜ್ಞವನ್ನು ಮಾಡಬೇಕು ಪ್ರತಿದಿನ ಬೆಳಗ್ಗೆ ಸಂಜೆ ಅಟ್ಲೀಸ್ಟ್ ಮಿನಿಮಮ್. ಹಾಗೆ ಪಿತೃಯಜ್ಞ. ಪಿತೃಯಜ್ಞ ಅಂದರೆ ನಮ್ಮ ತಂದೆ ತಾಯಂದರು, ನಮ್ಮ ಅಜ್ಜಿ ತಾತ, ಮುತ್ತಜ್ಜಿ ಮುತ್ತಾತ, ನಮ್ಮ ಇಡೀ ಅವರೆಲ್ಲರ ಡಿ ಎನ್ ಎ ನಮ್ಮಲ್ಲಿದೆ, ವಂಶವಾಹಿನಿ ಇದೆ, ಗೌರವ ಕೊಡಬೇಕು. ಬದುಕಿರೋವರೆಗೂ ಚೆನ್ನಾಗಿ ನೋಡ್ಕೋಬೇಕು. ಸತ್ತಾದ ಮೇಲೂ ಅವರನ್ನು ನೆನೆಸ್ಕೊಂಡು ಶ್ರಾದ್ದಾದಿ ಕರ್ಮಗಳನ್ನು ಮಾಡಬೇಕು. ತೀರಾ ಕೈಲಾಗೋದಿಲ್ಲ ಶ್ರಾದ್ದ ಮಾಡೋಕ್ಕೆ, ದುಡ್ಡೇ ಇಲ್ಲ, ಕೈಲಾಗೋದಿಲ್ಲ, ನಾವೇ ಡೆತ್ ಬೆಡ್ಡಲ್ಲಿದ್ದೀವಿ ಅಂದರೆ ಆಗ ತಂದೆ ತಾಯಿನ ಸ್ಮರಿಸಿ ಕಣ್ಣೀರಾದರೂ ಹಾಕಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಅಂದರೆ ಈ ದೇಹ ಧಾರಣೆ ಇರೋವರೆಗೂ ನಮ್ಗೆ ಅವ್ರ ಋಣ ಇರುತ್ತೆ ಅಂತ. ಹಾಗೆ ನೃಯ ಇದು ಋಷಿಯಜ್ಞ ಅಂತ, ಋಷಿಗಳಿಂದ ಜ್ಞಾನ ಬಂದಿದೆ, ವಿದ್ಯೆ ಬಂದಿದೆ, ನಾವು ಮಾಡುವ ಊಟ ಕೂಡ ಯಾರೋ ಒಂದು ಪರಂಪರೆಯಲ್ಲಿ ಬಂದದ್ದು, ಪಾಕಶಾಸ್ತ್ರ, ನಾವು ಹಾಡೋ ಹಾಡು ಸಂಗೀತ ಯಾರೋ ಮಹಾತ್ಮರಿಂದ, ಋಷಿ ಪರಂಪರೆಯಿಂದ ಬಂದಿರುತ್ತೆ, ನೃತ್ಯ ಋಷಿ ಪರಂಪರೆಯಿಂದ, ವೇದಾಂತ ಋಷಿ ಪರಂಪರೆಯಿಂದ, ನಾವು ಮಾತನಾಡುವ ಕನ್ನಡ ಋಷಿ ಪರಂಪರೆಯಿಂದ, ಸಂಸ್ಕೃತ ಋಷಿ ಪರಂಪರೆಯಿಂದ, ಪೂಜೆ ಋಷಿ ಪರಂಪರೆಯಿಂದ, ನಾವು ಏನೇನು ಮಾಡ್ತಿದ್ದೀವಿ ಇವತ್ತು ಸಿವಿಲೈಸ್ಡ್ ಸೊಸೈಟಿ. ಈ ಸಿವಿಲೈಸೇಷನ್ ನಮ್ಮಿಂದ ಬಂದಿಲ್ಲ, ಎಲ್ಲೆಲ್ಲಿಂದೋ ಬಂದು ಬಂದು ಕಾಲಾಂತರದಲ್ಲಿ ಎಷ್ಟೋ ಮಹಾಪ್ರಾಜ್ಞರ ಒಂದು ಪ್ರಯೋಗಗಳು ಸೇರಿ ಸೇರಿ ಅದು ಸಮೃದ್ಧವಾಗಿ ನಮಗೆ ಒದಗಿದೆ. ಐ ಆಮ್ ಜಸ್ಟ್ ಅ ಬೆನಿಫಿಷಿಯರಿ, ನಾನು ಫಲಾನುಭವಿ ಅಷ್ಟೇ. ಪರಂಪರೆಯನ್ನು ಮರಿಬಾರ್ದು. ಅದಕ್ಕೆ ಋಷಿಗಳಿಂದ ಬಂದ ವಿದ್ಯೆಯನ್ನು ಯಾಕೆ ಕಲಿಬೇಕು ಅಂತ ಹೇಳಬಾರ್ದು, ಕಲಿಬೇಕು ಅಷ್ಟೇ, ಕಲಿಬೇಕು, ಮುಂದಿನ ಜನಾಂಗಕ್ಕೆ ಅದನ್ನು ಪಾಸ್ ಆನ್ ಮಾಡಬೇಕು. ಐ ಡೋಂಟ್ ಕೇರ್ ಅಂತ ನಾನು ಬಿಟ್ಟರೆ ನನ್ನ ಮೂರ್ಖತನದಿಂದಾಗಿ, ನನ್ನ ಅಹಂಕಾರದಿಂದಾಗಿ ಮುಂದಿನ ಅಷ್ಟು ಪೀಳಿಗೆಗಳಿಗೆ ಆ ವಿದ್ಯೆ ತಪ್ಪಿ ಹೋಗುತ್ತೆ. ಇವತ್ತು ನಾವು ಮಾಡ್ತಿರೋ ದೊಡ್ಡ ತಪ್ಪದೇ, ಸಂಸ್ಕೃತ ಯಾಕೆ ಕಲಿಬೇಕು, ಕನ್ನಡ ಯಾಕೆ ಕಲಿಬೇಕು, ಯಾಕೆ ಭಾರತೀಯ ವೇಷ ಹಾಕೋಬೇಕು, ಯಾಕೆ ಅನ್ನ ಸಾರು ತಿನ್ನಬೇಕು, ಯಾಕೆ ನಾನು ಅವರ ಪೂರ್ವಜರನ್ನ ಯಾಕೆ ಮಾಡಬೇಕು ಅಂತ ಹೇಳೋ ಮೂರ್ಖತನ ಅಹಂಕಾರ ಇದೆಯಲ್ಲ, ಇವರೆಷ್ಟು ಶಾರ್ಟ್ ಸೈಟೆಡ್ ಅಂದರೆ, ನನ್ನೊಬ್ಬನ ಮೂರ್ಖತನದಿಂದ ಮುಂದೆ ಬರುವಂಥ ಪೀಳಿಗೆ ಪೀಳಿಗೆ ನಮಗೆ ಶಾಪ ಹಾಕ್ತಾರೆ. ಕರೆಕ್ಟ್. ಅವರಿಗೆ ಇಲ್ಲದಂತೆ ಮಾಡಿದ್ವಿ. ಕೆಲವರು ಮೂರ್ಖರು ಮಾಡಿದ ತಪ್ಪಿನಿಂದಾಗಿ ನಮಗೆ ಸಂಸ್ಕೃತ ಭಾಷೆ ದೂರ ಆಯಿತು ಸಾಮಾನ್ಯ ಬದುಕಿನಿಂದ. ಪ್ರತಿಯೊಬ್ಬರಿಗೂ ಬರ್ತಾ ಇತ್ತು, ಈಗಲೂ ತುಂಬ ಜನ ಇದ್ದಾರೆ, ಅದು ಅವರವ್ರ ಪ್ಯಾಷನಿಂದ ಕಲಿತಿದ್ದಾರೆ. ಇವತ್ತು ಕನ್ನಡ ಅದು ಸ್ಥಿತಿಗೆ ಬರ್ತಾ ಇದೆ, ಒಂದೊಂದೇ ಕಳ್ಕೊಳ್ತಾ ಇದ್ದೀವಿ. ಯಾಕೆಂದರೆ ಆ ಋಷಿ ಯಜ್ಞ ಮಾಡಬೇಕು ಅನ್ನೋ ನಿಷ್ಠೆ ಕಳ್ಕೊಂಡಿದ್ದೀವಿ. ಹಾಗೆ ನೃಯಜ್ಞ ಅಂತಿದೆಯಲ್ಲ, ಮನುಷ್ಯ ಯಜ್ಞ, ಅಲ್ಲಿ ಆತಿಥ್ಯ ಬರುತ್ತೆ. ಮನುಷ್ಯರು, ಸಹಮಾನವರು, ನೆರೆಕೆರೆಯವರು ಇರ್ಬೋದು, ಬಂಧು ಮಿತ್ರರಿರ್ಬೋದು, ಕೊಲೀಗ್ಸ್ ಇರ್ಬೋದು, ಸಹೋದ್ಯೋಗಿಗಳಿರ್ಬೋದು, ಸಮಾಜದ ಯಾರೇ ಇರ್ಬೋದು, ಅವರೆಲ್ಲರೊಂದಿಗೆ ನಮಗೊಂದು ಕನೆಕ್ಷನ್ ಇದೆ. ಎಲ್ಲರ ಪರಿಚಯ ಇರ್ಬೋದು, ಇಲ್ದಿರ್ಬೋದು. ಆದರೆ ಜಸ್ಟ್ ಇಮ್ಯಾಜಿನ್ ಮಾಡೋಣ, ಒಂದಿನ ಬೆಳಗ್ಗೆ ನಾನು ಎದ್ದರೆ ಯಾರೂ ಇಲ್ಲವೇ ಇಲ್ಲ,
ಮನೆಯಲ್ಲೂ ಯಾರೂ ಇಲ್ಲ, ಆ ನೆರೆಕೆರೆಯಲ್ಲೂ ಯಾರಿಲ್ಲ, ಇಡೀ ಬೆಂಗಳೂರಲ್ಲಿ ಯಾರಿಲ್ಲ, ಇಡೀ ಭಾರತದಲ್ಲಿ ಯಾರಿಲ್ಲ, ನಾನು ಒಬ್ಬಳೇ ಇದ್ದೀನಿ ಅಂತಂದರೆ ಹೇಗೆ ಅನಿಸುತ್ತೆ? ಅದು ಬದುಕು ಎಷ್ಟು ಬಿಸೇರ್, ಎಷ್ಟು ಭಯಂಕರ ಅನಿಸುತ್ತೆ. ಈಗ ನಮ್ಮ ಮನೇಲಿ ನಾನು ಒಬ್ಬಳೇ ಇದ್ದರೂ ಕೂಡ ಸುತ್ತಮುತ್ತಲು ಜನ ಇದ್ದಾರೆ ಅನ್ನೋದೇ ಒಂದು ಭರವಸೆ. ಕರೆಕ್ಟ್. ನಮಗೆ ಮಾನಸಿಕವಾಗಿ ಒಂದು ಸುಭದ್ರತೆ, ಸುರಕ್ಷೆ, ಸಂತೋಷ ಮನುಷ್ಯರ ಕಣ್ಣು ಕಾಣ್ತಾ ಇರಬೇಕು. ನಾವು ರಿಸರ್ವ್ಡ್ ಪರ್ಸನ್ ಇರ್ಬೋದು, ಹೆಚ್ಚು ಮಾತಾಡ್ದಿರ್ಬೋದು, ಆದರೆ ಮನುಷ್ಯರೇ ಇಲ್ಲದ ಜಾಗದಲ್ಲಿ ಬದುಕೋದು ಕಷ್ಟ. ಕೇವಲ ಒಬ್ಬ ಮಹಾಯೋಗಿ ಬದುಕಬಲ್ಲ ಹಾಗೆ, ನಿರ್ಲಿಪ್ತಿ ಇರೋವಂಥವನು. ಹಾಗಾಗಿ ಈ ಮನುಷ್ಯ ಸಮಾಜ ಏನಿದೆ ಇದಕ್ಕೂ ನಾವು ಋಣಿಗಳು. ಹಾಗಾಗಿ ಪರಸ್ಪರರಿಗೆ ನಾವು ಅವಲಂಬನೆ ಕೊಡಬೇಕು. ಹೇಗೆ ನನಗೆ ಅವರು ಅವಲಂಬನೆ ಕೊಡ್ತಾರೋ ಹಾಗೆ ನಾನು ಕೊಡಬೇಕು. ವಿಶೇಷವಾಗಿ ಅದರಲ್ಲಿ ಅವಲಂಬನೆಯನ್ನು ಬಯಸೋರು ಯಾರು? ಚಿಕ್ಕ ಮಕ್ಕಳು. ಅವರು ನಾವು ನೋಡ್ಕೊಳ್ತೀವಿ, ನಮ್ಮ ಮೋಹ ನಮ್ಮ ಮಗು ಅಂತ. ದೊಡ್ಡವರು ಪಿತೃಯಜ್ಞ ಹಿರಿಯರು ಮಾಡ್ತೀವಿ. ಇದು ಬಿಟ್ಟರೆ ನೆಕ್ಸ್ಟ್ ಆಚೆ ಬಂದರೆ ಯಾರು? ನೆರೆಕೆರೆಯವರು ಅಥವಾ ದೂರದ ಊರಿಂದ ಬಂದಂಥ ಬಂಧು ಮಿತ್ರರು ಅಥವಾ ಅಪರಿಚಿತ ಯಾತ್ರಿಕರು, ಅವರಿಗೆ ಅವಲಂಬನೆ ಬೇಕು. ಇವಾಗೇನೋ ಹೋಟೆಲ್ ಇದೆ, ಲಾಡ್ಜ್ ಇದೆ, ಬುಕ್ ಮಾಡ್ಕೊಳ್ತಾರೆ, ಅಲ್ಲಿಂದಲೇ ಬುಕ್ ಮಾಡ್ಕೊಂಡ್ಬಿಡ್ತಾರೆ, ಆನ್ಲೈನ್ ಬುಕ್ಕಿಂಗ್ ಆಗುತ್ತೆ. ಬಟ್ ಒಂದು ಕಾಲದಲ್ಲಿ ನಮ್ಮ ದೇಶದಲ್ಲಿ ಇದೆಲ್ಲ ಇರಲಿಲ್ಲ. ಪ್ರತಿ ಊರಲ್ಲೂ ಧರ್ಮಛತ್ರ ಇರ್ತಿತ್ತು, ದೇವಸ್ಥಾನಗಳಲ್ಲಿರೋ ಅವಕಾಶ ಇರ್ತಿತ್ತು. ಆದರೆ ಕೆಲವು ಕಡೆ ಅದು ಇರ್ತಿರ್ಲಿಲ್ಲ, ಎಲ್ಲ ಪ್ರತಿ ಹಳ್ಳಿಯಲ್ಲೂ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಮಧ್ಯಾಹ್ನ ಹೊತ್ತಿಗೆ ಬಂದು ಅವರು ದೇವಸ್ಥಾನದಲ್ಲಿ ಕೂತ್ಕೊಳ್ಳೋರು, ಯಾತ್ರಿಕರಾಗಲಿ ಯಾರೇ ಆಗಲಿ, ಬಂಧು ಮಿತ್ರರಾಗಲಿ, ನಮ್ಮ ಮನೆಗೆ ಬಂದಿಡಿದ್ರೆ ಅಯ್ಯೋ ಬಂದ್ರ ಮಾಡಾಕ್ಬೇಕಾ ಅಂತ ಅನ್ಕೋಬಾರ್ದು. ಅವ್ರು ಅಷ್ಟು ದೂರ ನಡೆದು ಬಂದಿದ್ದಾರಲ್ಲ, ಆಯಾಸ. ಅದಕ್ಕಾಗಿ ಅತಿಥಿ ದೇವೋ ಭವ. ಪ್ರಶ್ನಿಸ್ಬೇಡ, ನಿನ್ ಕಷ್ಟ ಆಗ್ಬೋದು, ನಿನ್ ಸುಖ ಕಡಿಮೆ ಆಗ್ಬೋದು, ಮತ್ತೆ ಅಡುಗೆ ಮಾಡ್ಬೇಕಾಗಿ ಬರ್ಬೋದು, ಒಂದು ಸ್ವಲ್ಪ ಶ್ರಮ ಆಗುತ್ತೆ ನಮಗೆ, ಒಂದು ಸ್ವಲ್ಪ ಖರ್ಚಾಗತ್ತೆ, ಇಲ್ಲ ಅಂತಲ್ಲ. ಆದರೂ ಕೂಡ ಸಂತೋಷವಾಗಿ ಮಾಡಬೇಕು. ಯಾವ ಮನೆಯಲ್ಲಿ ಬಂಧು ಮಿತ್ರರು ಬಂದು ತಿಂದು ಹೋಗೋದಿಲ್ವೋ, ಯಾರ ಮನೆಯಲ್ಲಿ ಜನ ಓಡಾಡೋದಿಲ್ವೋ, ಬರೀ ಅವರೇ ಮಾಡ್ಕೊಂಡು ಮೂರು ದಿನ ಫ್ರಿಡ್ಜಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡು ತಿಂತಾರೋ, ಅದು ಗೃಹಸ್ಥರ ಮನೆಯೇ ಅಲ್ಲ ಅಂತ ಆ ಮಟ್ಟಕ್ಕೆ ಪರಂಪರೆ ಹೇಳುತ್ತೆ. ಗೃಹಸ್ಥ್ಯ ಧನ್ಯೋ ಗೃಹಸ್ಥಾಶ್ರಮ ಅಂತ ಯಾಕೆ ಹೇಳೋದು ಅಂದರೆ, ನಿರಂತರ ಸೇವೆ ಸಲ್ಲಿಸ್ತಾ ಇರಬೇಕು. ಇದು ಗೃಹಸ್ಥಾಶ್ರಮದ ಕಲ್ಪನೆ ನಮಗೆ ಕೊಟ್ಟಿದ್ದು. ಬ್ರಹ್ಮಚರ್ಯ ಆಶ್ರಮದವ್ರಿಗೂ ಕಾಪಾಡೋದು, ಊಟ ಅನ್ನ ಆಹಾರ ವಸತಿಗಳನ್ನು ಕೊಡೋದು ಗೃಹಸ್ಥಾಶ್ರಮದವರು. ವಾನಪ್ರಸ್ಥಾಶ್ರಮಗಳಿಗೆ ಅಂದರೆ ವಯಸ್ಸಾದಂಥವರೇ, ಹಿರಿಯರಿಗೆ, ಸೀನಿಯರ್ ಸಿಟಿಸನ್ಸ್ಗೆ ಆಶ್ರಯ ಕೊಡೋದು ಗೃಹಸ್ಥಾಶ್ರಮವೇ. ಸನ್ಯಾಸಿಗಳಿಗೆ, ಭಿಕ್ಷುಗಳಿಗೆ ಮನೆಗೆ ಬಂದರೆ ಭಿಕ್ಷೆ ಹಾಕೋದು ಕೂಡ ಗೃಹಸ್ಥರೇ. ಎಲ್ಲರಿಗೂ ಗೃಹಸ್ಥ ಒದಗಬೇಕು. ಯಾರೇ ಬಂದರೂ ಅತಿಥಿ ದೇವೋ ಭವ, ಮುನಿಸ್ಕೋಬೇಡ, ಗೊಣಗಾಡಬೇಡ, ಭಗವಂತ ಆ ರೂಪದಲ್ಲಿ ಬರ್ತಾನೆ ಅಂತ, ಪರಮಾತ್ಮನೇ ಬರ್ತಾನೆ ಅಂತ ಒಂದು ನಮ್ಮಲ್ಲಿ ಹೇಳ್ತಾರೆ. ಅಂದರೆ ನಮಗೆ ಸಂಸ್ಕಾರ ಕೊಡೋಕ್ಕೆ ಯಾಕೆ ಬರ್ತಾರೆ? ನನ್ನ ಅಹಂಕಾರವನ್ನು ಪಳಗಿಸೋದಕ್ಕೆ, ನನ್ನ ಭೋಗದ ಆಸೆ, ನಮ್ಮ ಸೋಮಾರಿತನವನ್ನು ಹೋಗ್ಲಾಡ್ಸೋಕ್ಕೋಸ್ಕರ ಪರಮಾತ್ಮ ಬರ್ತಾನೆ. ಜೀವನದಲ್ಲಿ ಕಷ್ಟ ಬಂದರೂ, ಚಾಲೆಂಜಸ್ ಬಂದರೂ, ಏನೋ ಎಕ್ಸ್ಟ್ರಾ ಕೆಲಸ ಬಿದ್ದರೂ, ನಮ್ಮ ಸ್ವಾರ್ಥ ಹೇಳುತ್ತ ಅಯ್ಯೋ ಬೇಕಿತ್ತ, ಆರಾಮಾಗಿ ನಿದ್ರೆ ಮಾಡ್ಬೋದು, ಸಂಡೆ ಅಯ್ಯೋ ಒಂದೇ ಸಂಡೆ ಇದೆಲ್ಲ ಅನಿಸುತ್ತೆ, ಎಲ್ಲರಿಗೂ ಅನಿಸುತ್ತೆ. ಅದನ್ನು ಮೀರಬೇಕು ನಾವು. ಅದನ್ನು ಮೀರದೆ ಹೋದರೆ ನಾವು ಪಶುಗಳಂತೆ ಆಗ್ಬಿಡ್ತೀವಿ. ನಮ್ಮಲ್ಲೇ ನೋಡ್ಬೋದು ನಾವು, ಯಾರು ಕಷ್ಟವೋ ನಷ್ಟವೋ ಏನೇ ಆಗಲಿ ಅತಿಥಿಗಳು ಬಂದಿದ್ದಾರೆ, ಅವ್ರನ್ನ ಚೆನ್ನಾಗಿ ನೋಡಿಸಿ ಕಳಿಸ್ಕೊ. ದೂರದಿಂದ ಬಂದಿರ್ತಾರೆ, ವಿಶ್ವಾಸ ಇಲ್ಲದಿದ್ರೆ ಯಾಕೆ ಬರ್ತಾರೆ ಅವರು? ಕರೆಕ್ಟ್. ಅಥವಾ ಅವಲಂಬನೆ ಇದ್ದರೆ ಬರ್ತಾರೆ, ಅಗತ್ಯ ಇದ್ದರೆ ಬರ್ತಾರೆ, ಅಥವಾ ವಿಶ್ವಾಸಕ್ಕೆ ಬರ್ತಾರೆ. ಅದೆರಡಕ್ಕೆ ನಾವು ಅಷ್ಟು ಗೌರವ ಕೊಟ್ಟು ಅವ್ರನ್ನ ದೇವರಂತೆ ಕಾಣಬೇಕು. ಅವ್ರಿಗೆ ಯಾವ ಥರನೂ ನಮ್ಮ ಮನೆಯಲ್ಲಿ ಇನ್ನು ಮತ್ತೆ ಯಾವತ್ತೂ ಬರಬಾರ್ದಪ್ಪ ಅಂತ ಅನ್ನಿಸ್ಬಾರ್ದು. ಅವ್ರಿಗೆ ಅನ್ನ ಕೊಡೋದು ಪಂಚಾಗ್ನಿ ಶಮನ ಅಂತ ಹೇಳ್ತಾರೆ. ಅತಿಥಿಯನ್ನು ಅಗ್ನಿ ಸ್ವರೂಪ, ಅಗ್ನಿ ರೂಪದಲ್ಲೇ, ಅಗ್ನಿಮುಖದಲ್ಲೇ ಎಲ್ಲ ದೇವತೆಗಳಿಗೆ ಪೂಜೆ ಆಹುತಿಗಳನ್ನು ಕೊಡುವಂಥದ್ದು ವೈದಿಕ ಪರಂಪರೆ. ಹಾಗಾಗಿ ಅವನನ್ನು ಅತಿಥಿಯನ್ನು ಅಗ್ನಿಗೆ ಹೋಲಿಸ್ತಾರೆ. ಅವನು ಅವನ ಮೈಯಲ್ಲಿ ಅಗ್ನಿ ಇರುತ್ತಂತೆ ಅಂದರೆ ತಲೆಯಲ್ಲಿ ಒಂದು ಬೆಂಕಿನೇ ನಡೆದು ಬಂದಿರ್ತಾನೆ ಬಿಸಿಲಲ್ಲಿ, ಸೊ ಹೀಟಾಗಿರುತ್ತೆ, ನೆರಳನ್ನು ಕೊಡಬೇಕು, ತಲೆ ಮೇಲಿನ ಅಗ್ನಿಯನ್ನು ಶಮನ ಮಾಡಬೇಕು, ಬಾಯಿ ಆರಿರುತ್ತೆ, ಒಣಗಿರುತ್ತೆ, ಸೊ ಇಲ್ಲೊಂದು ಬೆಂಕಿ, ಅದಕ್ಕೆ ನೀರು, ಪಾನಕ ಅಥವಾ ಮಜ್ಜಿಗೆ ಅಂಥದ್ದೇನಾದ್ರು ಕೊಟ್ಟು ತಂಪಿಗೆ ಮಾಡಬೇಕು. ಹೊಟ್ಟೆಯಲ್ಲಿ ಹಸಿವೆ ಇರುತ್ತೆ, ಆ ಬೆಂಕಿ ಇರುತ್ತೆ, ಅದಕ್ಕೆ ಅನ್ನ ಹಾಕಬೇಕು. ತೀರಾ ಅನ್ನದ ಕಾಲ ಅಲ್ಲದೆ ಹೋದರೆ ಒಂದು ಬೆಲ್ಲನೋ ಏನೋ ಒಂದು ಹಣ್ಣು ಹಂಪಲು ಕೊಡಬೇಕು. ಕೈಗಳು ಬಿಸಿಯಾಗಿರುತ್ತೆ ಪಾಪ, ಕೈಗೆ ಹಸ್ತ ಪ್ರಕ್ಷಾಲನ, ಕೈ ತೊಳೆಯುವಂಥದ್ದು, ಹಾಗೆ ಕಾಲು ಕೆಳಗೆ ಪಾದದ ತಲದಲ್ಲಿ, ಸೊ ಕಾಲಿಗೆ ನೀರು ಹಾಕೋದು. ಅದಕ್ಕೆ ಬಂದ ತಕ್ಷಣ ಅತಿಥಿಗಳಿಗೆ, ಹಿಂದೆ ಇಲ್ಲ ನಮ್ಮ ಮನೆಗಳ ಹೆಂಗಿರ್ತಾ ಇತ್ತು, ಪಕ್ಕಾ ಭಾರತೀಯ ಮನೆ ಅಂದರೆ ಬಾಗಿಲಲ್ಲೇ ಒಂದು ಬಚ್ಚಲಿರ್ತಿತ್ತು, ಒಂದು ಚಿಕ್ಕ ನಲ್ಲಿ ಮತ್ತು ಕಾಲು ತೊಳೆಯೋ ಬಚ್ಚಲು, ಅಲ್ಲಿ ಯಾವಾಗಲೂ ನೀರು ರೆಡಿ ಇರ್ತಿತ್ತು ಅಥವಾ ಬಾವಿ ಕಟ್ಟೆ ಇರ್ತಿತ್ತು. ಬಂದವ್ರಿಗೆ ನಾವು ತಕ್ಷಣ ನೀರು ಕೊಟ್ಟರೆ ಅವ್ರು ಕೈ ಕಾಲು ತೊಳ್ಕೊಂಡು, ಮುಖ ಆಚಮನ ತೊಳ್ಕೊಂಡು ಮನೆಗೆ ಬಂದ ತಕ್ಷಣ ಮಜ್ಜಿಗೆ ಬೆಲ್ಲ
ಅಥವಾ ಪಾನಕ ಇಂಥದ್ದೇನಾದರೂ ಒಂದು ಕೊಟ್ಟು ತಿನ್ನಕ್ಕೆ ಹಣ್ಣು ಗಿಣ್ಣು ಕೊಟ್ಟು ನೆರಳಲ್ಲಿ ಕೂಡಿಸ್ಬಿಟ್ಟು ಅವ್ರು ಮಾಡೋರು. ಇದಿಷ್ಟು ಮಾಡಲೇಬೇಕು ಪ್ರತಿಯೊಬ್ಬ ಅತಿಥಿಗೆ ಅಂತ. ಈಗ ಸ್ವಲ್ಪ ಬದಲಾಗಿದೆ, ಈಗ ಬಾಗಿಲಲ್ಲೆಲ್ಲ ನಲ್ಲಿಗಿಲ್ಲಿ ಇಡಲ್ಲ, ನಮಗೆ ಫ್ರಂಟ್ ಎಲಿವೇಶನ್ ಮುಖ್ಯ. ಎಲ್ಲ ಯುರೋಪಿಯನ್ ಕಾಪಿ ಪೇಸ್ಟ್ ಆಗೋಗಿದ್ದೀವಲ್ಲ ನಾವು, ಹಾಗಾಗಿ ಅದೆಲ್ಲ ಹೊರಟೋಗಿದೆ ಈಗ. ಸೊ ಬಂದ ತಕ್ಷಣ ಅವರು ಬರ್ತಾರೆ, ಕೂತ್ಕೊಳ್ತಾರೆ, ಕಾಫಿ ಕೊಡ್ತೀವಿ. ಪಿತ್ತ ಜಾಸ್ತಿ ಆಗುತ್ತೆ ಆ್ಯಕ್ಚುಲಿ ಕಾಫಿ ಟೀ ಕೊಟ್ಟರೆ. ಮೊದಲು ಮಜ್ಜಿಗೆ ಕೊಡೋರು ಅಂದರೆ ಆಯುರ್ವೇದವನ್ನು ಭಾವಿಸ್ತಾ ಇದ್ರು, ಪಾಪ ಬಿಸಿಲಲ್ಲಿ ಬಂದು ಅವ್ನಿಗೆ ಏನು ಕೊಡಬೇಕು ಅಂತ. ನಮ್ಮಲ್ಲಿ ಒಂದು ಇದ್ದ ಸಿಸ್ಟಮ್ ಏನಿದೆ ಅದು ತುಂಬ ಚೆನ್ನಾಗಿತ್ತು. ಆ ಕಾರಣದಿಂದಾಗಿ ಭಾರತದಲ್ಲಿ ಯಾರೂ ಹಸಿವೆ ಸಾಯ್ತಿರ್ಲಿಲ್ಲ. ಹಸಿವೆ ಅನ್ನೋದು ಬಡತನ ಇರ್ತಾ ಇತ್ತು ಇಲ್ಲ ಅಂತಲ್ಲ, ಆದರೆ ಏನೋ ಒಂದು ತಿನ್ನಕ್ಕೆ ಸಿಗ್ತಾ ಇತ್ತು. ನಮ್ಮ ಶಾಸ್ತ್ರಗಳು ಎಷ್ಟು ದೂರ ಹೇಳುತ್ತವೆ ಅಂದರೆ, ಗೃಹಸ್ಥನಾದಂಥವನು ಊಟ ಮಾಡೋ ಮುಂಚೆ ಮಧ್ಯಾಹ್ನ ಎಲ್ಲರಿಗೆ, ಮನೆಯಲ್ಲಿರೋ ರೋಗಿಗಳು, ವಯಸ್ಸಾದವರು, ಬಾಣಂತಿಗಳು, ಮಕ್ಕಳು, ಎಲ್ಲರಿಗೂ ಊಟ, ಆಕಳು ಕರು ಎಲ್ಲದಕ್ಕೂ ಊಟ ಎಲ್ಲ ಆದಮೇಲೆ ತಾನು ಊಟ ಮಾಡಬೇಕಂತೆ. ಊಟ ಮಾಡೋ ಮುಂಚೆ ಇನ್ನೊಂದ್ಸಲ ಹೋಗಿ ಒಂದ್ಸಲ ಬೀದಿಯಲ್ಲಿ ನೋಡಬೇಕಂತೆ. ಯಾರು ಅತಿಥಿಗಳು, ಅಭ್ಯಾಗತರು, ಯಾತ್ರಿಕರು, ಬೇರೆ ಊರಿಂದ ಬಂದವರು ಪಾಪ ಇದ್ದರೆ ಕರ್ಕೊಂಬಂದು ಮಾಡಬೇಕು ಅಂತ. ನಮ್ಮ ಡಿ ವಿ ಜಿಯವರ ಪುಸ್ತಕ ವೈದಿಕ ಸಂಪ್ರದಾಯಸ್ಥರು ಅಂತ ಒಂದು ಪುಸ್ತಕ ಒಂದು ಬರೆದಿದ್ದಾರೆ, ಜ್ಞಾಪಕ ಚಿತ್ರಶಾಲೆಯಲ್ಲಿ ಬರುತ್ತದು. ಅದರಲ್ಲಿ ಅವರೇ ತಮ್ಮ ಅನುಭವವನ್ನೆಲ್ಲ ಹೇಳ್ಕೊಂಡಿದ್ದಾರೆ. ಅವರು ಗುರುಗಳ ಮನೆಯಲ್ಲೆಲ್ಲ ಇದ್ದಾಗ ಮಧ್ಯಾಹ್ನ ಬೆಳಗ್ಗೆ ಎಲ್ಲ ಪಾಠ ಎಲ್ಲ ಮುಗಿದಾದ್ಮೇಲೆ ಊಟದ ಹೊತ್ತಿಗೆ ಅವ್ರ ಗುರುಗಳು ಹೇಳಿದ್ರಂತೆ, ಹೋಗಿ ಅಲ್ಲಿ ಮುಳುಬಾಗಿಲಲ್ಲಿ ಇದ್ದಿದ್ದವರು ಅಲ್ಲಿ ದೇವಸ್ಥಾನದಲ್ಲಿ ಯಾರಾದ್ರು ಅತಿಥಿಗಳಿದ್ದೆ ಕರ್ಕೊಂಬನ್ನಿ ಅಂತ. ಈ ಪುಟ್ಟ ಹುಡುಗರು ಹೋಗ್ಬಿಟ್ಟು ಡಿ ವಿ ಜಿನೂ ಸೇರಿದಾಗ ಹೋಗ್ಬಿಟ್ಟು ಬಾಲಕರು ಅಲ್ಲಿ ಹೋಗ್ಬಿಟ್ಟು ಜೋರಾಗಿ ಕೂಗೋರಂತೆ, ಯಾರಾದರೂ ಅತಿಥಿಗಳಿದ್ರೆ, ಯಾತ್ರಿಕರಿದ್ರೆ ನಮ್ಮ ಇಂಥ ಕಡೆ ಬನ್ನಿ ಎಲ್ಲ ಊಟಕ್ಕೆ ಅಂತ ಅವ್ನು ಕರ್ಕೊಂಡು ಬರೋರಂತೆ ಊಟಕ್ಕೆ. ಯಾರೋ ಇವ್ರು ಯಾರು ಏನು ಯಾವ ಊರಿನವರು ಹೆಸರೇನು ಏನೂ ಗೊತ್ತಿಲ್ಲ. ಇವರೇನು ಮಹಾಶ್ರೀಮಂತರಲ್ಲ, ಇವರು ಬಡವನೇ ನೋಡಿ. ಈ ಆತಿಥ್ಯ ನಮಗೆ ಇವತ್ತು ಧರ್ಮಸ್ಥಳದಲ್ಲಿ ಕಾಣಿಸುತ್ತೆ, ಶೃಂಗೇರಿ, ಉಡುಪಿ, ಈ ಎಲ್ಲ ತೀರ್ಥಕ್ಷೇತ್ರಗಳಲ್ಲಿ ಕಾಣಿಸುತ್ತೆ. ಹರಿಹರಪುರ ಇರ್ಬೋದು, ಬೇರೆ ಬೇರೆ ತೀರ್ಥಕ್ಷೇತ್ರಗಳಲ್ಲಿ, ಹಿಮಾಲಯದಲ್ಲಿ ನಾನೇ ಫಲಾನುಭವಿ. ಕರಿತಾ ಇರ್ತಾರೆ, ಲಂಗರ್ ತಯಾರೇ ಅಂತ ಬೋರ್ಡ್ ಬೇರೆ ಹಾಕಿರ್ತಾರೆ. ಹೋಗೋದು ನೀವು ಯಾರು, ಎಲ್ಲಿಂದ ಬಂದ್ರಿ, ನೀವು ಯಾಕೆ ಬಂದ್ರಿ, ಯಾವ ಜಾತಿ, ಯಾರೂ ಕೇಳೋದಿಲ್ಲ. ಊಟ ಮಾತ್ರ ಎಲ್ಲರಿಗೂ ಕೊಡಬೇಕು. ಈ ಐದು ಇದೆಯಲ್ಲ ಅಂದರೆ, ಕೈ ಕಾಲು ತೊಳೆಯೋಕ್ಕೆ ನೀರು, ಆಚಮನಕ್ಕೆ ಕುಡಿಯೋದಕ್ಕೆ ನೀರು, ಒಂದು ಮಜ್ಜಿಗೆನೋ ಪಾನಕನೋ ಊಟ ತಿಂಡಿ ಏನಾದರೂ, ಮತ್ತು ನೆರಳಲ್ಲಿ ಕೂಡಿಸೋದು. ಇದಿಷ್ಟು ಎಲ್ಲ ಜಾತಿ, ಕುಲ, ವರ್ಣ, ಗೋತ್ರ, ಲಿಂಗ ಯಾವುದನ್ನು ಗಣಿಸದೆ ಎಲ್ಲರೂ ಎಲ್ಲರಿಗೂ ಕೊಡಲೇಬೇಕು ಅನ್ನೋದು ಗೃಹಸ್ಥಾಶ್ರಮದ ನಿಯಮ. ಇದನ್ನು ಚಾಚು ತಪ್ಪದೆ ಪಾಲಿಸಿದವರು ನಮ್ಮ ಸನಾತನ ಧರ್ಮದವರು. ಬೌದ್ಧರಲ್ಲೂ ಪಾಲಿಸಿದ್ದಾರೆ, ಸಿಖ್ಖರಲ್ಲೂ ಪಾಲಿಸ್ತಾರೆ. ನೀವು, ನಾನು ಅಮೃತಸರಲ್ಲಿ 3 ದಿನ ಇದ್ದು ಬಂದೆ, ಎಂಥ ಆತಿಥ್ಯ, ಎಂಥ ಯಾರು ನೀವು ಅಂತ ಕೇಳೋದಿಲ್ಲ. ಎಲ್ಲರಿಗೂ ಸಮಾನವಾಗಿ ಅಲ್ಲಿ ರೂಮ್ಸ್ ಕೊಡ್ತಾರೆ, ಎಲ್ಲರಿಗೂ ಸಮಾನವಾಗಿ ಊಟ ಕೊಡ್ತಾರೆ. ಅಂದರೆ ಭಾರತ ದೇಶದಲ್ಲಿ ಹುಟ್ಟಿ ಬೆಳೆದ ಎಲ್ಲ ಮತ ಪಂಥಗಳಲ್ಲೂ ಕೂಡ ಈ ಧರ್ಮ ಪ್ರಜ್ಞೆ ಇದೆ. ಮಾತೃದೇವೋ ಭವ, ಕಾಲು ಮುಟ್ಟಿ ನಮಸ್ಕಾರ ಮಾಡ್ತೀವಿ ತಾಯಿ ತಂದೆಯರಿಗೆ. ನಾವು ಮಾಡೋದು ವಸ್ತುತಃ ಪರಮಾತ್ಮನಿಗೆ, ಪರಮಾತ್ಮ ಕಾಣಿಸ್ತಾ ಇಲ್ವಲ್ಲ, ಈ ತಾಯಿ ತಂದೆ ಮೂಲಕ ಅವನು ನಮ್ಗೆ ಅನುಗ್ರಹ ಮಾಡಿದ್ದಾನೆ, ಅದಕ್ಕೆ ಇವ್ರ ಮೂಲಕನೇ ಅವ್ನಿಗೆ ನಾವು ವಾಪಸ್ ಕೊಡ್ತೀವಿ. ಹಾಗೆ ಗುರುಗಳು, ಗುರುಗಳ ಮೂಲಕ ಪರಮಾತ್ಮನೇ ವಿದ್ಯೆ ಕೊಟ್ಟಿದ್ದಾನೆ, ಆ ಪರಮಾತ್ಮನಿಗೆ ನಾನು ಗುರುಗಳ ಮೂಲಕನೇ ನಮಸ್ಕಾರ ಸಲ್ಲಿಸ್ತೇನೆ. ಹಾಗೆ ಅತಿಥಿ ಅನ್ನೋನು ನನಗೆ ಸೇವೆ ಮಾಡೋದಕ್ಕೆ, ನಾನು ನನ್ನ ಋಣಗಳನ್ನು ತೀರಿಸ್ಕೊಳ್ಳೋದಕ್ಕೆ, ಯಾರ್ಯಾರ ಹತ್ರ ಏನೇನು ಸೇವೆ ಪಡೆದಿರ್ತೀವಿ, ಫೇವರ್ಸ್ ಪಡೆದಿರ್ತೀವಿ, ನಾನು ಋಣ ತೀರಿಸೋದಕ್ಕೆ, ಸಮಾಜಕ್ಕೆ ಕೊಡೋದಕ್ಕೆ, ಕೊಟ್ಟು ನಾನು ಸುಸಂಸ್ಕೃತನಾಗೋದಕ್ಕೆ, ನನ್ನ ಅಹಂಕಾರವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ, ನನ್ನ ತ್ಯಾಗ, ನನ್ನ ಯೋಗ, ನನ್ನ ಔದಾರ್ಯ ಬೆಳೆಯೋದಕ್ಕೆ ಈತ ಒಂದು ನಿಮಿತ್ತ ಆದನಲ್ಲ. ಯಾರು ನಮ್ಮ ಮನೆಗೆ ಬರ್ತಿದ್ರೆ ನಾವು ಸೇವೆ ಹೆಂಗೆ ಮಾಡೋದು, ಆತಿಥ್ಯ ಹೆಂಗೆ ಕೊಡೋದು? ಹುಡುಕಿ ಕೊಡಬೇಕು. ನಮ್ಮ ಮನೆಯಲ್ಲೇ ನಾನು ನೋಡ್ತೀನಿ, ನಮ್ಮ ತಾಯಿ 81 ವರ್ಷ ಅವ್ರಿಗೆ, ಅವ್ರ ಜೀವನವೆಲ್ಲ ದೊಡ್ಡ ಮನೆತನ, ಹಿರಿಯ ಸೊಸೆ, ಜೀವನವೆಲ್ಲ ಅವರು ಅಡುಗೆ ಮಾಡೋದು, ಹಾಕೋದು, ಆತಿಥ್ಯ ಮಾಡೋದು ಅವ್ರ ಲೈಫ್ ಸ್ಟೈಲ್, ಇಟ್ಸ್ ಅ ಪಾರ್ಟ್ ಆಫ್ ದರ್ ಲೈಫ್ ಸ್ಟೈಲ್. ಈಗ ವಯಸ್ಸಾಗೋಗಿದೆ, ಅಷ್ಟೊಂದು ಕೈಲಾಗಲ್ಲ, ಆದರೂ ಒಂದು 4-5 ದಿನ ಆದಮೇಲೆ ನಾವು ಯಾರೂ ಬಂದೇ ಇಲ್ವಲ್ಲ, ನಾವೇ ತಿಂತಾ ಇದ್ದೀವಲ್ವ, ಯಾರೂ ಬಂದೇ ಇಲ್ವಲ್ಲ ಅಂತ ದುಃಖ ಪಡ್ತಾರೆ. ನಾನು ನಿಮ್ಮ ಕೈಲಾಗೋಲ್ಲ, ಅಷ್ಟೊಂದು ಹಚ್ಕೋಬೇಡ, ನಾನು ಒಂದ್ಸಲ ಬ್ಯುಸಿ ಇರ್ತೀನಿ, ಪ್ರತಿ ಸಲ ಹೆಲ್ಪ್ ಮಾಡ್ಲಿಕ್ಕೆ ಆಗೋದಿಲ್ಲ, ಏನೋ ಕ್ಲಾಸ್ ಇರುತ್ತೆ, ಮತ್ತೊಂದು ಇರುತ್ತೆ, ಅತಿಥಿಗಳು ಬಂದಾಗ ಅವರೊಬ್ರಿಗೆ ಮಾಡ್ಲಿಕ್ಕೆ ಆಗೋಲ್ಲ, ಕೆಲಸ ಆಗುತ್ತೆ, ಇವತ್ತು ಬೇಡ ನಾಳೆ ಬೇಡ ಅಂತ ನಾನು ಪೋಸ್ಟ್ಪೋನ್ ಮಾಡ್ತೀನಿ. ಅವ್ರು ತಡೆಯೋಕ್ಕೆ ಆಗಲ್ಲ, ತುಂಬ ಗಿಲ್ಟಿ ಫೀಲಿಂಗ್ ಅವ್ರಿಗೆ, ಎಲ್ಲ ಮಾಡಿ ಮುಗಿಸಿ ಬೇಕಾದಷ್ಟು ಮಾಡಿದ್ದಾರೆ, ಒಂದೊಂದು ದಿನ 50 ಜನಕ್ಕೆ ಹಂಗೆಲ್ಲ ಅಡುಗೆ ಮಾಡಿ ಅಭ್ಯಾಸ ಅವ್ರಿಗೆ, ಆದರೂ ಕೂಡ ಯಾರಿಗೂ ಏನೋ ಕೊಟ್ಟಿಲ್ಲ. ಅಯ್ಯೋ ಪಾಪ, ಅವ್ರು ಯಾರಿಗೂ ಹುಷಾರಿಲ್ವಂತೆ, ಅವ್ರಿಗೆ ತಿಳಿ ಸಾರು ಮಾಡ್ಕೊಂಡು ಹೋಗಿ ಕೊಡ್ಬೋದಾಗಿತ್ತು, ಅವ್ರಿಗೆ ರವಿ ಕಂಚಿ ಮಾಡಿ ತೊಗೊಂಡೋಗ್ಬೋದಾಗಿತ್ತು ಅನ್ನಿಸ್ತಾನೆ ಇರುತ್ತೆ ಅವ್ರಿಗೆ. ಅಂದರೆ ಸಂಸ್ಕಾರ ಹೆಂಗಿದೆ ನೋಡಿ, ನನಗೆ ವಯಸ್ಸಾಯಿತು, ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ, ಇಲ್ಲ. ಅವ್ರು ಯಾರು ಮನೆಗೆ ಮದುವೆ ಕರಿಯೋಗಿ ಬಂದಾಗ
ಹೋಗೋಕ್ಕಾಗಲ್ಲ ಎಲ್ಲ ಕಡೆ, ಅಷ್ಟೊಂದು ಕೈಲಾಗಲ್ಲ, ಯಾರಾದ್ರು ಕರ್ಕೊಂಡು ಹೋಗಬೇಕು. ಅಲ್ಲೇ ಅವ್ರಿಗೆ ಆತಿಥ್ಯ ಕೊಟ್ಟು, ಪಾಯಸ ಮಾಡಿಕೊಟ್ಟು, ಅವ್ರಿಗೇನೋ ಒಂದು ದುಡ್ಡು ಕೊಟ್ಟು, ಕಾಣಿಕೆ ಕೊಟ್ಟು, ಸೀರೆ ಕೊಟ್ಟು, ಆಶೀರ್ವಾದ ಮಾಡಿ, ಆಮೇಲೂ ಪಾಪ ಅವನ್ನ ಅಲ್ಲಿ ಅಕ್ಷತೆ ಕಾಳು ಹಾಕಿ ಆಶೀರ್ವಾದ ಮಾಡಬೇಕಾಗಿತ್ತಲ್ಲ ಅವ್ರ ಮನೆಗೆ, ಹೋಗಿ ಬರೋಣ, ಕೊಡೋದೆಲ್ಲ ಕೊಟ್ಬಿಟ್ಟಿದ್ದೀನಿ, ಅಟ್ಲೀಸ್ಟ್ ಆಶೀರ್ವಾದ ಮಾಡೋಣ ಅನ್ನಿಸ್ತಾ ಇರುತ್ತೆ ಅವ್ರಿಗೆ. ಈ ಸಂಸ್ಕಾರ ಇವತ್ತಿನ ಪೀಳಿಗೆಗೆ ಲ್ಯಾಕಿಂಗು, ಸ್ವಾರ್ಥ ಬಂದ್ಬಿಟ್ಟಿದೆ, ಅದರಿಂದ ಯಾರಿಗೂ ಶಾಂತಿ ಇಲ್ಲ. ನಮ್ಮ ಹಿಂದಿನ ಪೀಳಿಗೆಯವ್ರಿಗೆ ತುಂಬ ಶಾಂತಿ ಇದೆ. ಅವ್ರಿಗೆ ಕಷ್ಟ ಇರ್ಬೋದು, ಕಾಯಿಲೆ ಇರ್ಬೋದು, ಅನನುಕೂಲ ಇರ್ಬೋದು, ಬಟ್ ಶಾಂತಿ ಇದೆ. ಯಾಕೆಂದರೆ ಮಾಡಬೇಕಾದ ಕರ್ತವ್ಯಗಳನ್ನು ಮಾಡಿದ್ದಾರೆ ಅವರು. ಯಾರೇ ಬರಲಿ, ಬೀದಿಯಲ್ಲಿ ದಾಸಪ್ಪ ಹೋಗ್ತಾ ಇದ್ದರೆ, ಪಾಪ ವಯಸ್ಸಾಗಿದೆ, ನಿಧಾನವಾಗಿ ಕುಂಟ್ಕೊಂಡು ಹೋಗಿ ಕಷ್ಟಪಟ್ಟು ತಡೆದು ನಿಲ್ಲಿಸಿ ಅಷ್ಟು ದೂರ ಹೊರಟೋಗಿರ್ತಾನೆ, ಕರೆದು ವಾಪಸ್ಸು ಒಂದು 10 ರೂಪಾಯಿ ಕೊಟ್ಟು ಕಳಿಸ್ತಾರೆ, ಎಲ್ಲ ಡೋಂಗಿಗಳು ಅಂತೆಲ್ಲ ಹೇಳ್ತಾರೆ ಕೆಲವರು. ಇಲ್ಲ ಪಾಪ, ಅವನಿಗೆ ಅಗತ್ಯ ಇಲ್ಲದಿರೋ, ಅವ್ನು ಯಾಕೆ ಬೀದಿ ಬೀದಿಯಲ್ಲಿ ಇದ್ದ, ಕೊಡಬೇಕು. ಮಂಗಳವಾದ್ಯವನ್ನು ಓದಿದ್ದಾನೆ, ಶಂಖವನ್ನು ಓದಿದ್ದಾನೆ, ಬಸವನ್ ಕರ್ಕೊಂಬಂದಿದ್ದಾನೆ, ಶುಭಶಕುನ ಅದು ಒಳ್ಳೇದು ಮಾಡಿದ್ದಾನೆ, ವಾಲ್ಗ ಓದಿದ್ದಾನೆ, ಕೊಡಬೇಕು. ಮನೆ ಬಾಗಿಲಿಗೆ ಎಲ್ಲಮ್ಮ ತೊಗೊಂಬಂದು, ಬಡವರು ಅದಕ್ಕೆ ಬಂದಿದ್ದು, ಕೊಡಬೇಕು. ಎಷ್ಟು ಚೆನ್ನಾಗಿದೆ ನೋಡಿ ಕಲ್ಪನೆ. ಈ ವಿಷನ್ ನಾವು ಕಳ್ಕೊಂಬಿಟ್ಟಿದ್ದೀವಿ ಹಾಳಾದ ಮೆಕಾಲೆ ಎಜುಕೇಷನಲ್ಲಿ. ಇದು ನಮಗಿಲ್ಲದಂತಾಗಿದೆ, ಬ್ರಿಟಿಷರ್ಸ್ ಮಾಡಿದ ದೊಡ್ಡ ಡ್ಯಾಮೇಜ್ ಇದು. ಆತಿಥ್ಯ ಅನ್ನುವ ಕಲ್ಪನೆಯೇ ಹೊಟ್ಟೋಗಿದೆ ಈಗ. ಹಾಗೂ ಬೇಕಾ ಎಲ್ಲೋ ಹೋಟ್ಲ್ ಹೋಗಿ ಬನ್ನಿ ಅಲ್ಲೇ ಸೇರ್ಕೊಂಡು ತಿನ್ಬೇಡ, ನನಗೆ ಕೆಲಸ ತಪ್ಪುತ್ತೆ ಅಂತ, ದುಡ್ಡು ಖರ್ಚು ಮಾಡಿದ್ರೆ ಆಯಿತು ಅಂತ, ಅಂದರೆ ನಿಮ್ಗೇನು ಬೇಕೋ ತೊಗೊಳ್ಳಿ ಅನ್ನೋದಕ್ಕೂ ಅಂತ ನಾವೇ ಬಡಿಸೋದು, ಎಷ್ಟು ವ್ಯತ್ಯಾಸ ಇರುತ್ತೆ ಅಲ್ಲ. ಅಫ್ಕೋರ್ಸ್ ಒಂದು ವಯಸ್ಸಾದ್ಮೇಲೆ ಕಷ್ಟ ಅನನುಕೂಲ ಒಪ್ಕೊಳ್ತೀನಿ ನಾನು, ಆದಷ್ಟಾದರೂ ಮಾಡ್ಬೋದು. ಅದಕ್ಕೆ ನಾನಂತೂ ನಿಯಮ ಇಟ್ಕೊಂಡಿದ್ದೀನಿ, ಹಬ್ಬ ಹರಿದಿನ ಶ್ರಾವಣ ಮಾಸ ಬರುತ್ತೆ, ನವರಾತ್ರ ಬರುತ್ತೆ, ನವರಾತ್ರದಲ್ಲಿ ನನಗೆ ಕರೀಲೇಬೇಕು ಅಂತ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ, ಸಪ್ತಶತಿ ಪಾರಾಯಣ ಅದು ಇದು ಪೂಜೆ ಎಲ್ಲ ಕಲಶ ಸ್ಥಾಪನೆ ಆಗುತ್ತೆ, ಸ್ವಲ್ಪ ಜಾಸ್ತಿನೇ, ಪರವಾಗಿಲ್ಲ. ಯಾರನ್ನಾರು ಇನ್ವೈಟ್ ಮಾಡ್ತೀವಿ, ಕರೆದು ಅವ್ರಿಗೆ ಊಟ ಹಾಕಿ ಸೀರೆ ಗಿರೆ ತಾಂಬೂಲ ಪಂಚೆ ಎಲ್ಲ ಕೊಟ್ಟು ಚೆನ್ನಾಗಿ ಮಾತಾಡಿಸಿ, ನಮ್ದು ಅರ್ಧ ಮುಕ್ಕಾಲು ದಿನ ಅದರಲ್ಲಿ ಹೋಗುತ್ತೆ. ಹೋಗಲಿ ಬಿಡಿ, ಹೌದು, ಸ್ವಾರ್ಥದಲ್ಲಿರೋದ್ರಲ್ಲಿ ಏನಿದೆ, ಅತಿಥಿ ದೇವೋ ಭವ. ಪರಮಾತ್ಮನನ್ನೆಲ್ಲ ನೋಡಲಿ ನಾನು, ಸಾಕ್ಷಾತ್ತಾಗಿ ನಮ್ಮ ಬಂಧು ಮಿತ್ರರಲ್ಲಿ ಅವರ ಪ್ರೀತಿಯಲ್ಲಿ ವಿಶ್ವಾಸದಲ್ಲಿ ನೋಡ್ತಾ ಹೋದರೆ ಹೇಗೆ, ಗುರುಗಳನ್ನು ಮನೆಗೆ ಕರೆದು ಊಟ ಹಾಕೋದು, ಅವ್ರಿಗೆ ಒಂದು ಆತಿಥ್ಯ ಕೊಡೋದು, ನೆರೆಕೆರೆಯವ್ರನ್ನ ಕರೆಯೋದು, ಹಳೆ ನೆನೆಸ್ಕೊಂಡು ಕರಿಬೇಕು, ಅವ್ರ ಮನೆಗೆ ಹೋಗಬೇಕು, ಅವ್ರನ್ನ ನಾವು ಕರಿಬೇಕು. ಅವ್ರ ಮನೆಗೆ ಹೋದಾಗಲೂ ಅಷ್ಟೇ, ಕೈ ತುಂಬ ಏನಾದ್ರು ಕೊಟ್ಟು ಮಾತಾಡಿಸೋದು, ಮಕ್ಕಳಿರೋ ಮನೆಗೆ ಏನಾದ್ರು ಕೊಟ್ಟು ಮಾತಾಡಿಸೋದು. ನವಜಾತ ಶಿಶುವನ್ನು ಬರೀ ಕೈಯಲ್ಲಿ ನೋಡೋದೇ ಇಲ್ಲ ನಾವು, 100 ರೂಪಾಯಿ ಇಟ್ಬಿಟ್ಟೆ ನೋಡೋದು, ಅದು ಲಕ್ಷ್ಮಿ ಅಂತ ಅಥವಾ ಕೃಷ್ಣ ಅಂತ. ಇದೆಲ್ಲ ಇದೆಯಲ್ಲ, ಇದೆಲ್ಲ ಅದ್ಭುತವಾದಂಥ ಮೌಲ್ಯಗಳು, ಬದುಕೋದು ಹೇಗೆ ಅಂತ ಕಲಿಸಿದಂಥವ್ರು ನಮ್ಮ ಪೂರ್ವಜರು. ಇದನ್ನೆಲ್ಲ ನಾವು ಓಲ್ಡ್ ಫ್ಯಾಷನ್ಡು, ಸೂಪರ್ಸ್ಟಿಷಸ್ಸು ಅಂತ ಹೇಳಿಬಿಟ್ಟು ಎರಾಡಿಕೇಟ್ ಸನಾತನ ಧರ್ಮ ಅಂತ ಹೇಳುವಂಥ ಪಾಪಿಗಳ ಮಾತು ಕೇಳಿಕೊಂಡು ಇದನ್ನು ಬಿಟ್ಟು ಕೊಳ್ಳೆ ಹೊಡೆದು ಯಾರನ್ನು ಅತಿಥಿಗಳು ಅಂತ ಕರೆದ್ವೋ ಅಂಥವ್ರನ್ನ, ಅಂಥ ಬ್ರಿಟಿಷರ್ಸು ಅಂತ ಆಚೆಯಿಂದ ಬಂದಂತಹ ಅರಬರಾಗಲಿ ಬ್ರಿಟಿಷರ್ಸ್ ಆಗಲಿ ಕೊಳ್ಳೆ ಹೊಡೆದು ಲೂಟಿ ಮಾಡಿ ಉಪ್ಪು ತಿಂದ ಮನೆಗೆ ದ್ರೋಹ ಎಸ್ಕೋದು ಅನ್ನೋ ಥರ ಅವ್ರಿಗೆ ಆತಿಥ್ಯ ಕೊಟ್ವಿ, ಸ್ಥಳ ಕೊಟ್ವಿ. ರಾಷ್ಟ್ರಕೂಟರ ಕಾಲದಲ್ಲಿ ಆ ಅರಬ್ಗಳಿಗೆ ಅವಕಾಶ ಕೊಟ್ಟರು ಅವ್ರು ಇಲ್ಲೇ ವಾಸ ಮಾಡೋಕ್ಕೆ. 8th century ಅವ್ರೇನು ಮಾಡಿದ್ರು, ಆ ಪೃಥ್ವಿರಾಜ್ ಚೌಹಾನ್ ವಿರುದ್ಧವಾಗಿ ಗೋರಿಗೆ ಸಹಾಯ ಮಾಡಿದ್ರು. ಇಲ್ಲಿ ವಾಸ ಮಾಡಿದವ್ರು 4-5 ಶತಮಾನಗಳ ಕಾಲ ವಾಸ ಮಾಡಿಯೂ ಕೂಡ ಏನು ಮಾಡಿದ್ರು, ಯಾಕೆಂದರೆ ಈ ಸನಾತನ ಧರ್ಮದ ಮೌಲ್ಯವನ್ನು ಮೈಗೂಡಿಸ್ಕೊಳ್ಳಿಲ್ಲ ಅವರು. ಲೂಟಿ ಹೊಡಿ ಸಾಯಿಸು ಕೊಚ್ಚು ಕೊಲೆ ಅದೇ ಸಂಸ್ಕಾರವನ್ನೇ ಉಳಿಸ್ಕೊಂಡ್ರು. ಅದನ್ನೇ ಯಾರು ಈ ಸನಾತನ ಸಂಸ್ಕೃತಿಯನ್ನು ಬಿಟ್ಟು ಆಚೆ ಹೋಗಿರ್ತಾರೋ ಅವ್ರಿಗೆ ಆಟೋಮ್ಯಾಟಿಕ್ಕಾಗಿ ಇದು ಬರೋದಿಲ್ಲ, ನಾನು ಮೋಸ ಮಾಡ್ತಾ ಇದ್ದೀನಿ ಪಾಪ ಇವರಿಂದ ಇಲ್ಲ, ಏನು ಬೇಕಾದ್ರೂ ಮಾಡ್ತೀನಿ, ಯಾಕೆಂದರೆ ಅವ್ರ ಮೌಲ್ಯರಹಿತವಾದಂಥ ಪದ್ಧತಿ ಅದು. ಹೀಗಾಗಿ ನಮ್ಮಲ್ಲಿ ಮೌಲ್ಯ ಇತ್ತು. ಪೃಥ್ವಿರಾಜ್ ಚೌಹಾನ್ ಅಷ್ಟು ಸಲ ಗೋರಿ ತಪ್ಪು ಮಾಡಿದ್ರು, ಕ್ಷಮಿಸ್ತಾ ಬಂದ, ಯಾಕೆಂದರೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದವನು ಕ್ಷಮಿಸು ಅಂತ. ಅವ್ರಿಗೆ ಗೊತ್ತು ಅತಿಥಿ ದೇವೋ ಭವ, ಕ್ಷಮಿಸ್ಬಿಡ್ತೀವಿ ಅಂತ. ಸ್ವಲ್ಪ ಅತಿ ಆಯಿತು ನನಗನ್ಸುತ್ತೆ, ಅಂದರೆ ಆತಿಥ್ಯಕ್ಕೂ ಎಲ್ಲೋ ಒಂದು ಬೌಂಡ್ರಿ ಹಾಕೋಬೇಕು, ವಿವೇಕವನ್ನು ಮೀರಿ ಆತಿಥ್ಯ ಕೊಡೋ ಅಗತ್ಯ ಇಲ್ಲ. ಕೃಷ್ಣ ಪರಮಾತ್ಮ ನಮಗೆ ಆದರ್ಶ ಆಗ್ತಾನೆ. ಶ್ರೀಕೃಷ್ಣ ಪರಮಾತ್ಮ ಈ ಕರ್ಣನ ವಿಚಾರದಲ್ಲಿ, ಕರ್ಣನ ಬಗ್ಗೆ ತುಂಬ ತಪ್ಪು ಅಭಿಪ್ರಾಯ ಇದೆ ಜನರಲ್ಲಿ, ಮಹಾ ಒಳ್ಳೆಯವನು, ಮಹಾ ಸಾಚ, ಅದೆಲ್ಲ ನಾನ್ಸೆನ್ಸ್ ಅದು. ನೀವು ಮೂಲ ಮಹಾಭಾರತ ಓದಿದ್ರೆ ಕರ್ಣನನ್ನ ಯಾವತ್ತೂ ವೇದವ್ಯಾಸರು ಗ್ಲೋರಿಫೈ ಮಾಡಿಲ್ಲ, ಅವನೊಬ್ಬ ಆಪರ್ಚುನಿಸ್ಟ್. ಅವನು ಏನೋ ದಾನಶೂರ ವೀರ ಗೀರ ಯುಧಿಷ್ಠಿರನೂ ದಾನ ಮಾಡಿದ್ದಾನೆ, ಪಾಂಡವರು ದಾನ ಎಲ್ಲರೂ ದಾನ ಮಾಡಿದ್ದಾರೆ, ಅವನೊಬ್ಬನೇ ಅಲ್ಲ. ಸೊ ಅವನು ಇವ್ರಿಗೆಲ್ಲ ಹೊಗಳೋ ಅಷ್ಟು ಈ ಸಿನಿಮಾಗಳಲ್ಲಿ, ಟಿ ವಿಗಳಲ್ಲಿ, ಯಕ್ಷಗಾನದಲ್ಲಿ ಸಿಕ್ಕಾಪಟ್ಟೆ ಅವನಿಗೆ ಅಂಡ್ಯೂ ಇಂಪಾರ್ಟೆನ್ಸ್ ಕೊಟ್ಟು ನಾನು ಕೂಡ ಕರ್ಣ ಅಂದರೆ ಕಣ್ಣೀರು ಸುರಿಸ್ತಾ ಇದೆ ಅದೆಲ್ಲ ಅತಿ, ಅಷ್ಟದನ್ನೆಲ್ಲ ಏನಿಲ್ಲ. ಅವನು ಒಬ್ಬ ಆಪರ್ಚುನಿಸ್ಟೆ. ಆ ಕರ್ಣನ ವಿಚಾರದಲ್ಲಿ ಇವನು ಸ್ವಲ್ಪ ಸೋಲ್ತಾನೆ, ಯಾರು ನಮ್ಮ ಅರ್ಜುನ,
ಕೊನೆಯಲ್ಲಿ ರಥದಿಂದ ಬಿದ್ದು ಎಲ್ಲ ಆಗುತ್ತೆ, ಹೋಗ್ಲಿ ಬಿಡು ಅವಕಾಶ ಕೊಡೋಣ ಅಂತ. ಆಗ ಕೃಷ್ಣ ದಬಾಯಿಸ್ತಾನೆ, ಇವನಿಗೆ ಅವಕಾಶ ಕೊಡ್ತೀಯಾ, ಕೊತೆಯ ಧರ್ಮಸ್ಥ ತೋಗತ ಅಂತ ಹೇಳ್ತಾನೆ ಅವನು. ಕರ್ಣನ್ಗೆ ಏನು ಎಷ್ಟು ಅಧರ್ಮ ಮಾಡಿರೋದು ನೀನು, ದ್ರೌಪದಿಗೆ ಆ ರೀತಿ ಅವಮಾನ ಆಡಕ್ ನೀನೇ ಕಾರಣ, ನೀನೇ ಸಜೆಷನ್ ಕೊಟ್ಟಿದ್ದು, ಅವಳನ್ನು ದಾಸಿ ಅಂತ ಕರೆದೆ, ವೇಷ್ಯ ಅಂತ ಕರೆದೆ, ಎಷ್ಟು ಕೆಟ್ಟದಾಗಿ ಮಾತಾಡಿದೆಯಾ ಒಂದು ಪತಿವ್ರತಿಯ ಕುರಿತಾಗಿ, ಎಷ್ಟು ಮೋಸ ಮಾಡಿದೆ. ಅಭಿಮನ್ಯು ಚಿಕ್ಕ ಹುಡುಗ ಟೀನೇಜರ್, ಅವನನ್ನು ಮೋಸವಾಗಿ ಸಾಯಿಸಿದಾಗ ನೀನು ಯಾವ ಸೀಮೆ ಮಹಾರಥಿ, ಯಾವ ಸೀಮೆ ವೀರ ಶೂರ ನೀನು. ಬಾ ಶೈಶವದಲ್ಲಿ ತಾಯಿ ಬಿಟ್ಬಿಟ್ಲು, ಅವಳಿಗೇನೋ ಪಾಪ ಅವಳದು ಸಮಸ್ಯೆ ಇತ್ತು ಕನ್ಯೆಯಾಗಿ ಹೀಗೆ ಅಂತ, ಆದರೆ ಬೇಕಾದಷ್ಟು ಹಣ ಇಟ್ಟು ಅವಳು ಆ ಮಗುವನ್ನು ಬಿಟ್ಟಿದ್ಲು. ಆ ಹಣವನ್ನು ನೋಡಿ ಆ ಮಗುವನ್ನು ನೋಡಿ ತುಂಬ ಚೆನ್ನಾಗಿ ಸಾಕ್ಕೊಂಡಿದ್ರು, ಅವನಿಗೇನು ವಾತ್ಸಲ್ಯಕ್ಕೇನು ಕೊರತೆ ಸಿಕ್ಕಲಿಲ್ಲ. ಇಷ್ಟೆಲ್ಲ ಆದರೂ ಕೂಡ ಅವನು ಯಾವಾಗಲೂ ಅಸತ್ಯದ ಅಧರ್ಮದ ಪರ ವಹಿಸ್ದ. ಆಗ ಕೃಷ್ಣ ಹೇಳ್ತಾನೆ, ಸೋಲ್ಬೇಡ ಅರ್ಜುನ, ಎಮೋಷ್ನಲ್ ಆಗಬೇಡ, ಹಾಕು ಬಾಣನ. ಯಾವತ್ತೂ ಧರ್ಮವನ್ನು ಪಾಲಿಸ್ತೇ ಇರೋನ್ ವಿಷಯದಲ್ಲಿ ನೀನು ಧರ್ಮ ಗಿರ್ಮ ನಾರ್ಮ್ ತರಬೇಡ. ಮೂರೊತ್ತು ಪ್ರಾಕ್ಸಿ ವಾರ್ ಮಾಡು ಪಾಕಿಸ್ತಾನ ಮೇಲೆ, ನಾವು ಯಾಕೆ ಇದು ಮಾಡಬೇಕು, ಮಾಡಬೇಕು ಸರ್ಜಿಕಲ್ ಸ್ಟ್ರೈಕು. ಎಕ್ಸಾಕ್ಟ್ಲಿ, ಮೋಸವನ್ನೇ ಮಾಡುವಂಥವ್ರಿಗೆ ಮುಳ್ಳನ್ನು ಮುಳ್ಳಿನ ತೆಗಿಬೇಕಂತ. ಹಾಗೆ ಆತಿಥ್ಯವನ್ನು ನಾವು ಮಾಡಿದ್ವಿ ನಿಜ, ಆದರೆ ಯಾರು ಆತಿಥ್ಯಕ್ಕೆ ಅರ್ಹರಲ್ಲ, ಆತಿಥ್ಯವನ್ನು ಬಳಸ್ಕೊಂಡು ನಮಗೆ ಮೋಸ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು, ಆಗ ಎಚ್ಚೆತ್ಕೋಬೇಕಾಗಿತ್ತು. ಬ್ರಿಟಿಷರ್ಸು ಬಿಟ್ಟೋದಂಥ ಅವರ ಒಂದು ಕೆಟ್ಟ ಮತಾಂಧ ಪೀಳಿಗೆ ಏನಿದೆ, ಅವರು ನಾಟಕ ಮಾಡಿದ್ರು, ನಿಮ್ಗೆ ಸೇವೆ ಮಾಡ್ತೀವಿ, ಸರ್ವಿಸ್ ಮಾಡ್ತೀವಿ, ಸ್ಕೂಲ್ಸ್ ಮಾಡ್ತೀವಿ, ಹಾಸ್ಪಿಟಲ್ ಮಾಡಿ, ಅದೆಲ್ಲ ನಾಟಕನ ಹಿಂಡು ಹಿಂಡಾಗಿ ಮತಾಂತರ ಮಾಡ್ತಾ ಇದ್ದಾರೆ. ನೋಡಿಯೋ ಸುಮ್ಮನೆ ಇರ್ತೀವಲ್ವಾ, ಅಯ್ಯೋ ಸರ್ವಿಸ್ ಮಾಡ್ತಾರೆ, ಏನು ಸರ್ವಿಸ್ ಅದು, ಅದು ಡ್ರಗ್ಸ್ ಅ ಬಿಸ್ನೆಸ್. ಎಕ್ಸಾಕ್ಟ್ಲಿ, ನಾವು ನೋಡಿಯೋ ಸುಮ್ಮನೆ ಇದ್ದರೆ ನಮ್ಮನ್ನು ಮೂರ್ಖತನ. ಅತಿಥಿ ದೇವೋಭವನ ಅಲ್ಲಿ ತರಬಾರ್ದು. ಅತಿಥಿ ಆತಿಥ್ಯ ಕೊಟ್ಟಷ್ಟು ಕೊಟ್ಟಾಯಿತು, ನಮ್ಗೆ ಬೇಕಾದಷ್ಟು ಅರ್ಧ ಮುಕ್ಕಾಲು ಈ ದೇಶದ ಸಂಪತ್ತು, ಈ ದೇಶದ ಭೂಮಿ ಎಲ್ಲ ಅವರು ಪಾಲ್ಸೆ ಸೇರ್ಕೊಂಡ್ಬಿಟ್ಟಿದೆ. ಈ ದೇಶವನ್ನು ಸಾಯಿಸಿ ನಾಶ ಮಾಡಿದಂಥ ವಿದೇಶಿಯ ದುರ್ಮತಗಳಿಗೆ ಸೇರ್ಕೊಂಡ್ಬಿಟ್ಟಿದೆ ಬೇಕಾದಷ್ಟು. ಇಷ್ಟಾದ ಮೇಲೂ ಇನ್ನೂ ಆತಿಥ್ಯ ಅತಿಥಿ ದೇವೋಭವ ಅಂದರೆ ಏನರ್ಥ, ದುಷ್ಟನನ್ನು ದುಷ್ಟ ಅಂತ ಕರೆಯೋ ಧೈರ್ಯ ನಮಗೆ ಇರಬೇಕಾಗುತ್ತೆ ಅಲ್ವಾ. ಗ್ರೀಕರಿಗೆ ಆತಿಥ್ಯ ಕೊಟ್ಟ ಅವನು ಅಂಬಿ, ಅವನೇನು ಮಾಡಿದ್ರು, ಗ್ರೀಕರು ಬಂದು ತಲೆ ಮೇಲೆ ಕೂತ್ಕೊಂಡು ಧ್ವಜ ಕಿತ್ತಾಕಿ ಅವ್ರ ಧ್ವಜ ತಂದು ಟ್ಯಾಕ್ಸ್ ಕಲೆಕ್ಟ್ ಮಾಡೋಕೆ ಶುರು ಮಾಡಿದ್ರು. ಅವನಿಗೆ ಎನಫ್ ಇಸ್ ಎನಫ್ ಅಂತ ಹೇಳೋ ಧೈರ್ಯ ಸಾಲಿಲ್ಲ, ಅವನೊಬ್ಬ ಹೇಡಿ, ಅವನೊಬ್ಬ ಕಾಮುಕ, ಅವನೊಬ್ಬ ದುರ್ಬಲ ಅಂಬಿ ರಾಜ ತಕ್ಷಶಿಲೆಯಲ್ಲಿ. ಚಾಣಕ್ಯರೆದ್ದು ನಿಂತರು, ಜನರನ್ನು ಸಂಘಟಿಸಿ ಅಂಬಿ ರಾಜನಿಗೆ ವಿರೋಧ ಮಾಡಿ ಅವನನ್ನೇ ಬಾಯಿ ಮುಚ್ಚಿಸಿ ಗ್ರೀಕರನ್ನು ಒದ್ದೋಡಿಸಿದ್ರು. ಆತಿಥ್ಯ ಕೊಡಬೇಕು, ಪ್ರೀತಿ ಕೊಡಬೇಕು, ಗೌರವ ಕೊಡಬೇಕು, ಅದಕ್ಕೆ ಅವರು ಅರ್ಹರ ಅಂತಲೂ ನೋಡಬೇಕಾಗುತ್ತೆ. ಅರ್ಹರಲ್ಲದೆ ಹೋದರೆ ಮೊದಲು ನಮ್ಮ ಸ್ವಧರ್ಮ, ಸ್ವದೇಶ, ಸ್ವಮತ, ನಮ್ಮ ಭೂಮಿ ಇದನ್ನೇ ರಕ್ಷಿಸ್ಕೊಳ್ಳೋ ದಾರಿಯನ್ನು ನೋಡಬೇಕು. ಹಾಗಾಗಿ ಅತಿಥಿ ದೇವೋಭವ ತುಂಬ ದೊಡ್ಡ ಮೌಲ್ಯ. ನಮ್ಮ ದೇಶವನ್ನು ಕಟ್ಟಿದಂಥ, ನಮ್ಮ ಪರಿವಾರಗಳನ್ನು, ನಮ್ಮ ಸಮಾಜವನ್ನು ಕಟ್ಟಿಕೊಟ್ಟಂಥ ಮೌಲ್ಯ ಅದು. ಅದೇ ಅತಿಥಿ ದೇವೋಭವವನ್ನು ಎಲ್ಲೋ ಒಂದು ಕಡೆ ಬಿಯಾಂಡ್ ದ ಲಿಮಿಟ್ ನಾವು ಸ್ಟ್ರೆಚ್ ಮಾಡಿದಾಗ ಮೋಸ ಹೋಗಿದ್ದೀವಿ. ವಿಶೇಷವಾಗಿ ಆಚೆಯಿಂದ ಬಂದ ಮತಗಳು ಏನು, ಅವರ ಹುನ್ನಾರವೇ ಎಲ್ಲರನ್ನೂ ನಾಶ ಮಾಡಿ ನಮ್ಮ ಮತವನ್ನು ಸ್ಥಾಪಿಸೋದು. ಅಂಥ ಹುನ್ನಾರ ಉಳ್ಳಂಥವ್ರನ್ನ ನಾವು ಅತಿಥಿ ಅತಿಥಿ ಅಂದ್ಕೊಂಡು ಎಂಟರ್ಟೈನ್ ಮಾಡುವಾಗ ಎಚ್ಚರವಾಗಿರಬೇಕಾಗಿತ್ತು. ಈ ಥರದ್ದೆಲ್ಲ ಕೆಲವು ಲಾಜಿಸ್ಟಿಕ್ಸ್ನ ಯೋಚನೆ ಮಾಡಬೇಕಾಗತ್ತೆ ನಾವು. ಆದರೆ ಈ ಆತಿಥ್ಯ ಅನ್ನೋದು ತುಂಬ ದೊಡ್ಡ ಗುಣ, ಮನೆಯ ಮಟ್ಟಕ್ಕೆ, ಪರಿವಾರದ ಮಟ್ಟಕ್ಕೆ, ಸಮಾಜದ ಮಟ್ಟಕ್ಕೆ, ನಮ್ಮ ನೆರೆಕೆರೆಯವರಿಗೆ ಒಬ್ರಿಗೊಬ್ರು ನಾವು ಆಗದೆ ಹೋದರೆ, ಪ್ರೀತಿ ಮಾಡದೆ ಹೋದರೆ, ಅಲ್ಲಿ ನಮ್ಮ ಮನೆ ರೋಡಲ್ಲಿ ಒಂದಷ್ಟು ಜನ ವಯಸ್ಸಾದವ್ರು ಇದ್ದಾರೆ, ನಮ್ಮ ಮನೆಯವರವನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಎಲೆಕ್ಷನ್ ದಿನ ಓಟ್ ಹಾಕ್ಸ್ತಾರೆ, ಅವ್ರಿಗೆ ನಡ್ಕೊಂಡು ಹೋಗೋಕ್ಕಾಗಲ್ಲ ಪಾಪ, ಹತ್ತಿರದ ಬೂತಾದರು ಆ ಥರ ಸಪೋರ್ಟ್ ಮಾಡ್ತಾರೆ ಅವ್ರಿಗೆ, ಅವ್ರಿಗೇನಾದ್ರು ಬೇಕಾ ತರಕಾರಿ ತಂದುಕೊಡೋದು, ಸಣ್ಣ ಪುಟ್ಟ ಸಹಾಯಗಳು, ಏನೋ ನಮ್ಮಲ್ಲಿ ಇಡ್ಲಿ ಇಟ್ಟು ದೋಸೆ ಇಟ್ಟಿರುತ್ತೆ ಇದು ಹಾಕ್ಕೊಳ್ಳಿ ಅಂತ ಅವ್ರು ಕೊಡೋದು, ಒಬ್ಬೊಬ್ಬರೇ ಇರ್ತಾರೆ ಒಂಟಿಯಾಗಿ, ಏನೋ ಹೋಗಿ ಮಾತಾಡ್ಸ್ಕೊಂಬರೋದು. ಇತ್ತೀಚೆಗೆ ನಿನ್ನೆ ಮೊನ್ನೆ ಓದ್ದೆ, ಒಂದು ತಂಡ ಕಟ್ಕೊಂಡಿದ್ದಾರಂತೆ ಕೆಲವರು, ಯಾವುದೇ ವಯಸ್ಸಾದವರು ಒಂಟಿಯಾಗಿದ್ದರೆ, ಒಬ್ಬರೇ ಇದ್ದರೆ, ಬೇಜಾರಲ್ಲಿದ್ದರೆ ಅವ್ರಿಗೆ ಫೋನ್ ಮಾಡಿದ್ರೆ ಅವರೆಲ್ಲ ಒಟ್ಟಿಗೆ ಹೋಗಿ ಹಾಡಿ ನಲಿದು ಜೋಕ್ಸ್ ಹೇಳಿ ಅವ್ರ ಜೊತೆ ಮಾತಾಡಿ ತಿಂಡಿ ಕೊಟ್ಟು ಅವರು ತಿಂದು ಅವ್ರ ಜೊತೆ ಚೆನ್ನಾಗಿ ಒನ್ ಟೂ ತ್ರೀ ಅವರ್ಸ್ ಖುಷಿಯಾಗಿ ಸ್ಪೆಂಡ್ ಮಾಡ್ಬಿಟ್ಟು ಬರ್ತಾರಂತೆ. ನಮ್ಮ ಮಕ್ಕಳೆಲ್ಲ ಅಮೇರಿಕದಲ್ಲಿದ್ದಾರೆ, ನಂಗೆ ಯಾರೂ ನೋಡೋರಿಲ್ಲ ಅನ್ನೋ ದುಃಖವೇ ಇರಲ್ಲ ಅಂತ. ಈ ಥರ ಎಷ್ಟು ಚೆನ್ನಾಗಿದೆ ನೋಡಿ, ಇದೇ ಆತಿಥ್ಯಕ್ಕೆ ನಾನಾ ಆಯಾಮಗಳಿವೆ. ಸೊ ಇಟ್ ಬಿಗಿನ್ಸ್ ಅಟ್ ಹೋಮ್, ಮನೆಯಿಂದ ಶುರುವಾಗುತ್ತೆ, ಮನೆಗೆ ಬಂದ ಅತಿಥಿಗಳು, ಆಮೇಲೆ ನೆರೆಕೆರೆಯವರು, ಆಮೇಲೆ ಹುಡುಕೊಂಡು ಆತಿಥ್ಯವನ್ನು ಕೊಡಬೇಕು, ನಾವೇ ಕರಿಬೇಕು, ಬನ್ನಿ ನಮ್ಮ ಮನೆಗೆ, ಬನ್ನಿ ನಮ್ಮ ಮನೆಗೆ, ಬಾಯಿ ತುಂಬ ಕರಿಬೇಕು. ನಾನು ಇದನ್ನು ಬೇರೆ ದೇಶದಲ್ಲಿ ನೋಡಿಲ್ಲ, ನಾನು ಇಂಗ್ಲೆಂಡು ಇತರ ದೇಶಗಳಲ್ಲಿ ಓಡಾಡಿದ್ದೀನಿ, ಅಲ್ಲಿ ನಮ್ಮ ಮನೆಗೆ ಬನ್ನಿ ನಮ್ಮ ಮನೆಗೆ ಬನ್ನಿ ಅಂತ ಕರೆಯೋದೇ ಇಲ್ಲ, ಯಾರು ಯಾರನ್ನೂ ಕರೆಯಲ್ಲ, ತುಂಬ ಫಾರ್ಮಲ್ ಅದು, ಬೇಕಾದವ್ನು ಕರೀತಾರೋ. ನಾವಿಲ್ಲಿ ನಮ್ಮ ಸಂಸ್ಕೃತ ಭಾರತಿಯಲ್ಲಿ ಬೇರೆ ಬೇರೆ ಕಡೆ ಈ ಫಾರಿನರ್ಸ್ ಎಲ್ಲ ತುಂಬ ಜನ ಬರ್ತಾರೆ ಕಲಿಯೋದಕ್ಕೆ ಎಲ್ಲ,
ಎಲ್ಲರೂ ನಾನು ಸೇರಿದಾಗೆ ನಾವೆಲ್ಲ ನಮ್ಮ ಮನೆಗೆ ಬನ್ನಿ ನಮ್ಮ ಮನೆಗೆ ಬನ್ನಿ, ಅವ್ರಿಗೆ ಆಶ್ಚರ್ಯ ವಾ ರಿಯಲಿ ಕರೆದ್ಬಿಟ್ಟಿದ್ದಾರೆ ಎಷ್ಟು ಆನರ್ ಅಂತ ಬರ್ತಾರೆ, ಏನು ಖುಷಿ ಪಡ್ತಾರೋ ಅವರು. ನಮಗೆ ಯಾರು ಬಂದರೂ ನಮ್ಮ ಮನೆಗೆ ಬನ್ನಿ, ಮಾತಾಡುವಾಗ ನಮ್ಮ ಮನೆಗೆ ಬನ್ನಿ ಅಂತ ಹೇಳದೆ ನಾವು ಮಾತು ಮುಗಿಸೋದಿಲ್ಲ. ಕರೆಕ್ಟ್, ಬನ್ನಿ ಆತಿಥ್ಯವನ್ನು ಸ್ವೀಕರಿಸಿ, ಊಟಕ್ಕೆ ಬನ್ನಿ, ತಿಂಡಿಗೆ ಬನ್ನಿ, ಈ ಸಲ ಊಟ ಮಾಡಿಲ್ಲ ಬರೀ ಕಾಫಿ ಕೊಡೋದು, ಮುಂದಿನ ಸಲ ಊಟ ಮಾಡೋ ಹಾಗೆ ಬನ್ನಿ. ಇದು ತುಂಬ ದೊಡ್ಡ ಮೌಲ್ಯ. ಅದಕ್ಕೆ ನಾವು ಚೆನ್ನಾಗಿರೋದು ಭಾರತೀಯರು, ಇದನ್ನು ಉಳಿಸ್ಕೊಳ್ಳೋದು ನಮ್ಮ ಕೈಲಿದೆ. ಅಕ್ಕ, ನಾನು ಸನಾತನ ಧರ್ಮದಲ್ಲಿ ಇನ್ನೊಂದು ಗಮನಿಸಿದಂಥ ವಿಚಾರ ಏನು ಅಂತ ಹೇಳಿದ್ರೆ, ನಾವೀಗ ದೇವಸ್ಥಾನಕ್ಕೆ ಹೋದರೆ ಅರಳಿ ಮರಕ್ಕೆ ಸುತ್ತು ಬರ್ತೀವಿ, ಈಗ ಮನೆಯಲ್ಲಾದರೂ ಅಷ್ಟೇ ತುಳಸಿ ಗಿಡ ಇದ್ದರೆ ತುಳಸಿ ಗಿಡದ ಸುತ್ತ ಪ್ರದಕ್ಷಿಣೆಯನ್ನು ಹಾಕ್ತೀವಿ, ಯಾಕೆ ಅಂದರೆ ಈ ಮರ ಅಥವಾ ಈ ಗಿಡದ ಸುತ್ತ ನಾವು ಯಾಕೆ ಪ್ರದಕ್ಷಿಣೆಯನ್ನು ಹಾಕ್ತೀವಿ? ಇದು ಆರೋಗ್ಯ, ಧರ್ಮ, ಪ್ರಕೃತಿ ಸ್ನೇಹ ಎಲ್ಲವನ್ನೂ ಒಳಗೊಂಡಂತಹ ಅಂಶ. ಸನಾತನ ಧರ್ಮದಲ್ಲಿ ಕೇವಲ ಭಕ್ತಿ ಒಂದೇ ಆಯಾಮ ಇಲ್ಲ, ಜೀವನ ಕೂಡ ಇದೆ. ನಾವು ಜೀವನವನ್ನೇ ಒಂದು ದೇವರ ಅನುಗ್ರಹದಂತೆ ನೋಡ್ತೀವಿ. ಹಾಗಾಗಿ ಯಾವುದು ಅನುಗ್ರಹಕಾರಕವೋ ಜೀವನಕ್ಕೆ ಅದೆಲ್ಲ ದೇವರ ಒಂದು ವಿಶೇಷ ಕೃಪೆ ಅಂತಲೇ ಭಾವಿಸ್ತೀವಿ. ಹಾಗಾಗಿ ನಮ್ಮ ಅಕ್ಕಪಕ್ಕ ಇರುವಂಥ ಪ್ರಕೃತಿ, ಈಗ ಸೂರ್ಯ, ಸೂರ್ಯನಿಂದಲೇ ನಮ್ಮ ಬದುಕು. ಹಾಗಾಗಿ ಸೂರ್ಯನಿಗೆ ನಮಿಸಿ ಕೃತಜ್ಞತೆ ತೋರಿಸಿ, ಸೂರ್ಯ ಏನು ಕೇಳೋದಿಲ್ಲ, ನಾವು ಕೃತಜ್ಞತೆ ತೋರಿಸಿದ್ರು ತೋರಿಸ್ದೇ ಹೋದರು ಪೂಜೆ ಮಾಡಿದ್ರು ಮಾಡಿದ್ರು ಅವನು ಬೆಳಕು ಕೊಡ್ತಾನೆ. ಆದರೆ ನಾನು ನನ್ನ ಅಂತರಂಗದಲ್ಲಿ ಯಾವುದನ್ನು ಬಿಟ್ಟು ತಗೋಬಾರ್ದು ಅಂತ ನಾನು ಅದಕ್ಕೆ ಕೃತಜ್ಞವಾಗಿರಬೇಕು, ಅದಕ್ಕೆ ನಾವು ಭಾವಿಸ್ತೀವಿ. ಹಾಗೆ ಚಂದ್ರ, ಸೂರ್ಯ, ಭೂಮಿ, ಭೂಮಿಯನ್ನು ಪೂಜೆ ಮಾಡಿ ನಮ್ಮ ರೈತರು ಶುರು ಮಾಡ್ತಾರೆ. ಒಲೆಗೆ ನಮಸ್ಕಾರ ಮಾಡಿ ನಾವು ಅಡುಗೆ ಶುರು ಮಾಡ್ತೀವಿ. ಆಕಳಿಗೆ ನಮಸ್ಕಾರ ಮಾಡಿ ಹಾಲು, ಬೆಣ್ಣೆ, ಮೊಸರು, ತುಪ್ಪ ಎಲ್ಲ ನಮ್ಮ ದಿನ ಬಳಕೆಯ ಎಲ್ಲ ವಸ್ತುಗಳು ಅದು ಕೊಡುತ್ತೆ. ಹಾಗೆ ನೇಗಿಲಿಗೆ ಪೂಜೆ ಮಾಡ್ತೀವಿ, ನೇಗಿಲಿಂದ ಉಳೋದು ಮತ್ತು ಕೃಷಿ ಇತ್ಯಾದಿ ಸುಗ್ಗಿ ಎಲ್ಲ ಆಗುವಂಥದ್ದು. ಹೀಗೆ ನಮ್ಮ ವೃತ್ತಿಗೆ ಪೂರಕವಾದ ಏನಿದೆ ಅದೆಲ್ಲವನ್ನು ಪೂಜ್ಯವಾಗಿ ನೋಡ್ತೀವಿ. ಅದೇ ಥರ ನಮ್ಮ ಆರೋಗ್ಯಕ್ಕೆ ತುಂಬ ಸಾಧಕವಾದಂಥ ವನಸ್ಪತಿಗಳು ಯಾವುದಿವೆಯೋ ಅವುಗಳನ್ನು ದೇವರ ಅನುಗ್ರಹ ಅಂತ ಕರಿತೀವಿ. ಅದನ್ನು ದಿವ್ಯ ವೃಕ್ಷಗಳು, ದಿವ್ಯ ಸಸಿಗಳು ಅಂತಲೇ ಒಂದು ಲಿಸ್ಟ್ ಮಾಡಿಟ್ಟಿದ್ದಾರೆ. ಲಕ್ಷೋಪಲಕ್ಷ ಬಗೆಯ ವನಸ್ಪತಿಗಳಿವೆ ಜಗತ್ತಲ್ಲಿ, ಲಕ್ಷೋಪಲಕ್ಷ ಬಗೆಗಳಿವೆ. ಸುಮ್ಮನೆ ನಮ್ಮ ಮನೆ ಹತ್ರದ ಒಂದು ಕಾಡಿಗೆ ಹೋದರೂ ಕೂಡ ಅತ್ಯಂತ ಚಿಕ್ಕ ಗಾತ್ರದ ಶ್ರಬ್ಸು, ಹರ್ಬ್ಸು ಅಂತ ಮೂಲಿಕೆಗಳಿಂದ ಹಿಡಿದು ದೊಡ್ಡ ಹೆಮ್ಮರದವರೆಗೂ ಅದೆಷ್ಟೋ ಪ್ರಕಾರಗಳಿವೆ. ಒಂದೊಂದು ಮರಕ್ಕೂ, ಗಿಡಕ್ಕೂ, ಮೂಲಿಕೆಗೂ, ಸಸ್ಯಕ್ಕೂ, ಬೀಜಕ್ಕೂ ತನ್ನದೇ ಆದಂಥ ಒಂದು ವಿಶಿಷ್ಟ ಗುಣ ದೋಷಗಳಿರುತ್ತೆ, ಗುಣವೂ ಇರುತ್ತೆ. ಕೆಲವು ಗಿಡಗಳು, ಇವಾಗ ಕೆಲವು ಗಿಡಗಳನ್ನು ನಾವು ಒಂದು ಕಡೆ ಹಾಕಿದ್ರೆ ಅಕ್ಕಪಕ್ಕದ ಎಲ್ಲ ಗಿಡನ ನಾಶ ಮಾಡುತ್ತದು, ಅದರ ಗುಣ ಉಷ್ಣತ್ವನೋ ಏನೋ ಕಾರಣ ಇರುತ್ತೆ. ಇನ್ನು ಕೆಲವು ವಿಷದ ಗಿಡಗಳು, ಮರಗಳಿರುತ್ತೆ. ಹಾಗೆ ಅಂದರೆ ಅದು ಕೆಟ್ಟದು ಅಂತಲ್ಲ, ನಾನು ಹುಷಾರಾಗಿರಬೇಕು ಅಂತ, ನಾನು ಅಲ್ಲಿ ಅದ್ರ ಹತ್ರ ಹೋಗಬಾರ್ದು ಅಂತ ಎಚ್ಚರ ವಹಿಸ್ಬೇಕು. ಹಾಗೆ ಮನುಕುಲಕ್ಕೆ, ಮನುಷ್ಯರಿಗೆ, ನಮ್ಮೆಲ್ಲರಿಗೂ ಕೂಡ ತುಂಬ ಉಪಕಾರಕವಾದಂಥ ಸಸಿಗಳು, ವನಸ್ಪತಿಗಳು, ಮರಗಳು ಇವೆ. ಇವುಗಳನ್ನು ದಿವ್ಯ ವೃಕ್ಷಗಳು, ದಿವ್ಯ ಸಸಿಗಳು ಅಂತ ಹೇಳ್ತೀವಿ. ಅದಕ್ಕೆಲ್ಲ ಒಂದು ದೈವತ್ವದ ಕನೆಕ್ಷನನ್ನು ಕೂಡ ನಾವು ಗುರುತಿಸ್ತೀವಿ. ಅರಳಿ ಮರ ಉದಾಹರಣೆಗೆ ದಿವ್ಯ ವೃಕ್ಷಗಳಲ್ಲೊಂದು. ಪಂಚವಟಿ ಅಂತ ಕೇಳಿರ್ಬೋದು, ರಾಮ ಸೀತೆ ಪಂಚವಟಿಯಲ್ಲಿದ್ದರು ಅಂತೆ. ಪಂಚವಟಿಯ ಕಲ್ಪನೆನೂ ಹಾಗೆ, ಐದು ಬಗೆಯ ದಿವ್ಯ ವೃಕ್ಷಗಳು, ಸುಮಾರು ಎಂಟೋ ಒಂಬತ್ತೋ ಎಷ್ಟೋ ದಿವ್ಯ ವೃಕ್ಷಗಳು ನನಗೆಲ್ಲ ಬಾಯಲಿಲ್ಲ. ಅದರಲ್ಲಿ ಶಮಿ ವೃಕ್ಷ ಅಂದರೆ ಬನ್ನಿ ಮರ, ವಟ ವೃಕ್ಷ ಅಂದರೆ ಆಲದ ಮರ, ಆಮೇಲೆ ಅರಳಿ ಮರ ಅದೇ ಇದು ಅಶ್ವತ್ಥ ವೃಕ್ಷ, ಓದುಂಬರ, ಹತ್ತಿ ಮರ ಅಂತ ಹೇಳ್ತೀವಿ, ಆಮೇಲೆ ನೆಲ್ಲಿ ಆಮ್ಲಕ ಮರ, ಹಾಗೆ ಇನ್ನು ಇದು ಬೇವು, ಬಿಲ್ವ, ಹೀಗೆ ಒಂದಷ್ಟು ಮರಗಳಿವೆ. ಒಂದಷ್ಟು ಮರಗಳನ್ನು ದಿವ್ಯ ವೃಕ್ಷಗಳು ಅಂತ ಹೇಳ್ತಾರೆ. ಇವುಗಳ ಪೈಕಿ ಮುಖ್ಯವಾಗಿ ಆಲ ಮತ್ತು ಅರಳಿ ಮರ, ಇದು ಸಾರ್ವಜನಿಕರು ಇರೋ ಜಾಗದಲ್ಲಿ ಇರಬೇಕು ಅಂತ, ತುಂಬ ಜನ ಎಲ್ಲಿರ್ತಾರೋ ಆ ಜಾಗದಲ್ಲಿ. ಈ ಆಲದ ಮರ ತುಂಬ ಜನ ಸೇರೋದಕ್ಕೆ ತುಂಬ ಅನುಕೂಲವಾದದ್ದು, ವಿಶಾಲವಾಗಿರುತ್ತೆ, ತುಂಬ ನೆರಳಿರುತ್ತೆ, ಅದರ ಕೆಳಗಡೆ ಅವಳು ಬಿಲ್ಡಿಂಗ್ ಕೆಳಗೆ ಕೂತ್ಕೊಂಡು ಓಪನ್ ಏರ್ ಆಡಿಟೋರಿಯಂ ಥರ ತುಂಬ ಅನುಕೂಲಕಾರಕ. ಹಾಗಾಗಿ ಸಾಮಾನ್ಯವಾಗಿ ಹಳ್ಳಿ ವಸತಿಗಳು, ನಗರಗಳು, ನಗರ ಮಧ್ಯದಲ್ಲಿ, ನಗರದ ಅಂಚಿನಲ್ಲಿ, ಗಡಿಯಲ್ಲಿ ಈ ಥರದ ಒಂದು ದೊಡ್ಡ ಆಲದ ಮರ, ದೊಡ್ಡ ಆಲ, ಚಿಕ್ಕ ಆಲ ಅಂತೆಲ್ಲ ಇದೆಲ್ಲ ಹೆಸರುಗಳು ಕೂಡ ಇವೆಯಲ್ಲ, ಇಂಥ ಆಲದ ಮರ ಇರ್ತಾ ಇತ್ತು. ಅಲ್ಲಿ ಜನ ಸೇರೋದು, ಉತ್ಸವ ಮಾಡೋದು, ಹರಿಕತೆ ಕೇಳೋದು ಇದೆಲ್ಲ ನಡೀತಾ ಇದ್ವು. ಇನ್ನು ಅಶ್ವತ್ಥ ವೃಕ್ಷ, ಅರಳಿಗೆ ತುಂಬ ತುಂಬ ಪ್ರಾಶಸ್ತ್ಯ ಇದೆ ನಮ್ಮಲ್ಲಿ. ಯಾಕೆ ಅಂದರೆ ಸಿಂಪಲ್ ಲಾಜಿಕ್ ಅದು, ನಮ್ಮ ಪೂರ್ವಜರು ಅದನ್ನು ತಿಳ್ಕೊಂಡಿದ್ರು. ನಾವು ಇವತ್ತು ಬುಕ್ಸಲ್ಲಿ ಓದ್ತೀವಿ, ಪರೀಕ್ಷೆಯಲ್ಲಿ ಬರೆದು ಮರೆತು ಬಿಡ್ತೀವಿ, ಅವ್ರ ಜೀವನ ಕನ್ವಯ ಮಾಡಿಕೊಂಡ್ರು. ಏನು ಅಂದರೆ ಅರಳಿ ಮರ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೂ ತುಂಬ ಆಮ್ಲಜನಕವನ್ನು ಕೊಡ್ತಾ ಇರುತ್ತೆ, ಪ್ರಸಾರ ಮಾಡುತ್ತೆ. ಅದು ಸೂರ್ಯಾಸ್ತ ಆದ ತಕ್ಷಣ ಅದು ಕಾರ್ಬನ್ ಡೈಆಕ್ಸೈಡ್ನ ಆಚೆ ಬಿಡುತ್ತೆ. ಇದು ಒಂದು ಸಹಜ ಪ್ರಕ್ರಿಯೆ, ಅದರ ನೈಸರ್ಗಿಕವಾದ ಸ್ವಭಾವ ಅದು.
ಸೊ ಹಗಲೊತ್ತಲ್ಲಿ ನಾವು ಸೂರ್ಯೋದಯ ಆದ ಮೇಲೆ ಅದಕ್ಕೆ ಅದಕ್ಕಿಂತ ಮುಂಚೆ ಕತ್ತಲಲ್ಲಿ ಯಾರೂ ಅಶ್ವತ್ಥ ಮರ ಸುತ್ತೋದಿಲ್ಲ. ಅದಕ್ಕೆ ಹಿಂದೆ ನಮ್ಗೆ ಅರ್ಥ ಆಗುತ್ತೋ ಇಲ್ವೋ ಅಂತ ಸಿಂಪಲ್ ಆಗಿ ಹೇಳೋರು, ರಾತ್ರಿ ಬ್ರಹ್ಮ ರಾಕ್ಷಸರು ಇರ್ತಾರೆ, ಹಗಲೊತ್ತಲ್ಲಿ ದೇವತೆಗಳಿರ್ತಾರೆ ಅಂತ. ಆ ದೇವತೆ ಯಾರು ಅಂದರೆ ಆಮ್ಲಜನಕ, ಬ್ರಹ್ಮ ರಾಕ್ಷಸ ಯಾರು ಅಂದರೆ ಕಾರ್ಬನ್ ಡೈಆಕ್ಸೈಡು. ತುಂಬ ಆಸ್ಮಾಟಿಕ್ ಇರೋರು, ರೆಸ್ಪಿರೇಟ್ರಿ ಪ್ರಾಬ್ಲಮ್ಸ್ ಇರೋರು, ತುಂಬ ಸೆನ್ಸಿಟಿವ್ ಇರೋರು ರಾತ್ರಿ ಹೊತ್ತು ಏನಾದರೂ ಅರಳಿ ಮರದ ಕೆಳಗೆ ಮಲ್ಕೊಂಡ್ರೆ ಸತ್ತೂ ಹೋಗ್ತಾರೆ. ಆಸ್ಮಾಟಿಕ್ ಪ್ರಾಬ್ಲಮ್ಸ್ ಆಗಿದೆ, ಈ ಥರ ಕೇಸಸ್ ಆಗಿವೆ, ಬೇಕಾದಷ್ಟು ನಡೆದಿವೆ. ಹಾಗಾಗಿ ಅವರು ಹಗಲೊತ್ತಲ್ಲಿ ಸಿಕ್ಕಾಪಟ್ಟೆ ರಿಚ್ ಆಕ್ಸಿಜನ್, ಅದರಲ್ಲೂ ಬೆಳಗ್ಗೆ ಸೂರ್ಯೋದಯ ಆಗ್ತಾ ಇರೋ ಹಾಗೆ ಆ ಮರ ಅಷ್ಟು ಆಮ್ಲಜನಕವನ್ನು ಕೊಡುತ್ತೆ. ಅದರಲ್ಲಿ ತುಂಬ ಈ ಡ್ಯೂ ಡ್ರಾಪ್ಸ್ ಇರುತ್ತೆ, ಹನಿಗಳಿರುತ್ತೆ. ಆ ಹನಿಗಳ ಜೊತೆಗೆ ಈ ಆಕ್ಸಿಜನ್ ಸೇರಿಕೊಂಡು ನಮ್ಮ ಮೇಲೆ ಬಿದ್ದರೆ, ನಮ್ಮ ತಲೆ ಮೇಲೆ ಮೈ ಮೇಲೆ ಬಿದ್ದಾಗ ಆ ರಿಚ್ ಆಕ್ಸಿಜನ್ ಏನಿದೆ ಅದು ನಮ್ಮ ಲಂಗ್ಸನ್ನು ತುಂಬ ಚೆನ್ನಾಗಿ ಮಾಡುತ್ತೆ, ಶ್ವಾಸಕೋಶವನ್ನು ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ನಾನು ಡಾಕ್ಟರ್ ಅಲ್ಲ, ಹಾಗಾಗಿ ನಾನು ಮೆಡಿಕಲ್ ಟರ್ಮಿನಾಲಜಿಯಲ್ಲೆಲ್ಲ ವಿವರ್ಸಕ್ಕೆ ಬರಲ್ಲ, ಬಟ್ ಅಂತ ಯಾರಾದ್ರು ಆಯುರ್ವೇದಿಕ್ ಡಾಕ್ಟರ್ಸ್ನ ಕೇಳಿದ್ರೆ ಹೇಳ್ತಾರೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ, ತುಂಬ ಆರೋಗ್ಯಕ್ಕೆ ಉಪಕಾರಕವಾದ ಗುಣಗಳಿವೆ. ಹಾಗಾಗಿ ಸುತ್ತಿ ಬರೋದು, ಸುತ್ತಿ ಯಾಕೆ ಬರಬೇಕು, ಹಿಂಗೆ ಹೋಗಿ ಕೂತ್ ನಾವು ಅಷ್ಟೊತ್ತು ಇರಲ್ಲ, ಮಿನಿಮಮ್ ಇಷ್ಟೊತ್ತು ನಾವು ಕಳಿಬೇಕು ಅದ್ರ ಕೆಳಗೆ ಅಂದರೆ ಸುತ್ತಬೇಕು ಅಂತ. ಅದು ಸುತ್ತಿ ಬರೋದು ಮತ್ತು ಎಲ್ಲ ಆಕ್ಸಿಜನನ್ನು ತೆಗೆದುಕೊಳ್ತೀವಿ, ಸುತ್ತಿ ಬರ್ತೀವಿ, ಗೌರವ ಕೊಡ್ತೀವಿ, ಆದರ ತೋರಿಸ್ತೀವಿ. ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಿಣಿ, ಅಗ್ರತೋ ರುದ್ರರೂಪಾಯ, ವೃಕ್ಷರಾಜಾಯತೆ ನಮಃ ಅಂತ. ಕೆಳಗೆ ಬ್ರಹ್ಮ ವಿಷ್ಣು ಮಹೇಶ್ವರರಿರುವಂಥ ಮರ ವೃಕ್ಷರಾಜ ಅಂತ. ಈ ಅರಳಿ ಮರಕ್ಕೆ ಸುತ್ತಿ ಬರೋದು ಹಗಲೊತ್ತಲ್ಲಿ ಅಂದರೆ ಸೂರ್ಯೋದಯದ ಆದಮೇಲೆ ಸೂರ್ಯಾಸ್ತದವರೆಗೂ, ಮಧ್ಯಾಹ್ನದೊತ್ತು ಹಗಲೊತ್ತು ಸಂಜೆವರೆಗೂ ಸೂರ್ಯಾಸ್ತ ಆಗುವ ತನಕ ಅರಳಿ ಕಟ್ಟೆ ಮೇಲೆ ಕೂತ್ಕೊಂಡು ಹರಟೆ ಹೊಡಿಬೋದು, ಸಂಗೀತ ಹೇಳ್ಬೋದು, ಪಾಠ ಮಾಡ್ಬೋದು, ಅಧ್ಯಯನ ಮಾಡ್ಬೋದು, ಮಲ್ಕೋಬೋದು, ಊಟ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಅದಕ್ಕೆ ಕಟ್ಟೆ ಕಟ್ಟೋರು, ಎಲ್ಲ ಮರಗಳಿಗೂ ಕಟ್ಟೆ ಕಟ್ಟಲ್ಲ, ಅರಳಿ ಮರಕ್ಕೆ ವಿಶೇಷವಾಗಿ ಕಟ್ಟೆ ಕಟ್ತಾರೆ. ಗಮನಿಸಿ ನೋಡಿ ಬೇಕಾದ್ರೆ ಎಲ್ಲ ಮರಕ್ಕೂ ಇರೋದಿಲ್ಲ, ಇದ್ರೂ ಚಿಕ್ಕ ಕಟ್ಟೆ ಇರುತ್ತೆ ಪೂಜೆ ಗಿಜೆ ಮಾಡಲಿಕ್ಕೆ ಶಮಿ ವೃಕ್ಷಕ್ಕೆ ಎಲ್ಲ. ದೊಡ್ಡ ಕಟ್ಟೆ ವಿಶಾಲವಾಗಿ ಜಗಲಿ ಥರ ಜನ ಕೂತ್ಕೊಳ್ಳೋ ಥರ ಮಾಡೋದು ಅರಳಿ ಕಟ್ಟೆಗೆ, ಜನ ಬಂದು ಕೂತ್ಕೊಳ್ಳಿ ಅಂತಲೇ ಹಾಗೆ ಮಾಡೋದು. ಹಾಗೆ ಮಾಡಿ ಅಲ್ಲೆಲ್ಲ ಒಂದು ಸ್ವಲ್ಪ ದೇವರ ಪ್ರತಿಷ್ಠಾಪನೆ ಎಲ್ಲ ಮಾಡ್ತಾರೆ, ನಾಗರಕಲ್ಲು ಇಡ್ತಾರೆ, ಶಿವಲಿಂಗ ಇಡ್ತಾರೆ, ಮುನೇಶ್ವರನ ಇಡ್ತಾರೆ ಅಥವಾ ಯಾವುದೋ ಒಂದು ಕ್ಷೇತ್ರ ದೇವತೆಯನ್ನಿಡ್ತಾರೆ. ಒಟ್ಟಿನಲ್ಲಿ ಜನ ಅಲ್ಲಿ ಬರಲಿ ಕೂತ್ಕೊಳ್ಳಿ, ಜನರಿಗೆ ಸೈನ್ಸು ಲಾಜಿಕ್ಕು ತಕ್ಷಣ ತಲೆಗೆ ಹೋಗೋದಿಲ್ಲ, ಹೋದರೂ ಅದು ಮರ್ತೋಗುತ್ತೆ. ಆದರೆ ಭಕ್ತಿ ಇದೆಯಲ್ಲ, ಭಕ್ತಿ ಮತ್ತು ದೈವಾನುಸಂಧಾನ ಅನ್ನೋದು ನಮ್ಮಲ್ಲಿ ಸಹಜವಾಗತ್ತೆ. ಎರಡನ್ನ ಕನೆಕ್ಟ್ ಮಾಡಿಬಿಟ್ರೆ ನಮಗೆ ಹೆಲ್ತ್ ಬೆನಿಫಿಟ್ಟೂ ಇರುತ್ತೆ, ದೇವರ ಅನುಗ್ರಹವೂ ಆಗುತ್ತೆ. ಹೀಗಾಗಿ ಅರಳಿ ಮರಕ್ಕೆ ಸುತ್ತಿ ಬರೋದು, ಅರಳಿ ಮರಕ್ಕೆ ಪೂಜೆ ಮಾಡೋದು, ಅರಳಿ ಮರದ ಕೆಳಗೆ ಕೂತ್ಕೊಳ್ಳೋದು ತುಂಬ ತುಂಬ ಪ್ರಸಿದ್ಧವಾದಂಥ ಒಂದು ಪದ್ಧತಿ ನಮ್ಮಲ್ಲಿ. ಊರಿನ ಗಡಿಯಲ್ಲಿ ಯಾವಾಗಲೂ ಅರಳಿ ಮರ ಇರುತ್ತೆ, ಅಂದರೆ ಪ್ರವೇಶ, ಎಕ್ಸಿಟ್ ಆ್ಯಂಡ್ ಎಂಟ್ರಿ. ಯಾವುದೇ ಒಂದು ಹಳ್ಳಿಗೆ ಊರಿಗೆ ನಾವು ಪ್ರವೇಶ ಮಾಡುವ ಮುಖ್ಯ ರಸ್ತೆ ಏನಿರುತ್ತೆ ಆ ರಸ್ತೆಯ ಬದಿಯಲ್ಲಿ ಇವತ್ತಿಗೂ ನಾವು ಹಳ್ಳಿಗಳಲ್ಲಿ ನೋಡ್ಬೋದು. ಹೊಸ ಟೌನ್ ಪ್ಲಾನಿಂಗಲ್ಲಿ ಅದೆಲ್ಲ ಇಲ್ಲ, ಇವತ್ತಿನ ಇಂಜಿನಿಯರಿಂಗ್ ಎಲ್ಲ ಏನಿದ್ರು ಕಾಪಿ ಪೇಸ್ಟ್ ಮಾಡೆಲ್ಸು, ಅವ್ರಿಗೆ ಈ ಥರ ಅಶ್ವತ್ಥಕಟ್ಟೆ ಅದು ಇದು ದೇವರು ಎಂಥದ್ದು ಇಲ್ಲ ತಲೆಯಲ್ಲಿ, ಏನೋ ಒಂದು ಕನ್ವೀನಿಯನ್ಸ್ ನೋಡ್ತಾರಷ್ಟೇ. ಹಾಗಾಗಿ ಮರಗಿಡಗಳಿಗೆ ಲಾಸ್ಟ್ ಪ್ಲೇಸು, ಅವ್ರಿಗೇನು ಮೆಡೋಸ್ ಒಂದಷ್ಟು ಇದು ಮಾಡಿಬಿಡೋದು, ಕ್ರೋಟನ್ ಬೆಳೆಸ್ಬಿಡೋದು ಅಷ್ಟೇ. ಅವ್ರಿಗೆ ಯಾವುದು ದಿವ್ಯ ವೃಕ್ಷ ಇದೆಲ್ಲ ಅನುಸಂಧಾನವೇ ಇಲ್ಲ. ನನ್ನ ಪ್ರಕಾರ ಇಂಡಿಯನ್ ಆರ್ಕಿಟೆಕ್ಚರ್ ವಿಶೇಷವಾಗಿ ಆಗಬೇಕು, ಕೋರ್ಸಸ್ ಆಗಬೇಕು, ಏಕೆಂದರೆ ಅಲ್ಲಿ ಪರಿಸರವನ್ನು ಮನಸ್ಸಲ್ಲಿ ಇಟ್ಕೊಂಡು ಮಾಡ್ತಾಯಿದ್ರು. ಊರಿನ ಬದಿಯಲ್ಲಿ, ಊರಿನ ಗಡಿನಲ್ಲಿ ಪ್ರವೇಶ ಮಾಡೋ ಜಾಗದಲ್ಲಿ ಕಂಪಲ್ಸರಿ ಒಂದು ಅರಳಿ ಮರ ಇರುತ್ತೆ. ಯಾಕೆ, ಆಚೆಯಿಂದ ಬಂದಂಥವ್ರು ಏನೋ ಒಂದು ಕೊರೋನಾ ವೈರಸ್ ಥರ ಏನೋ ವೈರಸ್ ಎತ್ಕೊಂಬಂದಿರ್ಬೋದು, ಅವ್ರು ಅಲ್ಲಿ ಬಂದು ಕೂತ್ಕೊಂಡು ರೆಸ್ಟ್ ತೊಗೊಂಡು ಒಳಗೆ ಬರ್ಬೋದು. ಜೊತೆಗೆ ಅದೊಂದು ಚೆಕ್ ಪೋಸ್ಟ್ ಥರ, ಅಲ್ಲಿಂದ ಬರುವಾಗ ಅವರು ಶುದ್ಧವಾಗ್ತಾರೆ, ಆಕ್ಸಿಜನ್ ಸಿಗುತ್ತೆ, ಅವ್ರಿಗೆ ಆಚೆಯಿಂದ ಬಂದವರು ಆಯಾಸವೂ ನೀಗುತ್ತೆ ಅಶ್ವತ್ಥ ಮರದ ಕೆಳಗೆ ಕೂತು, ಮತ್ತು ಒಂದು ಶುದ್ಧವೂ ಆಗ್ತಾರೆ, ಅವರು ಶುದ್ಧವಾಗಿ ಒಳಗಡೆ ಬರ್ತಾರೆ. ಇದೆಲ್ಲ ಪ್ರಕೃತಿಯ ನಿಸರ್ಗದ ಒಂದು ಎಫೆಕ್ಟ್ಸ್ ನಮ್ಮ ಮೇಲೇನಿದೆ ಇದನ್ನು ಭಾವಿಸಿದ್ರು, ನಮ್ಮ ಇನ್ನೇನು ಅರ್ಥ ಮಾಡ್ಕೊಂಡಿದ್ರು, ಪ್ರಕೃತಿಗೆ ಹತ್ತಿರವಾಗಿದ್ದರು. ಇವತ್ತು ನಾವು ಪ್ರಕೃತಿಗೆ ದೂರವಾಗಿದ್ದೀವಿ, ಎ ಸಿ ಚೇಂಬರ್ ಒಳಗೆ ನಾಲ್ಕು ಕರ್ಟನ್ ಹಾಕ್ಕೊಂಡು ಸಿಂಕಿಂಗ್ ಸೋಫಾನಲ್ಲಿ ಕೂತ್ಕೊಂಡಿರ್ತೀವಿ ನಾವು, ಬೆನ್ನುಗೂ ತೊಂದರೆ, ಎರ್ಗೊನಾಮಿಕ್ ಪ್ರಾಬ್ಲಮ್ಸು, ಆಮೇಲೆ ಉಸಿರ ಅದೇ ಗಾಳಿಯನ್ನೇ ಉಸಿರಾಡ್ಕೊಂಡು, ಏನೋ ಎ ಸಿ ಚೇಂಬರ್ ಏನದು, ಅದೇ ಕಾರ್ಬನ್ ಡೈಆಕ್ಸೈಡ್ನೇ ಉಸಿರಾಡ್ತಾ ಇರ್ತೀವಿ, ನಮಗೆ ನಿಸರ್ಗದ ಕಾಂಟ್ಯಾಕ್ಟ್ ಹೊರಟೋಗಿದೆ. ಹಿಂದೆ ಆ ಥರ ಅಷ್ಟೇ ಅಲ್ಲ, ಅರಳಿ ಮರದ ಕೆಳಗೆ ಜನ ಕೂತ್ಕೋಬೇಕು ಅಂಥೇಳಿ ಪಂಚಾಯಿತಿ ಕಟ್ಟೆ ಅರಳಿ ಕಟ್ಟೆನಲ್ಲೇ ಆಗುತ್ತೆ. ಮೂರು ಕಡೆ ಎಲ್ಲ ನೋಡ್ಕೊಂಬನಿ ಬೇಕಾದ್ರೆ ಅರಳಿ ಕಟ್ಟೆಲ್ಲೇ ಪಂಚಾಯಿತಿ ನಡೆಸೋರು, ತುಂಬ ಜನ ನೂರಾರು ಜನ ಸೇರೋ ಜಾಗದಲ್ಲಿ ಜಾಸ್ತಿ ಆಕ್ಸಿಜನ್ ಬೇಕು, ಅಲ್ಲಿ ಆಕ್ಸಿಜನ್ ರಿಚ್ ಆಗಿರುತ್ತೆ, ಅದನ್ನು ಮರನೇ ಕೊಡುತ್ತಲ್ಲ. ಜೊತೆಗೆ ವೃಕ್ಷರಾಜ ಬ್ರಹ್ಮ ವಿಷ್ಣು ಮಹೇಶ್ವರ ಇರುವಂಥ ಪರಮಾತ್ಮ ಸ್ವರೂಪ ಅಂತ, ಆದ್ದರಿಂದ ಪಂಚಾಯಿತಿಯಲ್ಲಿ ಸುಳ್ಳು ಹೇಳೋದು, ಮೋಸ ಮಾಡೋದು, ಕಪಟ ಮಾಡೋದಷ್ಟು ಧೈರ್ಯ ಬರಲ್ಲ. ಆಸ್ತಿಕರಿಗೆ ಹೆದರಿಕೆ ಆಗುತ್ತೆ, ದೇವ್ರ ಸನ್ನಿಧಿಯಲ್ಲಿ ಅಶ್ವತ್ಥ ಮರ ಅರಳಿ ಮರದಲ್ಲಿ ನಿಂತ್ಕೊಂಡು ನಾನು ಸುಳ್ಳು ಹೇಳ್ಬೋದಾ
ಅಂತ ಅನ್ಸುತ್ತೆ. ಸುಳ್ಳು ಸಾಕ್ಷಿ ಹೇಳೋರಿಗೆ ಸ್ವಲ್ಪ ಮನಸ್ಸು ಪೀಕುತ್ತೆ. ಆ ಥರ ಆದರೂ ಜನರನ್ನು ಒಂದು ಸರಿದಾರಿ ತರುವ ಪ್ರಯತ್ನ. ಇನ್ನು ಗುರುಕುಲಗಳಲ್ಲಿ ದೇವಸ್ಥಾನದೊಳಗೆ ಅನುಸಂಧಾನ ಮಾಡೋಕ್ಕೊಂದು ಜಾಗ ಬೇಕು. ದೇವರ ಮಂಟಪ, ದೇವರ ಗರ್ಭಗೃಹದ ಮುಂದೆ ಕೂತ್ರೆ ಇನ್ನೊಬ್ರು ಬರಬೇಕು, ಹೋಗ್ತಾ ಇರಬೇಕು ನಾವು. ಅಲ್ಲೇ ನಿಂತರೆ ಆಗಲ್ಲ, ಅದರಲ್ಲೂ ಉತ್ಸವಗಳು, ಜನ ಜಾಸ್ತಿ ಇದ್ದಾಗ ಮುಂದೆ ಹೋಗಿ ಹೋಗಿ ಜರಗಂಡಿ ಅಂತ ಕಳಿಸ್ತಿರ್ತಾರೆ. ಆದರೆ ನಾನು ದೇವರ ಹತ್ರ ಕೂತ್ಕೋಬೇಕು. ಆವಾಗ ಅಲ್ಲೇ ಒಂದು ಅರಳಿ ಕಟ್ಟೆ ಇರುತ್ತೆ, ಆ ಕಟ್ಟೆ ಮೇಲೆ ಕೂತ್ಕೊಂಡು ಸಹಸ್ರನಾಮ ಹೇಳ್ಬೋದು, ಭಜನೆ ಮಾಡ್ಬೋದು, ಪಾರಾಯಣ ಮಾಡ್ಬೋದು, ಅನುಸಂಧಾನ ಮಾಡ್ಬೋದು, ಧ್ಯಾನ ಮಾಡ್ಬೋದು. ಕೆಲವರು ಜ್ಯೋತಿಷ್ಯ ಹೇಳ್ತಾರೆ, ಗಿಣಿಶಾಸ್ತ್ರ ಹೇಳ್ತಾರೆ, ಕೆಲವರು ಏನೋ ಮಾಡ್ತಾರೆ, ಬುತ್ತಿ ತೆಗೊಂಡು ತಿಂತಾರೆ ಅಥವಾ ಅಲ್ಲಿ ವೃಕ್ಷಕ್ಕೆ ಸುತ್ತಿ ಬರ್ತಾರೆ. ಏನು ಬೇಕಾದ್ರೂ ಪಾಠ ಪ್ರವಚನ ಮಾಡ್ಬೋದು. ಹಿಂದೆ ಗುರುಕುಲ ವಿದ್ಯಾರ್ಥಿಗಳಿಗೆ ಆದಷ್ಟು ಓಪನ್, ನಿಸರ್ಗಕ್ಕೆ ಹತ್ತಿರವಾದಂಥ ಕ್ಲಾಸ್ ರೂಮ್ಸೇ ಇರ್ತಾ ಇದ್ದಿತ್ತು. ಈ ಥರ ಕ್ಲಾಸ್ ರೂಮ್ಸ ಮುಚ್ಚಿ ಕ್ಲಾಸ್ ರೂಮ್ಸ್ ಒಳಗಡೆ ಗ್ರಾನೈಟು ಮಾರ್ಬಲ್ ಹಾಕಿ ಮಾಡರ್ನೈಸ್ ಮಾಡೋದು ಇದೊಂದು ಗೀಳಾಗೋಗಿದೆ ನಮಗೆ. ಮಾಡರ್ನೈಸೇಷನ್ ಬೇಡ ಅಂತಲ್ಲ, ಯಾವುದು ಉಪಯುಕ್ತವೋ ಅದಿರಲಿ, ಒಂದು ಫಿಲ್ಟರಿಂಗ್ ಆಗಬೇಕು. ಯಾವುದು ನಮ್ಮನ್ನು ನಿಸರ್ಗದಿಂದ ದೂರ ಮಾಡುತ್ತೆ? ಇಡೀ ದಿನ ಮಕ್ಕಳು ಎ ಸಿ ರೂಮಲ್ಲಿ ಕೂತ್ಕೊಂಡು ಆರೋಗ್ಯವನ್ನು ಪಡಿತಾರ ಕಳ್ಕೊಳ್ತಾರ ಅಂತ ದುಡ್ಡು ಜಾಸ್ತಿ ಕೊಟ್ಟಂಥ ಶಾಲೆಗಳನ್ನ ಹಾಕ್ತೀವಿ ನಾವು. ಹಿಂದೆ ಹಂಗಲ್ಲ, ಎಂಥ ರಾಜನ ಮಹಾರಾಜನ ಮನೆ ಮಗ ಬಂದರೂ ಸಾವಿರಾರು ರೂಪಾಯಿ ಎಷ್ಟೋ ಕಾಣಿಕೆ ಕೊಟ್ಟು ಅತ್ಯಂತ ವರ್ಲ್ಡ್ ಕ್ಲಾಸ್ ನಾಲಂದ ಥರ ಯೂನಿವರ್ಸಿಟಿ ಆದರೂ, ತಕ್ಷಶಿಲೆ ಅಂತ ಯೂನಿವರ್ಸಿಟಿ ಆದರೂ, ಆ ವಿದ್ಯಾಭ್ಯಾಸವನ್ನು ಓಪನ್ ಇದರಲ್ಲಿ ಮಾಡ್ತಾಯಿದ್ರು. ಮರದಡಿಯಲ್ಲಿ ಅಥವಾ ಚಿಕ್ಕ ಚಿಕ್ಕ ಮಂಟಪಗಳನ್ನು, ಗಜೀಬೋ ಅಂತ ಹೇಳ್ತಾರಲ್ಲ, ಲತಾ ಮಂಟಪಗಳನ್ನು ಕಟ್ಟಿ ಅಥವಾ ಅರಳಿ ಮರದ ಮೇಲೆ ಅದು ಕಟ್ಟೆ ಮೇಲೆ ಕೂತ್ಕೊಂಡು ಹೀಗೆ ಪಾಠ ಮಾಡೋರು. ಯಾಕೆಂದರೆ ಆರೋಗ್ಯ ಮತ್ತು ಸೂರ್ಯನ ಬಿಸಿಲಿಗೆ ಮತ್ತು ಈ ವನಸ್ಪತಿಗಳ ಆ ಶುದ್ಧವಾದ ಗಾಳಿಗೆ ನಮ್ಮ ಮೈ ಮನಸ್ಸುಗಳನ್ನು ಒಡ್ಡಬೇಕು ನಾವು. ಅಲ್ಲಿ ಕೋಗಿಲೆ ಕೂಗಬೇಕು, ಪಕ್ಷಿಗಳು ನೋಡಬೇಕು, ಅಲ್ಲಿ ಇರುವೆ ಓಡಾಡ್ತೀವಿ ಎಲ್ಲ, ಇಟ್ಸ್ ಅ ಪಾರ್ಟ್ ಆಫ್ ಮೈ. ಶಿ ಇರುವೆನ, ಇರುವೆ ಇರಬಾರ್ದು, ಸೊಳ್ಳೆ ಇರಬಾರ್ದು, ನಾನು ಒಬ್ಬನೇ ಬದುಕಬೇಕು ಅನ್ನೋದು ಮೌಢ್ಯ. ಎಲ್ಲದರ ಜೊತೆ ಇರುವುದನ್ನು ನಾವು ಅಭ್ಯಾಸ ಮಾಡ್ಕೋಬೇಕು. ಇದು ಅರಳಿಕಟ್ಟೆಯ ವಿಶೇಷ. ಅದನ್ನು ಎಲ್ಲೋ ಇಟ್ಟರೆ ಜನ ಮಾಡ್ತಾರೋ ಇಲ್ವೋ, ದೇವಸ್ಥಾನದಲ್ಲಿಟ್ಟರೆ ಕಂಪಲ್ಸರಿ ಮಾಡ್ತಾರೆ. ಅಲ್ಲೊಂದು ನಾಗರಕಲ್ನಿಟ್ಟು, ಅಲ್ಲೊಂದು ಮುನೇಶ್ವರನಿಟ್ಟು, ಆ ಅರಳಿ ಮರದ ಪಕ್ಕದಲ್ಲಿ ಏನೇನು ಬೇಕೋ ಎಲ್ಲ ದೈವದ ಅಂಶಗಳಿಟ್ಬಿಟ್ರೆ ಭಕ್ತಿಯಿಂದಾದರೂ ಜನ ಬರ್ತಾರೆ. ಹಾಗೆ ಅಟ್ರಾಕ್ಷನು. ಈಗ ಎಷ್ಟೋ ಜನ ಮಕ್ಕಳು ಸ್ಲಮ್ಮಲ್ಲಿ ಎಲ್ಲ ಅವರು ಶಾಲೆಗೆ ಬರೋದಿಲ್ಲ, ಬಿಸಿ ಊಟದ ಒಂದು ಆಕರ್ಷಣೆಯಿಂದ ಬರ್ತಾರೆ, ಬಿಸಿ ಊಟ ಕೊಡ್ತೀವಿ ಅಂತ ಬರ್ತಾರಲ್ಲ, ಆ ನೆಪದಲ್ಲಾದರೂ ಬಂದು ವಿದ್ಯೆ ಪಡೀಲಿ ಅಂತ ಒಳ್ಳೆಯ ಸ್ಕೀಮ್ ಅದು. ಅದೇ ರೀತಿ ಭಕ್ತಿಯ ನಿಮಿತ್ತವಾಗಿ ಅದು ನಿಮ್ಗೆ ಒಳ್ಳೇದಾಗತ್ತೆ, ನಿಮ್ಮ ಮಕ್ಕಳಾಗತ್ತೆ, ಮತ್ತೊಂದಾಗತ್ತೆ ಅಂತ ಹೇಳಿದಾಗ ಬರ್ತಾರೆ. ಈ ಮಕ್ಕಳಾಗೋ ವಿಷಯದಲ್ಲಿ ನನಗೆ ಮೆಡಿಕಲ್ ಲಾಜಿಕ್ ಗೊತ್ತಿಲ್ಲ, ಬಟ್ ಹಾಗೆ ಕೇಳ್ಪಟ್ಟಿರೋದೇನು ಅಂದರೆ ಅಲ್ಲಿ ಆ ಶುದ್ಧವಾದ ಆಕ್ಸಿಜನ್ ಏನಿದೆ ಅದು ನಮ್ಮ ದೇಹವನ್ನು ತುಂಬ ರಿಚ್ ಮಾಡಿ, ಹೆಣ್ಮಕ್ಳು ಪರ್ಟಿಕ್ಯುಲರ್ಲಿ ಅವ್ರಿಗೆ ಯೂಟ್ರಸ್ ಎಲ್ಲ ಚೆನ್ನಾಗಿ ಆ್ಯಕ್ಟಿವೇಟ್ ಆಗಿ ಅವ್ರಿಗೆ ಮಕ್ಕಳಾಗೋದು ಸುಲಭ ಆಗುತ್ತೆ ಅಂತ. ಸೊ ಅರಳಿ ಮರಕ್ಕೆ ಸುತ್ತುವಂಥದ್ದು ಸಾಮಾನ್ಯವಾಗಿ ಮದುವೆ ಆದ ತಕ್ಷಣ ಹೆಣ್ಮಕ್ಳಿಗೆ ಹೇಳ್ತಾ ಇದ್ರು, ಫರ್ಟಿಲಿಟಿ ಜಾಸ್ತಿ ಆಗುತ್ತೆ, ಮಕ್ಕಳ ಸಂತಾನೋತ್ಪತ್ತಿಯ ಶಕ್ತಿ ಜಾಸ್ತಿ ಆಗುತ್ತೆ. ಅದು ಹೇಗಾಗುತ್ತೆ ಏನು ಹೇಳೋಕ್ಕೆ ಡಾಕ್ಟರ್ಸ್ ಯಾರಾದ್ರು ಹೇಳಬೇಕಾಗುತ್ತೆ. ಹೀಗೆ ಅರಳಿ ಮರ ಮುಖ್ಯ, ಮರ ಮುಖ್ಯ ಆಗುತ್ತೆ ನಮಗೆ. ದೇವಸ್ಥಾನಗಳ ಮಧ್ಯದಲ್ಲಿ ಇವತ್ತು ಹಳೆಯ ಪ್ರಾಚೀನ ಗುಡಿಗಳಿಗೆ ಹೋದರೆ ಅಲ್ಲಿ ಒಳಗಡೆ ನೋಡ್ತೀವಿ ಎಷ್ಟು ಮೇಂಟೈನ್ ಮಾಡಿದಾರೆ ಗೊತ್ತಿಲ್ಲ. ಈ ಮುಜರಾಯಿ ದೇವಸ್ಥಾನದಲ್ಲೆಲ್ಲ ಕೇರೆ ಮಾಡಲ್ಲ, ಇಲ್ಲಿಂದ ದುಡ್ಡು ತೆಗೆದುಕೊಂಡು ಹೋಗಿ ಇನ್ನೊಬ್ರಿಗೆ ಕೊಡೋಕ್ಕೆ ಆಗೋಯ್ತಲ್ಲ, ಇಲ್ಲಿನ ಯಾವುದು ಮೇಂಟೆನೆನ್ಸ್ಗಳಿಲ್ಲ. ಹಾಗೂ ಅಲ್ಲೊಂದು ಇಲ್ಲೊಂದು ಮರಗಳು, ಔದುಂಬರ ವೃಕ್ಷ, ಇದು ನಲ್ಲಿ ಮರ, ಬೇವಿನ ಮರ, ಶಿವ ಆದರೆ ಬೇವಿನ ಮರ ಇರುತ್ತೆ ಇಂಥದ್ದೆಲ್ಲ, ತುಳಸಿ ತೋಟಗಳಿರ್ತಾ ಇದ್ವು ಹಿಂದೆ, ತುಳಸಿ ವನಗಳಿರ್ತಾ ಇದ್ವು. ಈಗೆಲ್ಲ ಎಲ್ಲ ಚಪ್ಪಡಿ ಕಲ್ಲು ಹಾಕಿ ಎಲ್ಲ ಲಾನ್ ಮಾಡಿಬಿಟ್ಬಿಡ್ತಾರೆ. ಎಸ್ ಐ ಅವರು ಕೂಡ ಲಾನ್ ಹಾಕಿ ಇಟ್ಬಿಡ್ತಾರೆ, ದಿವ್ಯ ವೃಕ್ಷಗಳನ್ನು ಹಾಕಲ್ಲ. ಹಿಂದೆ ನಂದನವನ ಅಂತ ಬೆಳೆಸೋರು, ಮರ ದೇವಸ್ಥಾನದ ಆವರಣದೊಳಗೆ ವಿಶಾಲವಾದ ಜಾಗ ಇರುತ್ತಲ್ಲ ಅಲ್ಲಿ ನಂದನವನ ಅಂತ. ಅಂದರೆ ಆಯಾ ದಿವ್ಯ ವೃಕ್ಷಗಳು, ದಿವ್ಯ ಸಸಿಗಳು. ಈಗ ವಿಷ್ಣು ದೇವರಾದರೆ ಅಲ್ಲೆಲ್ಲ ಸ್ವಲ್ಪ ತುಳಸಿ ಒಂದಷ್ಟನ್ನು ಹೂಗಳನ್ನು ಬೆಳೆಸೋರು. ಆ ಹೂಗಳನ್ನು ಯಾರೂ ಕೇಳ್ತಿರ್ಲಿಲ್ಲ, ಅದು ಕೇವಲ ದೇವಸ್ಥಾನದ ಬಳಕೆಗಾಗಿ. ಎಷ್ಟು ಚೆನ್ನಾಗಿದ್ದಿರ್ಬೋದು, ಇಮ್ಯಾಜಿನ್ ಮಾಡಿ ನೋಡಿ. ಆವಾಗ ವಿಶಾಲವಾದ ಅಂಗಣಗಳು, ಒಳ್ಳೊಳ್ಳೆ ಕಲ್ಲಿನ ಮಂಟಪಗಳು, ಅಲ್ಲಲ್ಲಿ ಕಟ್ಟೆಗಳು, ಅಲ್ಲಿ ಕೂತ್ಕೊಂಡಿದ್ರೆ ಅಲ್ಲೆಲ್ಲ ನಳನಳಿಸುವಂಥ ಪಳಪಳ ಅಂತ ಬಣ್ಣ ಬಣ್ಣದ ಹೂ ಗಿಡಗಳು, ಮರಗಳು, ಔದುಂಬರ, ಬಿಲ್ವ, ಎಂಥ ಚೆನ್ನಾಗಿದ್ದಿತ್ತು ಅಂತ. ಮನುಷ್ಯಕೃತವಾದ ದೇವಾಲಯದ ಮಧ್ಯದಲ್ಲಿ ನಿಸರ್ಗ ಸಹಜವಾದಂಥ ಮರಗಳು, ಗಿಡಗಳು, ಹೂವಿನ ಗಿಡಗಳು, ತುಳಸಿ ತೋಟ. ಇವತ್ತಿಗೂ ನವಗ್ರಹ ವನ ಅಂತೆಲ್ಲ ಮಾಡ್ತಾರೆ. ನವಗ್ರಹ ದೇವತೆಗಳು ಒಂದೊಂದು ದೇವತೆಗೆ ಒಂದೊಂದು ದಿವ್ಯವಾದ ವೃಕ್ಷ ಸಸಿ ಇರುತ್ತೆ. ಕೆಲವು ಕಡೆ ದೂರ್ವ, ಬಿಲ್ವ, ಹೀಗೆಲ್ಲ ಇದೆ. 9 ಗ್ರಹಗಳಿಗೆ ನವಗ್ರಹ ವನ ಅಂತ. ಅಲ್ಲಿ ಹೋದರೆ ಒಳಗಡೆ ನವಗ್ರಹಗಳ ಅನುಗ್ರಹವೂ ಆದಂತೆ ಅಷ್ಟು ಮರಗಳ ಒಂದು ಎಫೆಕ್ಟ್ ಏನಿದೆ, ಇನ್ಫ್ಲೂಯೆನ್ಸು, ಅದು ನಮ್ಮ ದೇಹದ ಮೇಲೆ, ಮನಸ್ಸು ಮೇಲೆ ಆಗುತ್ತೆ. ಹಾಗೆ ರಾಶಿವನಗಳು ಅಂತಿವೆ, 12 ರಾಶಿಗಳಿಗೆ 12 ಬಗ್ಗೆ ತೋಟಗಳನ್ನೇ ಮಾಡ್ತಾರೆ. ಆ ತೋಟದಲ್ಲಿ ನಾವು ಸಂಚರಿಸಿ ಬಂದಾಗ ಅದರ ಮೆಡಿಸಿನಲ್ ಎಫೆಕ್ಟ್ ಆಗುತ್ತೆ. ಹಾಗೆ ನಮಗೆ ನಕ್ಷತ್ರವನ ಅಂತಿದೆ, 27 ನಕ್ಷತ್ರಗಳಿಗೆ 27 ಬಗೆಯ
ಗ್ರೋವ್ಸು, ಚಿಕ್ಕ ಚಿಕ್ಕ ತೋಟಗಳು, ತೋಪುಗಳು ಕಾಣಬರುತ್ತವೆ. ಇದೆಲ್ಲ ಹಿಂದೆ ನಮ್ಮ ದೇವಸ್ಥಾನಗಳ ಒಳಗೆ ಹೊರಗೆ ಆಚೆ ಅಕ್ಕಪಕ್ಕ. ದೇವಸ್ಥಾನ ಅಂದರೆ ಈಗೆಲ್ಲ ಲೂಟಿ ಮಾಡಿಬಿಟ್ಟು, ದೇವಸ್ಥಾನದ ಜಾಗಗಳನ್ನೆಲ್ಲ ಲೂಟಿ ಮಾಡಿಬಿಟ್ಟು ಯದ್ವಾ ತದ್ವಾ ಬಾಡಿಗೆ ಕೊಟ್ಟು, ಬಾಡಿಗೆ ಇನ್ಯಾರೋ ತಿಂತಾರೆ, ಈ ಹುಂಡಿ ಲೂಟಿ ಮಾಡಿ ಇನ್ಯಾರಿಗೋ ಕೊಡ್ತಾರೆ. ಹಿಂದೆ ಹಂಗಲ್ಲ, ಎಲ್ಲರೂ ದೇವಸ್ಥಾನಕ್ಕೆ ಕೊಡೋರು, ಯಾರೂ ದೇವಸ್ಥಾನದ ಹಣವನ್ನು ಮುಟ್ತಾ ಇರಲಿಲ್ಲ, ಕೊಡೋದೆ, ಪ್ರತಿಯೊಬ್ಬರು ಕೊಡೋದೆ. ಆ ಕೊಟ್ಟ ಹಣವನ್ನು ಉತ್ಸವಗಳಿಗೆ, ಯಾತ್ರಿಕರಿಗೆ, ವಿದ್ಯಾಭ್ಯಾಸಕ್ಕೆ, ಗುರುಕುಲಕ್ಕೆ, ಪಾಠಶಾಲೆಗೆ, ಪುಣ್ಯಶಾಲೆ ಅಂದರೆ ಚಾರಿಟಬಲ್ ಡಿಸ್ಪೆನ್ಸರಿಗೆ ಬಳಸ್ತಾ ಇದ್ರು. ಹಾಗೆ ಈ ಥರ ವನಗಳನ್ನು ಬೆಳೆಸಿದ್ದು, ಅದಕ್ಕೆ ರೈತರು ಬೆಳೆಸೋರಿಗೆ, ತೋಟಗಾರ ಕೆಲಸ ಮಾಡೋರಿಗೆ ಒಂದು ಜೀವಿಕೆ ಆಗ್ತಿತ್ತು. ಈ ವನಗಳಲ್ಲೆಲ್ಲ ಸಂಚಾರ ಮಾಡಬೇಕು ಜನ. ಸೊ ದೇವಸ್ಥಾನಕ್ಕೆ ಬಂದು ದೇವರ ಅನುಗ್ರಹ ಪಡೆದ ಮೇಲೆ ದೇವರದೇ ಎಕ್ಸ್ಟೆಂಡೆಡ್ ಫಾರ್ಮ್ ಇದೆಲ್ಲ, ಪ್ರಕೃತಿ ಲಕ್ಷ್ಮಿ, ಅಲ್ಲೆಲ್ಲ ಸಂಚಾರ ಮಾಡಿದಾಗ, ಮತ್ತು ಚರಕವನ, ಶುಶ್ರುತವನ ಅಂತೆಲ್ಲ ಇವೆ. ಚರಕವನ ಅಂದರೆ ಚರಕ ಸಂಹಿತೆಯಲ್ಲಿ ವಿಶೇಷವಾಗಿ ಉಲ್ಲೇಖ ಮಾಡಿರುವಂಥ ಮೆಡಿಸಿನಲ್ ಪ್ಲಾಂಟ್ಸ್ ಆ್ಯಂಡ್ ಶ್ರಬ್ಸ್, ಅವುಗಳನ್ನೇ ಎಲ್ಲ ಅಂದರೆ ನಿಮ್ಗೆ ಆ ಔಷಧಿ ಬೇಕು ಅಂದರೆ ಅಲ್ಲಿ ಹೋಗಿ ಅದನ್ನು ಪಡ್ಕೋಬೋದು. ಹಾಗೆ ಶುಶ್ರುತವನ, ಶುಶ್ರುತ ಹೇಳಿರುವಂಥ ವಿಶಿಷ್ಟವಾದ ಔಷಧಿಗಳು ಅದು, ಸಸ್ಯಗಳು ಇತ್ಯಾದಿ. ಹೀಗೆ ತುಂಬ ವನಗಳ ಕಲ್ಪನೆ ನಮ್ಮಲ್ಲಿದೆ. ಅಶೋಕವನ ಅಂತಿದೆ. ಅಶೋಕವನ ಅಂದರೆ ಶೋಕವಿಲ್ಲದವನ, ಸೀತೆಯನ್ನು ಅಶೋಕವನದಲ್ಲಿ ಇಟ್ಟಿದ್ದ ರಾವಣ ಅಂತ ಗೊತ್ತಾಗುತ್ತೆ. ಸೀತಾರಾಮರು ಕೂಡ ಮುಂದೆ ವಾಪಸ್ ಬಂದು ಅಯೋಧ್ಯೆಗೆ ಸುಖವಾಗಿದ್ದ ಕಾಲದಲ್ಲಿ, ಇನ್ನು ರಾಜಾರಾಣಿ ಆಗಿದ್ದ ಕಾಲದಲ್ಲಿ ಅವರೂ ಅಶೋಕವನದಲ್ಲಿ ಸಂತೋಷ ಪಟ್ಟರು ಅಂತೆಲ್ಲ ವರ್ಣನೆ ಬರುತ್ತೆ. ಅಶೋಕ ಅಂದರೆ ನ ಶೋಕ ಅಂತ, ಪ್ಲೆಜರ್ ಗಾರ್ಡನ್ ಅಂತ, ಎಲ್ಲ ಕಡೆ ಸಂತೋಷ. ಅಲ್ಲೆಲ್ಲ ಕಟ್ಟೆಗಳು, ಕಟ್ಟೆಗಳಿಗೆಲ್ಲ ಅಲ್ಲೆಲ್ಲ ಕೂತ್ಕೊಳ್ಳೋಕ್ಕೆ ಸೀಟ್ಗಳು, ಆಮೇಲೆ ಏನೇನೋ ವರ್ಣನೆ ಬರುತ್ತೆ. ಈಗ ಮರಗಳಿಗೆಲ್ಲ ಸುಂದರವಾದ ಈ ಆಕಾಶವೀಣ ಅಂತ ಹೇಳ್ತಾರೆ. ಇವತ್ತು ಟಿಂಗ್ 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 ಅನ್ನತ್ತಲ್ಲ, ಹಿಂಗೆ ಗಾಳಿಗೆ ಹಿಂಗೆ ತಗ್ಲಾಕೆ ಏನಂತಾರೆ, ಚೈನೀಸ್ ಅಂತ ಹೇಳ್ತಾರೆ. ಮೂಲತಃ ನಮ್ಮ ಕಲ್ಪನೆ ಅದು, ಆಕಾಶವೀಣ ಅಂತ ಅದಕ್ಕೆ ಹೆಸರು. ಅದಕ್ಕೆ ಒಂದು ಮಧ್ಯದ ಒಂದು ಇದಿರುತ್ತೆ, ಮೆಟಲ್ ಇದ್ರ ಥರ ಇರುತ್ತೆ, ಹೊಡಿಯೋದಕ್ಕೆ ಒಂದು ತುಂಡಿರುತ್ತೆ, ಅದರ ಸುತ್ತು ಬೇರೆ 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 ಲೋಹದ ತುಂಡುಗಳು, ಅದಕ್ಕೆಲ್ಲ ಶ್ರುತಿ ಸೆಟ್ ಮಾಡಿರ್ತಾರೆ. ಈಗ ನಿಮಗೆ ಹಿಂದೋಳ ಬೇಕಾ, ಸಗಮದ ನೀಸ ಇರುತ್ತೆ, ಹಾಗೇ ಇರುತ್ತೆ ಅದು. ಸೊ ಟಿಂಗ್ 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 ಅಂತದ್ದು ಮಾಡ್ತಾ ಇದ್ದಾಗ ಆ ರಾಗದ ಭಾಸ ನಮಗಾಗತ್ತೆ. ಸೊ ಬೇರೆ ಬೇರೆ ಥರ ಅದನ್ನು ಭಾಳ ಒಳ್ಳೆಯ ಸಂವಾದಿ ಆದಂಥ ಶ್ರುತಿಗಳಲ್ಲಿ, ಸ್ವರಗಳಲ್ಲಿ ಅದನ್ನು ಯೋಚಿಸ್ಬಿಟ್ಟು ತಗ್ಲಾಕಿದ್ರೆ ಗಾಳಿ ಬೀಸ್ತಾಗೆಲ್ಲ ಒಳ್ಳೆಯದು. ಮತ್ತು ಅಲ್ಲಿರೋದೆಲ್ಲ ಗಿಣಿಗಳು, ಮೈನಾಗಳು, ಪಕ್ಷಿಗಳು, ಆಮೇಲೆ ಸಾರಸ ಅಂದರೆ ಬಾತುಕೋಳಿಗಳು, ಹಂಸ ಪಕ್ಷಿಗಳು, ನವಿಲುಗಳು, ಯಾವ ಪಕ್ಷಿಗಳು, ಯಾವ ಪ್ರಾಣಿಗಳು, ಮೃದುವಾದ ಪ್ರಾಣಿಗಳು, ಮೊಲಗಳು ಸಂತೋಷ ಕೊಡುತ್ತೆ. ಯಾವುದು ಕ್ರೂರ ಪ್ರಾಣಿ ಎಲ್ಲ ಕಚ್ಚೋದಿಲ್ಲ, ಬೊಗಳಲ್ಲ, ಅಂಥ ಪಶು ಪಕ್ಷಿಗಳನ್ನು, ಚಿಟ್ಟೆಗಳನ್ನು ಬೆಳೆಸೋದು, ಇಂಥ ಅಶೋಕವನದ ಕಲ್ಪನೆ ಎಲ್ಲ ನಮಗಿರ್ತಾ ಇತ್ತು. ಒಟ್ಟಿನಲ್ಲಿ ಸುಖಭೋಗ ಅರಮನೆ ಅಂದರೂ ಬರೀ ಎ ಸಿ ಚೇಂಬರ್ ಅಲ್ಲ, ಅಲ್ಲೂ ಒಳಗಡೆ ಇಂಥದ್ದೇ ವನಗಳು. ಅಂದರೆ ನಮ್ಮ ಭಾರತೀಯರು, ಸನಾತನಿಗಳು, ನಾವು ಎಷ್ಟು ಪ್ರಕೃತಿಯನ್ನು ಪ್ರೀತಿಸ್ತೀವಿ ಅಂತ ಗೊತ್ತಾಗುತ್ತೆ. ಈ ಅರಳಿ ಮರದ ವೈಶಿಷ್ಟ್ಯವನ್ನು, ಇದರ ಎಫೆಕ್ಟ್ ಎಲ್ಲರಿಗೂ ಸಿಕ್ಕಬೇಕು ಅಂಥೇಳಿ, ಅದಕ್ಕೆ ಈ ಥರ ದೇವಸ್ಥಾನಗಳಲ್ಲಿ, ಊರ ಗಡಿಯಲ್ಲಿ, ಯಾವುದೇ ಒಂದು ಇದು ದೇವರಿಗೆ, ಗ್ರಾಮ ದೇವತೆ ಇದ್ದರೆ ಪಕ್ಕದಲ್ಲೊಂದು ಅರಳಿ ಮರ ಇರುತ್ತೆ, ಊರ ದೇವತೆ ಇದ್ದರೆ ಅರಳಿ ಮರ ಇರುತ್ತೆ. ಮನೆಗಳಲ್ಲಿ ಬೆಳೆಸೋದು ಕಡಿಮೆನೆ, ಸಾಮಾನ್ಯವಾಗಿ ಸ್ವಲ್ಪ ಸಾರ್ವಜನಿಕ ಸ್ಥಳದಲ್ಲಿ ಒಂದಷ್ಟು ಮನೆಗಳಿವೆ ಅಂದರೆ ಆ ಒಂದಷ್ಟು ಮನೆಗಳಾದಮೇಲೆ ಒಂದು ಅರಳಿ ಕಟ್ಟೆ ಅಲ್ಲಿ ಮಾಡ್ತಾರೆ, ಈ ಥರ ಎಲ್ಲ ಮಾಡ್ತಾರೆ. ಇನ್ನು ಮನೆ ಮನೆಯಲ್ಲಿ ಸುಲಭವಾಗಿ ಬೆಳೆಸ್ಬೋದಾದದ್ದು ತುಳಸಿ. ತುಳಸಿಗೆ ತುಂಬ ಬಿಸಿಲು ಬೇಕು, ಹಾಗಾಗಿ ಮನೆಯ ಮುಂದೆ, ಇವಾಗಿನ ಮನೆಗಳ ಥರ ಅಲ್ಲ, ನಮ್ಮ ಭಾರತೀಯ ಮನೆಗಳನ್ನು ಅಪ್ಪಟ ಟೌನ್ ಪ್ಲ್ಯಾನಿಂಗ್ ಭಾರತೀಯ ಶೈಲಿ ನೋಡಿದ್ರೆ, ಎಷ್ಟೇ ಬಡವರಾದರೂ ಕೂಡ ಅವ್ರಿಗೆ 200 ಅಂಗಳ ಇರ್ತಿತ್ತು ಮನೆಯಲ್ಲಿ, ಅಂಗಳ ಕಂಪಲ್ಸರಿ. ಮುಂದೆ ಒಂದು ಬಾವಿ ಕಟ್ಟೆ, ಅದೇ ಹೇಳಿದ್ನಲ್ಲ, ಕೈಕಾಲು ತೊಳ್ಕೊಂಡು ಒಳಗೆ ಬರಲಿಕ್ಕೆ ಒಂದು ಬಚ್ಚಲ ಥರ ಒಂದು ಬಾವಿ ಕಟ್ಟೆ ಇತ್ಯಾದಿ, ಒಂದು ಕೊಟ್ಟಿಗೆ, ಹಸುವಿನ ಕೊಟ್ಟಿಗೆ, ಅದನ್ನು ದಾಟ್ಕೊಂಬರ್ಬೇಕು. ಒಂಥರ ಆ್ಯಂಟಿ ಇನ್ಫೆಕ್ಟೆಂಟ್ ಥರ ಅದು, ನಮ್ಮ ಮೈಯನ್ನ ಕೊಳೆಯನ್ನು ಹೋಗ್ಲಾಡ್ಸುತ್ತೆ. ಅದೆಲ್ಲ ದಾಟ್ಕೊಂಡು ಬಂದಾಗ ಮುಂದೆ ಒಂದು ಜಗಲಿ, ಸಾಮಾನ್ಯ ಆಚೆಯಿಂದ ಬಂದವರು ಅಲ್ಲೇ ಕೂತ್ಕೊಳ್ಳೋರು, ಅಲ್ಲೇ ಮಾತಾಡೋರು, ಹರಟೆ ಹೊಡೆಯೋರು, ಸೋಮಾರಿ ಕಟ್ಟೆ ಅಂತ ಹೇಳ್ತೀವಿ ಹಾಗೆ. ಆಮೇಲೆ ಒಳಗಡೆ ಒಂದು ಇದು ಮನೆ, ಆಮೇಲೆ ಇನ್ನೊಂದು ಅಂಗಳ. ಆ ಅಂಗಳದಲ್ಲಿ ತುಂಬ ಬಿಸಿಲಿರುತ್ತೆ, ಅಲ್ಲೊಂದು ತುಳಸಿ ಇರುತ್ತೆ, ಮನೆಯ ಮುಂಭಾಗದಲ್ಲಿ ಒಂದು ತುಳಸಿ ಇರುತ್ತೆ, ಮತ್ತು ಒಳಗಡೆ ಕೂಡ ಮಧ್ಯದ ಅಂಗಳದಲ್ಲಿ ಒಟ್ಟಿನಲ್ಲಿ ಬಿಸಿಲು ಬೀಳಬೇಕು. ಆ ತುಳಸಿಯ ಗಾಳಿ ನಮಗೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ತುಳಸಿಯ ಮಹಿಮೆಯ ಬಗ್ಗೆ ತುಂಬ ಸ್ತೋತ್ರಗಳಿವೆ, ಶ್ಲೋಕಗಳಿವೆ, ಬೇಕಾದಷ್ಟಿವೆ. ಇನ್ನು ಅದರ ಮೆಡಿಸಿನಲ್ ವ್ಯಾಲ್ಯೂ ಬಗ್ಗೆ ಡಾಕ್ಟರ್ಗಳು ಹೇಳಬೇಕು. ನನಗೆ ಗೊತ್ತಿರೋ ಹಾಗೆ ತುಂಬ ಒಳ್ಳೆಯದು, ಚರ್ಮ ರೋಗಗಳಿಗೆ ಒಳ್ಳೆಯದು. ತುಂಬ ಏನಾದರೂ ಚರ್ಮದ ಕಾಯಿಲೆ ಇದ್ದರೆ, ಪಿಂಪಲ್ಸ್ ಇದ್ದರೆ, ತುಳಸಿನ ಜಜ್ಜಿಬಿಟ್ಟು ಹೀಗೆ ಹಚ್ಕೊಂಡ್ರು ಸಾಕು, ಅದೊಂದು ಒಳ್ಳೆ ಫೇಸ್ ಪ್ಯಾಕು, ತುಂಬ ಒಳ್ಳೇದು ಮಾಡುತ್ತೆ. ಕೊರೋನಾ ಟೈಮಲ್ಲೂ ತುಳಸಿ ಕಷಾಯ, ಮತ್ತು ಕೆಮ್ಮು ನೆಗಡಿ ಬಂದಾಗ ತುಳಸಿನ, ಅದು ತುಳಸಿ ಜಾಸ್ತಿನೂ ತಿನ್ನಬಾರ್ದು ಅಂತಲೂ ಹೇಳ್ತಾರೆ. ತುಳಸಿಯಲ್ಲಿ ಒಂಥರ ಮರ್ಕ್ಯೂರಿದು ಎಫೆಕ್ಟ್ ಅಂತ ಡೋಂಟ್ ನೋ ಎಕ್ಸಾಕ್ಟ್ಲಿ, ನನಗೆ ಹೇಳಕ್ಕೆ ಬರಲ್ಲ.
ಒಟ್ಟಿನಲ್ಲಿ ಅದು ಜಾಸ್ತಿ ತಿಂದರೆ ಹಲ್ಲು ಹಾಳಾಗುತ್ತೆ ಅಂತ, ತುಂಬ ಅಗಿಬಾರ್ದು ಅಂತ. ಅದಕ್ಕೆ ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕವ ಇಂದಿರಾ ಅರಮನೆಗೆ ಅರ್ಪಿತವೆನುತ್ತ ಅಂತ ಹಾಡಲು ಬರುತ್ತೆ. ಒಂದು ದಳನೇ ತಗೋಬೇಕು ಅಂತ, ಒಂದು ತುಳಸಿ ದಳ ಮತ್ತು ಒಂದು ಸ್ವಲ್ಪ ಚರಣಾಮೃತ ದೇವರಿಗೆ ಅರ್ಪಿಸಿದ್ದು, ಇಷ್ಟನ್ನು ನಾವು ಬೆಳಗ್ಗೆದ್ದು ಬರೀ ಹೋಟೆಲ್ ತೊಗೊಂಡ್ಬಿಟ್ರೆ ಆರೋಗ್ಯವಾಗಿರ್ತೀವಿ ಅಂತ. ಅದಕ್ಕೆ ಎರಡು ಮೂರು ತುಳಸಿ ಬೆಳೆಸೋರು, ಒಂದು ಪೂಜೆಗೆ ಅಂತ. ಆ ಪೂಜೆಯ ತುಳಸಿಗೆ ಒಂದು ಬೃಂದಾವನ ಕಟ್ಟಿ ಅಲ್ಲಿ ಕೆಳಗಡೆ ಒಂದು ಕೃಷ್ಣನೋ ಲಕ್ಷ್ಮಿನೋ ಎಲ್ಲ ಇಟ್ಟು ರಂಗೋಲಿ ಹಾಕಿ ಆ ತುಳಸಿಯಿಂದ ಯಾರು ಕಿತ್ತಾ ಇರಲಿಲ್ಲ, ಅದು ಹಾಗೆ ಇಂಟ್ಯಾಕ್ಟ್ ಆಗಿರಬೇಕು. ಅದರ ಗಾಳಿ ನಮಗೆಲ್ಲ ಬಡಿಬೇಕು, ಮನೆಯವರೆಲ್ಲ ಓಡಾಡ್ತಿರುವಾಗ ಆ ತುಳಸಿಯ ಪರಿಶುದ್ಧವಾದ ಗಾಳಿಯಿಂದ ಆರೋಗ್ಯ ದೈವಾನುಗ್ರಹ ಎಲ್ಲ. ಇನ್ನು ಕಿತ್ತು ತಿನ್ನೋದಕ್ಕಾಗಿ ಪೂಜೆ ಮಾಡೋದಕ್ಕಾಗಿ ಅಂತ ತುಳಸಿ ವನವನ್ನು ಬೆಳೆಸ್ತಾ ಇದ್ರು. ಬೃಂದಾವನ ಅಂತೀವಲ್ಲ, ಬೃಂದ ಅಂದರೆ ತುಳಸಿ ಅಂತಲೇ ಅರ್ಥ. ಅಲ್ಲೆಲ್ಲ ಒಂದಿಷ್ಟು ತುಳಸಿ ಗಿಡಗಳನ್ನು ಬೆಳೆಸೋರು, ಚೆನ್ನಾಗಿ ಕೃಷ್ಣ ತುಳಸಿ, ಶ್ರೀ ತುಳಸಿ, ರಾಮ ತುಳಸಿ ಅಂತ ನಾನಾ ಮೂರ್ನಾಲ್ಕು ಥರ ತುಳಸಿಗಳಿವೆ. ನೀವು ಬೃಂದಾವನಕ್ಕೆ ಹೋದರೆ, ಅಂದರೆ ಉತ್ತರ ಭಾರತದಲ್ಲಿ ಮಥುರಾ ಬೃಂದಾವನ ಇದೆಯಲ್ಲ, ಆ ಬೃಂದಾವನಕ್ಕೆ ಹೋದರೆ ನಾನೇ ನೋಡಿದ್ದೀನಿ ಇಷ್ಟಿಷ್ಟು ಅಗಲ ತುಳಸಿ ಎಲೆ. ನಮ್ಮೂರ ಕಡೆ ಇಷ್ಟಿಷ್ಟೇ, ಅದರಲ್ಲೂ ಕೃಷ್ಣ ತುಳಸಿ ಅಂತೂ ಪುಟ್ಟ ಪುಟ್ಟ ಎಲೆಗಳು. ರಾಮ ತುಳಸಿ ಸ್ವಲ್ಪ ಉದ್ದ ಇರುತ್ತೆ, ಕೃಷ್ಣ ತುಳಸಿ ಸ್ವಲ್ಪ ತುಂಡ ಇರುತ್ತೆ, ಇನ್ನು ಶ್ರೀ ತುಳಸಿ ಸ್ವಲ್ಪ ಮೀಡಿಯಂ ಸೈಜ್ ಇರುತ್ತೆ. ಅಲ್ಲಿ ಹೋದರೆ ನಿಮಗೆ ಇಷ್ಟಿಷ್ಟು ಅಗಲ ದೊಡ್ಡ ಪತ್ರೆ ಥರ ಅಷ್ಟಗ್ಲದ ತುಳಸಿ ನಾನೇ ನೋಡಿದ್ದೀನಿ. ಆಯಾ ಹವಾಗುಣಕ್ಕೆ ಅನುಗುಣವಾಗಿ ತುಳಸಿಯ ಒಂದು ರೂಪ ಸ್ವರೂಪ ಬದಲಾಗತ್ತೆ, ಅದರ ಟೇಸ್ಟ್ ಕೂಡ ಸ್ವಲ್ಪ ಬದಲಾಗುತ್ತೆ. ಕೆಲವು ಕಹಿ ಇರುತ್ತೆ, ಕೆಲವು ಒಂಥರ ವೆಲ್ವೆಟ್ ಥರ ಇರುತ್ತೆ ಮೇಲೆ, ಇದೆಲ್ಲ ಉಂಟು. ಒಟ್ಟಿನಲ್ಲಿ ತುಳಸಿ ಅಂತ ಏನಿದೆ ಅದಕ್ಕೆ ಎಷ್ಟೇ ಸ್ಪೀಷೀಸ್ ಇದ್ರು ಅದು ತುಂಬ ಆರೋಗ್ಯಕಾರಿಯಾದದ್ದು. ತುಳಸಿಯ ಗಾಳಿ ನಿಮಗೆ ತುಂಬ ಒಳ್ಳೆಯದು. ಮನೆಯ ಅಂಗಳದೊಳಗೆ, ಮನೆಯ ಮುಂಭಾಗದಲ್ಲಿ, ಹಿಂಭಾಗದಲ್ಲಿ, ಎಲ್ಲೆಲ್ಲಿ ಎಂಟ್ರಿ ಎಕ್ಸಿಟ್ ಇರುತ್ತೋ ಅಲ್ಲೆಲ್ಲ ನಮ್ಮ ಮನೆ ಮಂದಿ ಓಡಾಡೋ ಜಾಗದಲ್ಲಿ ತುಳಸಿ ಇರಬೇಕು ಅಂತ ಹೇಳೋರು. ಹಾಗೆ ಮನೆಯಲ್ಲಿ ಬೆಳೆಸ್ಬೋದಾದಂಥದ್ದು, ಮನೆಯ ಅಂಚಿನಲ್ಲಿ ಅಂದರೆ ಗೋಡೆಯ ಅಂಚಿಗೆ ಪಾರಿಜಾತವನ್ನು ಬೆಳೆಸೋರು. ಪಾರಿಜಾತ ಯಾವಾಗಲೂ ಪಕ್ಕದ ಮನೆಗೆ ಹೂ ಕೊಡುತ್ತೆ ಅಂತ ಒಂದು ಇದೆ. ನಮ್ಮ ಮನೇಲೆ ಒಂದು ದೊಡ್ಡ ಮರ ಇತ್ತು, ಅಕ್ಷರಶಃ ನಿಜ, ಆ ಬೀದಿಯವರೆಲ್ಲ ಬಂದು ಬುಟ್ಟಿಗಟ್ಟಲೆ ಹೂ ಬರ್ತಿತ್ತು, ಎಲ್ಲ ತೊಗೊಂಡು ಹೋಗೋರು. ನಮಗೆ ತುಂಬ ಕಡಿಮೆ ಮಿಕ್ತಾ ಇತ್ತು, ನಾವು ಹೋಗಿ ಮೊದಲೇ ಬಾಚ್ಕೊಳ್ದಿರಿ, ಏನು ಬರ್ತಾನೇ ಇರಲಿಲ್ಲ. ಅದು ಹಾಗೆ ಅದು ಅಂತ ಕತೆ ಎಲ್ಲ ಹೇಳ್ತಾರೆ ರುಕ್ಮಿಣಿ ಸತ್ಯಭಾಮ. ಸತ್ಯಭಾಮ ನನಗೇ ಬೇಕು ಅಂತ ಪಾರಿಜಾತ ತಂದು ಹಾಕ್ಕೊಂಡ್ರು, ಅದು ರುಕ್ಮಿಣಿ ಮನೆಗೆ ಹೋಗಿ ಹೋಗ್ಕೊಳ್ತಿತ್ತು ಅಂತ ಕತೆಗಳಿವೆ. ಒಟ್ಟಿನಲ್ಲಿ ಪಾರಿಜಾತ ಎಲ್ಲರಿಗಾಗಿ ಅಂತ, ಅದೊಂದು ದಿವ್ಯ ವೃಕ್ಷ. ಇವತ್ತಿನ ಪಾರಿಜಾತ ಹೂ ಕೂಡ ಇದೆ, ತುಂಬ ಸೊಗಸಾದಂಥ ಹೂ, ಅದು ಘಮ 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 ಅಂತ ಇರುತ್ತೆ ಅದು. ಹೀಗೆ ದಿವ್ಯ ವೃಕ್ಷಗಳಿಗೆ ಕೆಲವು ಆರೋಗ್ಯಕಾರಿಯಾದ ಆರೋಗ್ಯವರ್ಧಕ ಶಕ್ತಿಗಳಿವೆ. ಅದನ್ನು ನಾವು ದೇವರ ಅನುಗ್ರಹ ಅಂತಲೂ, ಆ ಗಿಡ ರೂಪದ, ಆ ಮರದ ರೂಪದ ಲಕ್ಷ್ಮಿಯ ಅನುಗ್ರಹ ಅಂತಲೂ ಭಾವಿಸಿ ಪೂರ್ಣ ಉಪಯೋಗ ಪಡ್ಕೊಂಡು ಬದುಕಬೇಕು. ಇದೊಂದು ಜಾಣ್ಮೆ, ಇದೊಂದು ಕಾಣಿಕೆ, ಇದೊಂದು ವಿವೇಕ, ಇದೊಂದು ಜೀವನ ನೀತಿ. ಇಂಥ ಮರಗಳನ್ನು ನಾಶ ಮಾಡ್ತಿರಲಿಲ್ಲ, ಅಶ್ವತ್ಥ ವೃಕ್ಷವನ್ನು ನಾಶ ಮಾಡ್ತಾ ಇರಲಿಲ್ಲ, ತಾನಾಗಿ ತಾನೇ ಎಲ್ಲಂದ್ರೆ ಅಲ್ಲೇ ಹುಟ್ಟುಬಿಡುತ್ತೆ, ಬೆಳೆದ್ಬಿಡುತ್ತೆ ಅಶ್ವತ್ಥ ಮರ. ಅಶ್ವತ್ಥ ಮರ ಎಷ್ಟು ಫರ್ಟೈಲ್ ಅಂತಂದರೆ, ಅದಕ್ಕೆ ಸ್ವಲ್ಪ ಗಾಳಿ ಮಣ್ಣು ಮತ್ತು ಬಿಸಿಲು ಸಿಕ್ಕರೂ ಸಾಕು. ನಮ್ಮ ಮನೇಲೆ ಎರಡು ಮೂರು ಸಲ ಮನೆ ಮೇಲೆ ಬೆಳೆದ್ಬಿಟ್ಟಿತ್ತು. ನಮ್ಮ ಒಂದು ಕಾರ್ ಶೆಡ್ ಥರ ಇತ್ತು, ಅದನ್ನು ನಾವು ಭಜನೆ ಮಂದಿರ ಥರನೇ ಬಳಸ್ತಾ ಇದ್ವಿ. ಗೋಡೆ ಮೇಲೆ ಏನೋ ಹಾವಿನ ಥರ ಆಕಾರ ಇದು ಅಂತ, ಪ್ಲಾಸ್ಟಿಕ್ ಹಿಂದ್ಗಡೆ. ಕೊನೆಗೆ ಒಂದಿನ ತೆಗೆದು ನೋಡ್ತೀವಿ, ಬೇರು ಎಲ್ಲಿದೆ ಬೇರು ಅಂತ ಹುಡ್ಕೊಂಡು ಹೋದರೆ ಮೇಲ್ಗಡೆ ವಾಟರ್ ಟ್ಯಾಂಕು. ಆ ವಾಟರ್ ಟ್ಯಾಂಕ್ಗೆ ಆವಾಗ ಭಾಳ ಹಿಂದೆ ವಾಟರ್ ಟ್ಯಾಂಕ್ಗೆ ಒಂಥರ ಸಿಮೆಂಟಿನ ಕಟ್ಟೆ ಕಟ್ಟೋರು, ಆ ಕಟ್ಟೆ ಕಟ್ಟಿದ ಜಾಗದಲ್ಲಿ ಒಂದು ಸ್ವಲ್ಪ ಚಿಪ್ಪೆದ್ದು ಬಿಟ್ಟಿತ್ತು ಆ ನೀರು. ವಾಟರ್ ಟ್ಯಾಂಕ್ ಅಲ್ಲಿ ಸ್ವಲ್ಪ ತೇವಾಂಶ ಇರೋ ಜಾಗ, ಆ ನೀರಿನಂಶ ಅಷ್ಟು ಮಣ್ಣು, ಏನು ಪ್ಲಾಸ್ಟಿಕ್ ಜೊತೆ ಇನ್ನೆಷ್ಟು ಮಣ್ಣು, ಅದರಲ್ಲೂ ಅಷ್ಟೊಂದು ಬೆಳೆದ್ಬಿಟ್ಟಿತ್ತು. ಮನೆ ಮುಂದೆ ದೊಡ್ಡ ಅಶ್ವತ್ಥ ಮರ ಇದೆ, ಆ ಥರ ಬೀಜವೋ ಏನೋ ಬಂದು ಬಿದ್ದಿರಬೇಕು. ಅಷ್ಟು ಅದನ್ನು ತೆಗೆಯೋದು ಎಷ್ಟು ಕಷ್ಟ ಆಯಿತು ಗೊತ್ತಾ, ಅಂದರೆ ಅಷ್ಟು ಚೆನ್ನಾಗಿ ಬೆಳೆದ್ಬಿಡುತ್ತೆ ಅದು, ಬಹಳ ಫರ್ಟೈಲ್ ಅದು. ಅದಕ್ಕೆ ತುಂಬ ಪ್ರಯತ್ನ ಪಡೋ ಅಗತ್ಯ ಇಲ್ಲ. ದಿವ್ಯ ವೃಕ್ಷ ತನಗೆ ತಾನೇ ಎಲ್ಲಿ ಹೋಗಿ ಅನುಗ್ರಹ ಮಾಡಬೇಕು ಅಂತ ಅಲ್ಲಿ ಹುಟ್ಕೊಂಡ್ಬಿಡುತ್ತೆ. ಇತ್ತೀಚೆಗೆ ಕೆಲವೇ ವರ್ಷಗಳ ಹಿಂದೆ ಮತ್ತೆ ಹಾಗೆ ಆಯಿತು. ನಮ್ಮ ವಾಟರ್ ಟ್ಯಾಂಕ್ ಕೆಳಗಡೆ ಹಾಕಿದ ಸ್ಲ್ಯಾಬ್ ಒಡೆದೋಯ್ತು, ಹಿಂಗಾಗೋಯ್ತು, ಯಾಕೆ ಅದರ ಭಾರದಿಂದಲೋ ಏನೋ ಅಂತ. ಆಮೇಲೆ ನನ್ನ ಮಗ ಕೆಳಗೆ ಬಂದು, ಅಮ್ಮೋ ಯಾವ ಥರ ಏನೇನೋ ಬಂದುಬಿಟ್ಟಿದೆ ಅಂತ. ಆಮೇಲೆ ಕೆಳಗಡೆ ಬಗ್ಗೆ ನೋಡ್ತೀವಿ, ಬೇರುಗಳು, ಅದನ್ನು ತೆಗ್ಸೋದು ಎಷ್ಟು ಕಷ್ಟ ಆಯಿತು ಅಂದರೆ, ಸುಮ್ಮನೆ ಒಂದು ಸ್ಲ್ಯಾಬಿಗೆ ಅಂಟ್ಕೊಂಡದ್ದು. ಯಾವಾಗ ಬೆಳೀತೋ, ಹೇಗೆ ಬೆಳೀತೋ, ಅದು ಹೋಗಿ ಪೈಪಲ್ಲೆಲ್ಲ ಸೇರ್ಕೊಂಡು ನೀರೆಲ್ಲ ಸಣ್ಣ ಆಗೋಗಿತ್ತು, ಪೈಪೊಳಗೆಲ್ಲ ಸೇರಿ ಬೆಳೆದು ದೊಡ್ಡ, ಅದನ್ನು ಮೀಟರ್ ಮೀಟರ್ ಗಟ್ಟಲೆ ಬೇರನ್ನ ತೆಗಿಬೇಕಾಗಿ ಬಂತು. ಅದು ತೆಗಿಯೋದು ಎಷ್ಟು ಕಷ್ಟ ಆಯಿತು ಅಂತಂದರೆ, ಅದನ್ನು ಕತ್ತರಿಸಿ ತೆಗಿಯೋದು ಅಂದರೆ, ಆ ಮರಕ್ಕೆ ಅಷ್ಟು ಸತ್ವ ಇದೆ. ಮಿನಿಮಮ್ ನೀರು, ಮಿನಿಮಮ್ ಮಣ್ಣು, ಅಷ್ಟಿದ್ದರೆ ಅದು ಬೆಳ್ಕೊಂಬಿಡುತ್ತೆ,
ಯಾರಿಗೂ ತೊಂದರೆ ಕೊಡಲ್ಲ, ಬಟ್ ಮನೆ ಮೇಲೆ ಬಿಡೋರೆ ಏನು ಮಾಡೋದು, ಗೋಡೆ ಹಾಳಾಗತ್ತೆ ಅಂತ ತೆಗಿಬೇಕಾಗಿ ಬಂತು. ಆ ತೆಗೆಯುವಾಗ ನಮ್ಗೆ ಏನೋ ಗಿಲ್ಟಿ ಫೀಲಿಂಗ್, ದಿವ್ಯ ವೃಕ್ಷ ಅದನ್ನು ಮಾಡ್ತಿದ್ದೀವಲ್ಲ. ಒಟ್ಟಿನಲ್ಲಿ ಪ್ರಕೃತಿ ಪ್ರೇಮ ಮತ್ತು ದೇವರ ಪ್ರಕೃತಿಯಲ್ಲಿ ದೇವರನ್ನು ಕಾಣುವಂಥ ದರ್ಶನ ಇದೆಯಲ್ಲ, ಇದು ನಮ್ಮ ಜೀವನ ಶೈಲಿಯೊಂದಿಗೆ ಒಂದಾಗಿ ಸೇರಿರೋದ್ರಿಂದ ನಮಗೆ ದಿವ್ಯ ವೃಕ್ಷಗಳು, ಅತ್ತಿ ಮರ, ನವರಾತ್ರದಲ್ಲಿ ನೋಡಿ ಬನ್ನಿ ಬನ್ನಿ ಮರಕ್ಕೆ ಪೂಜೆ ಮಾಡ್ತೀವಿ, ಬನ್ನಿ ಎಲೆಗಳನ್ನು ಕೊಟ್ಟು ಪರಸ್ಪರರಿಗೆ ನಮಸ್ಕಾರ ಮಾಡ್ತೀವಿ, ಔದುಂಬರ ವೃಕ್ಷ ದತ್ತಾತ್ರೇಯನಿಗೆ. ನೋಡಿ, ನಮ್ಮ ಎಲ್ಲ ದೇವತೆಗಳಿಗೂ ಒಂದೊಂದು ಮರ ಕನೆಕ್ಟೆಡ್. ಶಿವನಿಗೆ ಬಿಲ್ವ, ಲಕ್ಷ್ಮಿಗೂ ಬಿಲ್ವ ಅಥವಾ ತುಳಸಿ, ಕೃಷ್ಣನಿಗೆ ತುಳಸಿ, ನಾರಾಯಣನಿಗೆ, ಇನ್ನು ನಮ್ಮ ದತ್ತಾತ್ರೇಯನಿಗೆ ಔದುಂಬರ. ಹೀಗೆ ಒಂದೊಂದು ದೇವತೆಗೆ ಒಂದೊಂದು ಕನೆಕ್ಷನ್ ಇರುತ್ತೆ. ಆಯಾ ದೇವತೆಯನ್ನು ಪೂಜೆ ಮಾಡ್ತೀವಿ. ಆಯಾ ಮತ್ತು ಎಕ್ಕ ಇದೆಯಲ್ಲ, ಅರ್ಕ ಅಂತ ಹೇಳ್ತಾರೆ, ಅದು ಗಣಪತಿಗೆ ಶ್ರೇಷ್ಠ. ಎಕ್ಕದ ಎಲೆ, ಎಕ್ಕದ ಹೂವು ಇತ್ಯಾದಿ. ಸೂರ್ಯನಿಗೂ ಅದು ಅರ್ಕ ಪುಷ್ಪ ಅಂತ ಶ್ರೇಷ್ಠ. ಹೀಗೆ ಒಂದೊಂದು ದೇವತೆಗೆ ಒಂದೊಂದು ಸಂಬಂಧಪಟ್ಟಂತೆ ಇಂಥ ಹೂಗಳು, ಇಂಥ ಎಲೆಗಳು. ಅಂದರೆ ಈಗ ಮಾಘ ಮಾಸ ಬಂದಿದೆ, ಮಾಘದಲ್ಲಿ ಸೂರ್ಯನ ಸಂಬಂಧಪಟ್ಟಂಥ, ಸೂರ್ಯನ ಬೆಳಕಿಗೆ ಮೈಯೊಡ್ಡುವಂಥದ್ದು, ಮಾಘ ಸ್ನಾನ ಮಾಡುವಂಥದ್ದು ಬಿಸಿಲಲ್ಲಿ, ಚೆನ್ನಾಗಿ ಬಿಸಿಲು ಏರಿದ ಮೇಲೆ ಅಟ್ಲೀಸ್ಟ್ 10 ಗಂಟೆ ಆಗಿರಬೇಕು ಬೆಳಗ್ಗೆ, ಹೋಗಿ ನದಿ ಸ್ನಾನ ಮಾಡುವಂಥದ್ದು ತುಂಬ ಆರೋಗ್ಯಕಾರಿಯಾದದ್ದು. ಅದಕ್ಕೆ ಮಾಘ ಮಾಸ ಸೂರ್ಯಂದು ಅಂತ. ಮಾಘ ಭಾನುವಾರ ವಿಶೇಷ. ಕಾರ್ತಿಕ ಬಂದಾಗ ಚಳಿಗಾಲ, ಆವಾಗ ಕೃತ್ತಿಕ ನಕ್ಷತ್ರ ಶಿವನ ಇದು ಕಾರ್ತಿಕೇಯನ ಪೂಜೆ ಮಾಡೋದು. ಆವಾಗ ನಾವೇನು ತೀರ್ಥ ಸ್ನಾನ ಜಾಸ್ತಿ ಹೇಳೋದಿಲ್ಲ ಆವಾಗ, ಅದೇ ಜ್ಯೇಷ್ಠ ಮಾಸದಲ್ಲಿ ಮತ್ತೆ ತೀರ್ಥ ಸ್ನಾನ ಹೇಳ್ತಾರೆ. ಉತ್ತರ ಭಾರತದಲ್ಲಿ ಜ್ಯೇಷ್ಠ ಸ್ನಾನ ಬಹಳ ಪ್ರಖ್ಯಾತ, ನಮ್ಮ ಕಡೆ ಈ ಕಡೆ ಮಾಘ ಸ್ನಾನ ಪ್ರಖ್ಯಾತ. ಅಂದರೆ ಹಾಗೆ ಹೇಳದೆ ಹೋದರೆ ಜನ ಹೋಗಿ ಮಾಘ ಮಾಸದಲ್ಲಿ ಸ್ನಾನ ಮಾಡ್ತಾರಾ? ಆ ಪ್ರಕೃತಿಯ ಅನುಗ್ರಹವನ್ನು ಪಡಿಬೇಕಲ್ವ ನಾವು. ಹಾಗಾಗಿ ಅಲ್ಲಿ ದೇವರ ಅನುಗ್ರಹ ಇದೆ ಪ್ರಕೃತಿಯಲ್ಲಿ, ಅದನ್ನು ಗುರುತಿಸು ಹೋಗು. ಹೀಗೆ ದೇವರ ಅನುಗ್ರಹ ಖಂಡಿತ ಇದೆ ಅದರಲ್ಲಿ ವಿಶೇಷ, ಅದನ್ನು ಗುರುತಿಸಿಯೇ ಹೇಳಿದ್ದಾರೆ. ಜೊತೆಗೆ ಈ ಥರ ಹೆಲ್ತ್ ಬೆನಿಫಿಟ್ಸು ಇದೆ. ಕೆಲವರು ಹೆಲ್ತ್ ಬೆನಿಫಿಟ್ಸ್ ಮಾತ್ರ ಇದೆ ಅದಕ್ಕೆ ಹೇಳಿದ್ರು ಅಂತ ಹಾಗಲ್ಲ, ಎರಡೂ ಇದೆ. ಹೆಲ್ತ್ ಬೆನಿಫಿಟ್ ಅನುಗ್ರಹ ಅಲ್ವಾ, ಎಲ್ಲಕ್ಕಿಂತ ದೊಡ್ಡದಾಗಿರ್ತಾನೆ. ಹಾಗಾಗಿ ನಾವು ಇಲ್ಲಿ ಸನಾತನ ಧರ್ಮವನ್ನು ಅಕಾಮಡೇಟಿವ್ ಆಗಿ ನೋಡಬೇಕು. ಎಲ್ಲ ಅಂಶಗಳನ್ನು ಒಳಗೊಂಡಂತಹ ಒಂದು ವಿಶಾಲ ದರ್ಶನ, ಒಂದು ಜೀವನ ನೀತಿ, ಒಂದು ಜೀವನ ದರ್ಶನ, ಒಂದು ತತ್ವದರ್ಶನ. ನಾನು ಬರೀ ನಾನು ಅಂತ ಇಷ್ಟೇ ಬದುಕೋದಲ್ಲ, ನನಗೆ ಇಷ್ಟವಾದ ಚಪಲಕ್ಕೆ ಬದುಕೋದಲ್ಲ, ತಿನ್ಕೊಂಡು ಬದುಕೊಂಡು. ಚಪಲದಿಂದ ಬದುಕಬಾರ್ದು, ವಿವೇಕದಿಂದ ಬದುಕಬೇಕು. ಚಪಲ ಆ ಕ್ಷಣ ಅಷ್ಟೇ, ಮುಂದೆ ಏನು ಮಾಡುತ್ತೆ ನನ್ನ ಜೀವನಕ್ಕೆ ಅನ್ನೋ ಒಂದು ವಿವೇಕ ಇರಬೇಕು. ಆ ವಿವೇಕ ಇದ್ದಾಗ ನಾವು ಪ್ರಕೃತಿಯನ್ನು ಹಾಳು ಮಾಡಲ್ಲ, ಪ್ರಕೃತಿಯಿಂದ ಉಪಯೋಗವನ್ನು ಪಡಿತೀವಿ, ಆದರೆ ಪ್ರಕೃತಿಗೆ ತೊಂದರೆ ಕೊಡೋದಿಲ್ಲ. ಈ ಸಹಬಾಳ್ವೆಯ ನೀತಿಯನ್ನು ಕರಿತೀವಿ. ಹಾಗಾಗಿ ನಮ್ಮ ಹಳ್ಳಿಗಳಾಗಲಿ, ನಮ್ಮ ಹಳೆಯ ನಗರಗಳಾಗಲಿ, ನೀವು ರಾಮಾಯಣ ಮಹಾಭಾರತಗಳನ್ನು ಓದಿದ್ರೆ ಅಥವಾ ಅಷ್ಟು ದೂರ ಯಾಕೆ, ನಮ್ಮ ಅರ್ವಾಚೀನ 15, 16, 17 ಶತಮಾನದ ಕವಿಗಳ ಕನ್ನಡ ಸಂಸ್ಕೃತ ಕಾವ್ಯಗಳನ್ನು ಓದಿದ್ರು, ಎಷ್ಟು ಮರಗಿಡಗಳ ಮಧ್ಯದಲ್ಲೇ ಇರ್ತಿದ್ರು. ಈ ಪ್ರೇಮಿಗಳು ಪ್ರಣಯಗಳು ಸೇರೋದು ಕೂಡ ಲತಾ ಮಂಟಪಗಳಲ್ಲೇ. ಆವಾಗಲೂ ಏನು ಹೋಟೆಲ್ ಗೀಟಲ್ಲ, ಲತಾ ಮಂಟಪಗಳು, ಬಳ್ಳಿಯ ಮನೆ, ಲತಾ ಮಂಟಪಗಳು, ಗಾರ್ಡನ್ಸು. ಕೃಷ್ಣರಾಧೇರ್ ಸೇರ್ತಾ ಇದ್ದ ಸಂಕೇತವನ್ ಅಂತಿದೆ, ಬರೀ ಮರಗಳು ಗಿಡಗಳು ಅಲ್ಲಿ, ಬಳ್ಳಿಗಳು ಎಲ್ಲ ಇಂಥದ್ದೇ. ಆ ಬಂಡೆ ಹತ್ರ ನಮ್ಮ ಊರಿನ ಹೆಸರುಗಳು ಹಂಗೆ ನೋಡಿ, ದೊಡ್ಡ ಆಲ ಮರ, ಚಿಕ್ಕಾಲದ ಮರ, ಚಿಕ್ಕಲ್ ಸಂದ್ರ, ಕಲ್ಲು ಸಂದ್ರ, ದೊಡ್ಡ ಕಲ್ ಸಂದ್ರ, ಕಲ್ಲು, ಕೋಡಿ, ಕೊಡಿ ಅಂತ ಅಂದರೆ ಕೊಡಿ ಹೊಡಿಯೋ ಜಾಗ, ಇದು ಕೆರೆ ಕೊಡಿ ಹೊಡಿಯುತ್ತಲ್ಲ ಅದಕ್ಕೆ. ಒಟ್ಟಿನಲ್ಲಿ ಕೆರೆ, ಬಾವಿ, ತರಿಕೆರೆ, ಅರಕೆರೆ, ಅರಸೀಕೆರೆ, ಮಡಿಕೆರೆ ಅಲ್ವಾ, ಇಂಥದ್ದೇ ಒಟ್ಟಿನಲ್ಲಿ ಹೆಸರುಗಳು ಎಲ್ಲ ಕೂಡ. ನಮ್ಮ ಬೆಂಗಳೂರಲ್ಲೇ ಎಷ್ಟೋ ಹೆಸರುಗಳು ನಿಮಗೆ ಕೆರೆ 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 ಅಂತ ಬರುತ್ತೆ. ಈಗೆಲ್ಲ ಹಳ್ಳಿ, ಕೆರೆ, ಸಂದ್ರ, ಬಾಳ್ಯ, ಮಂಗಳ ಇದೆಲ್ಲ ಚೆನ್ನಾಗಿವೆ ದೇಶಿ, ಅದೆಲ್ಲ ಆಯಾ ಒಂದು ಪ್ರಾಂತದಲ್ಲಿ ಏನಿತ್ತು ಅಂತ ತೋರಿಸುತ್ತೆ. ತುಂಬ ಪ್ರೀತಿಸ್ತಾ ಇದ್ರು ಅಂತ ಗೊತ್ತಾಗುತ್ತೆ. ಒಂದು ಕೆರೆ ದಂಡೇಲಿ ಒಂದು ಅಮ್ಮನವ್ರು ಹುಡಿ ಮಾಡೋರು, ಒಂದು ಗ್ರಾಮ ದೇವತೆಗೆ ಹುಡಿ ಮಾಡೋರು. ನಮ್ಮ ಇವತ್ತು ಸುಭಾಷ್ ನಗರ್ ಬಸ್ ಸ್ಟಾಪ್ ಮಾಡಾಕ್ಬಿಟ್ಟಿದ್ದಲ್ಲ, ಅದು ದೊಡ್ಡ ಕೆರೆ, ಧರ್ಮಾಮೂತಿ ಕೆರೆ. ಅದರ ದಡದಲ್ಲಿ 8 ಪ್ರಾಚೀನ ಗುಡಿಗಳು ಇವತ್ತೂ ಇವೆ. ಇವತ್ತು ಫುಲ್ಲು ಮನುಷ್ಯರ ಅರಣ್ಯ ಆಗಿಬಿಟ್ಟಿದೆ. ಯಾವಾಗಲಾದ್ರೂ ತುಂಬ ಮಳೆ ಬಂದಾಗ ಅಲ್ಲೆಲ್ಲ ತುಂಬಿಡುತ್ತೆ, ಅಷ್ಟು ಮೊಣಕಾಲುದ್ದಕ್ಕೆ ನೀರು ನಿಂತು ಹೋಗುತ್ತೆ. ಥೂ ಏನಪ್ಪಾ ಇಷ್ಟು ನೀರು ಅಂತಾರೆ, ಥೂ ಅಲ್ಲ, ಅದು ಮೂಲತಃ ಕೆರೆ. ಅದು ಕೆರೆನ ಬತ್ತಿಸ್ಬಿಟ್ಟು ನಾವು ಬುದ್ಧಿ ಇಲ್ಲದೆ ಅದನ್ನು ಈ ಥರ ಮಾಡಿಕೊಂಡಿದ್ದೀವಿ. ಅದು ಕೆರೆ ಆದ್ರಿಂದ ಸಹಜವಾಗಿ ತುಂಬುತ್ತೆ. ಅದು ಹಿಂದೆ ನಮ್ಮವರು ತುಂಬ ಪ್ರಕೃತಿಯನ್ನು ಪ್ರೀತಿಸ್ತಿದ್ರು,
ಹಾಗಾಗಿ ಪ್ರಕೃತಿ ತನ್ನ ರಹಸ್ಯಗಳನ್ನು ಬಿಟ್ಕೊಟ್ಟಿತ್ತು ಅವ್ರಿಗೆ, ಅದನ್ನು ಬಳಸ್ಕೊಂಡು ಜೀವನ ಶೈಲಿಯನ್ನು ಕಟ್ಕೊಟ್ಟಿದ್ರು. ಆಮೇಲೆ ಆ ಜೀವನ ಶೈಲಿಯಲ್ಲಿ ಧರ್ಮಚಿಂತನೆಯನ್ನು ಸೇರಿಸ್ಕೊಂಡು, ದೈವಾನುಸಂಧಾನವನ್ನು ಸೇರಿಸ್ಕೊಂಡು ಈ ಗಿಡಗಳ ಮರಗಳನ್ನು ಬೆಳೆಸ್ತಾ ವರ್ಧಿಸ್ತಾ ಅದರ ಪೂರ್ಣ ಉಪಯೋಗವನ್ನು ಪಡೆದು ಎಷ್ಟು ಬೇಕೋ ಅಷ್ಟೇ ಬಳಸಬೇಕು ಪ್ರಕೃತಿಯನ್ನು, ಮಿಕ್ಕಂತೆ ಪ್ರಕೃತಿಯನ್ನು ವರ್ಧಿಸಬೇಕು. ಒಂದು ವ್ಯಕ್ತಿಗೆ 14 ಮರ ಬೇಕು ಅಂತ ಹೇಳ್ತಾರೆ, ಒಂದು ವ್ಯಕ್ತಿ ಆರೋಗ್ಯವಾಗಿರೋದಕ್ಕೆ. ಇವತ್ತು ನಾನು ಸುಮ್ಮನೆ ಓದಿದ್ದು ಹಾಗೆ ಸ್ಟ್ಯಾಟಿಸ್ಟಿಕ್ಸ್ ಹಿಂದೆ ಮುಂದೆ ಇರ್ಬೋದು, ಇವತ್ತು ಯಾವ ಸ್ಥಿತಿಗೆ ಬಂದಿದ್ದೀವಿ ಅಂದರೆ 7 ಮನುಷ್ಯರಿಗೆ 1 ಮರ ಅಂತ ಬಂದಿದ್ದೀವಿ ಅಂತ. ಅಂದರೆ ಎಷ್ಟು ಇದು ನಿಜಕ್ಕೂ ಕೆಲವೊಮ್ಮೆ ನಂಗೆ ಅನಿಸುತ್ತೆ ಇದು ಪ್ರಗತಿನ, ಇದು ಪ್ರೋಗ್ರೆಸ್ಸ ಅಂತ. ಆರೋಗ್ಯವನ್ನೇ ಕಳ್ಕೊಂಡು ನಾವು ಇನ್ನೇನು ಸಾಧಿಸಿದ್ರೆ ಏನು ಅಂತ ಯೋಚನೆ ಮಾಡಿ ನೋಡಬೇಕು. ಇದನ್ನೆಲ್ಲ ಮೌಢ್ಯ ಅಂತ ಕರೆದು ಬಿಟ್ವಿ. ಏನೋ ಮರ ಸುತ್ತ ಮರ ಸುತ್ತರೆ ಏನು ಸಿಕ್ಕತ್ತೆ, ಅಲ್ಲೇನು ಹೋಗಿ ಮಾಡಿದ್ರೆ ಏನು ಸಿಕ್ಕತ್ತೆ, ಅಲ್ಲಿ ಹೋಗಿ ಕೂತ್ರೆ ಏನು, ಉಡಾಫೆ ಮಾತಾಡೋಕ್ಕೇನಿಲ್ಲ, ಏನು ಸಿಕ್ಕತ್ತೆ ಹೋಗಿ ನೋಡಿ. ಹಳ್ಳಿ ಜನ ಎಷ್ಟು ಗಟ್ಮುಟ್ಟಾಗಿದ್ದಾರೆ, ಏನು ಗಟ್ಟಿಯಾಗಿದ್ದಾರೆ, ಎಷ್ಟು ಖುಷಿಯಾಗಿದ್ದಾರೆ. ಅವ್ರ ಮನೆಯೊಳಗೆ ಬಿದ್ದಿರೋಕ್ಕಾಗದೇ ಇಲ್ಲ ಅವ್ರಿಗೆ, ಹೌದು ಅಲ್ವಾ. ಆಚೆ ಬಂದು ಜಗಲಿ ಮೇಲೆ ಕೂತ್ಕೊಳ್ತಾರೆ, ಅಂಗಳದಲ್ಲಿ ಕೂತ್ಕೊಳ್ತಾರೆ, ಬಿಸಿಲಿಗೆ ಗಾಳಿಗೆ ಮೈಯೊಡ್ತಾರೆ. ಅದಕ್ಕೆ ಆರೋಗ್ಯ ಶಾಲೆಗಳು, ಅವರು ಹೊಲ ಗದ್ದೆ ಕಡೆ ಹೋಗ್ತಾರೆ, ದೇವಸ್ಥಾನ ಕಡೆ ಹೋಗ್ತಾರೆ. ಮಧ್ಯಾಹ್ನ ನಿದ್ರೆ ಬಂತು ಅಂದರೆ ಅಲ್ಲೇ ಯಾವುದೋ ಒಂದು ಮಂಟಪದಲ್ಲಿ ಮಲ್ಕೊಂಬಿಟ್ಟು ಹೋಗ್ತಾರೆ ಅವರು. ಯಾಕೆ ಹಂಗೆ ಅಂದರೆ ಪ್ರಕೃತಿಗೆ ಹತ್ತಿರವಾಗಿದ್ದರು, ಅದೆಲ್ಲ ಅವ್ರ ಲೈಫ್ ಸ್ಟೈಲಿಂದ ಅವ್ರು ಆರೋಗ್ಯವಾಗಿದ್ದರು. ನಾವು ಅದನ್ನೆಲ್ಲ ತುಂಬ ಡಿಸ್ಕನೆಕ್ಟ್ ಆಗಿಬಿಟ್ಟಿದ್ದೀವಿ. ಎಲ್ಲೋ ಒಂದು ಕಡೆ ನಾವು ವಾಪಸ್ ಪ್ರಕೃತಿಗೆ ಕನೆಕ್ಟ್ ಆಗಬೇಕು. ಅದಕ್ಕೆ ನಮ್ಮ ನಮ್ಮ ಹಳ್ಳಿ, ನಮ್ಮ ನಮ್ಮ ಮೂಲ ಏನಿದೆ, ದಯವಿಟ್ಟು ನಿಮ್ಮ ನಿಮ್ಮ ಹಳ್ಳಿಯಲ್ಲಿ ಮನೇನ ಮಾರಬೇಡಿ. ನಮ್ಮ ನಮ್ಮ ಹಳ್ಳಿ, ನಮ್ಮ ಮೂಲ ಏನಿದೆ, ಆ ಮನೆ ಹಳ್ಳಿ ಮನೆ, ಆ ಹಳ್ಳಿಯ ಊರಿನ ದೇವಸ್ಥಾನ, ಅಲ್ಲಿನ ಕೆರೆ ಬಾವಿ, ಅಲ್ಲಿನ ಅದು ಕನೆಕ್ಷನ್ ಇಟ್ಕೊಂಡು ಹೋಗೋದು ಬರೋದು, ಅಲ್ಲಿ ಸೇವೆ ಮಾಡೋದು, ಅಲ್ಲಿ ಜಾತ್ರೆಯಲ್ಲಿ ಭಾಗವಹಿಸೋದು, ರಜಾ ಬಂದಾಗ ಹೋಗಲ್ಲಿರೋದು, ಎಲ್ಲೆಲ್ಲೋ ದುಡ್ಡು ಕೊಟ್ಟು ಯಾವುದೋ ಒಂದು ರೈನ್ ಡ್ಯಾನ್ಸ್ ಅಂತ ಅದೇ ಹಳೆಯ ನೀರನ್ನೇ ರೀಸೈಕಲ್ ಮಾಡಿ ತಲೆ ಮೇಲೆ ಸುರಿತಾ ಇದ್ದರೆ ಅದಕ್ಕೆ ಹೋಗಿ ದುಡ್ಡು ಕೊಡ್ತೀವಿ. ನಿಜವಾದ ನೀರು, ನಿಜವಾದ ಕೆರೆ, ನಿಜವಾದ ಬಾವಿ, ನಿಜವಾದ ಗಾಳಿ, ನಮ್ಮದೇ ಊರಿರುತ್ತಲ್ಲ, ಅಲ್ಲಿ ಹೋಗಿ ಕನೆಕ್ಟ್ ಆಗಬೇಕು. ನಾವು ನಮ್ಮದೇ ರಿಸಾರ್ಟ್ ಅದು, ನಾವೇ ಹೋಗಿ ರಿಲ್ಯಾಕ್ಸ್ ಮಾಡ್ಬೋದು, ಹಳ್ಳಿ ಜನರ ಜೊತೆ ಮಾತಾಡ್ಬೋದು. ಆ ಸ್ವಗ್ರಾಮದ ಬಗ್ಗೆ ಏನು ಒಂದು ಅಭಿಮಾನ ಇತ್ತು ಅದು ತುಂಬ ಕುಗ್ಗಿದೆ. ಸ್ವದೇಶದ ಬಗ್ಗೆನೂ ಕುಗ್ತಾ ಇದೆ ಈಗ. ಸ್ವಗ್ರಾಮದ ಬಗ್ಗೆ ಹೋಗಿ ಎಲ್ಲ ನಗರಕ್ಕೆ ಬಂದರು, ಈಗ ನಗರದ ಬಗ್ಗೆನೂ ಹೋಗಿ ವಿದೇಶಕ್ಕೆ ಹೋದರು. ಕೊನೆಗೇನು ಉಳಿತು? ಏನು ಉಳಿಲಿಲ್ಲ. ಇನ್ಯಾರೋ ಆದ್ವಿ ನಾವು, ನಮ್ಮ ತರವನ್ನು ಕಳ್ಕೊಂಡು ಇನ್ನೊಬ್ಬರಾದ್ವಿ, ಕಲನೈಸ್ ಆದ್ವಿ. ನಮ್ಮ ತರವನ್ನು ಉಳಿಸ್ಕೊಳ್ಬೇಕು. ಇದೆಲ್ಲ ಸುಂದರವಾದ ಒಂದು ಪದ್ಧತಿಗಳು, ಇದರಿಂದ ನಮಗೆ ತುಂಬ ಉಪಯೋಗ ಆಗುತ್ತೆ. ಅಕ್ಕ, ನಾನು ನಿಮ್ಮ ಹತ್ರ ಇನ್ನೊಂದು ಪ್ರಶ್ನೆಯನ್ನು ಕೇಳಬೇಕು. ನಮ್ಮ ಇಸ್ಲಾಂನಲ್ಲಿ ನೋಡೋದಾದರೆ ಹಾಡು ಹರಾಮ್, ಡ್ಯಾನ್ಸು ಹರಾಮ್, ಹಾಗೆ ಹರಾಮ್ ಇರುವಂಥದ್ದು ಬಹಳಷ್ಟು ಇದೆ. ಸೊ ಮುಖ್ಯವಾಗಿ ನಾವು ನೋಡೋದಾದರೆ ಹಾಡು, ನೃತ್ಯ ಇದೆಲ್ಲ ಕೂಡ ಹರಾಮ್. ಈಗ ಕ್ರಿಶ್ಚಿಯಾನಿಟಿಯಲ್ಲಿ ನೋಡಿದ್ರು ಕೂಡ ಅಷ್ಟೇ. ಹರಾಮ್ ಅಂದರೆ ಬ್ಯಾನ್ ಅಂತಲ್ಲ, ಅಂದರೆ ತಪ್ಪು ನಿರ್ಬಂಧ. ಈವನ್ ಕ್ರಿಶ್ಚಿಯಾನಿಟಿಯಲ್ಲೂ ಕೂಡ ಹಾಗೆ, ಅವರು ಚರ್ಚಲ್ಲಿ ಹಾಡೋದು ನೃತ್ಯ ಮಾಡೋದಂತ ಇಲ್ಲ ಅಂತ ಅಂದ್ಕೊಳ್ತೀನಿ. ಆದರೆ ಸನಾತನ ಧರ್ಮವನ್ನು ನಾವು ನೋಡಿದ್ರೆ ದೇವಸ್ಥಾನಗಳಲ್ಲಿ ಮುಖ್ಯವಾಗಿ ಕಾಣಿಸುವಂಥದ್ದು ಹಾಡು, ನೃತ್ಯ ಇವೆಲ್ಲವೂ ನಾವು ನೋಡ್ತೀವಿ. ಯಾಕೆ ಅಕ್ಕ? ಇದು ಇದನ್ನೇ ಕಲ್ಚರ್ ಶಾಕ್ ಅಂತ ಹೇಳ್ತಾರೆ. ಅಂದರೆ ಇದು ಬೇರೆ ಯುರೋಪು, ಅರಬ್ ದೇಶಗಳಲ್ಲಿ ಹುಟ್ಟಿ ಬೆಳೆದ ಮತಗಳಲ್ಲಿ ಅವರ ಹಿನ್ನೆಲೆನೇ ಬೇರೆ. ಡೆಸರ್ಟ್ ಕಳಿಸೋದೆಲ್ಲ ಅದೆಲ್ಲ ಮರಳುಗಾಡಲ್ಲಿ ಬೆಳೆದದ್ದು. ಅವರ ಜೀವನ ಮರಳುಗಾಡಲ್ಲೇ ಅರಳಿದ್ದರಿಂದ ಅವರ ಒಂದು ಜೀವನ ಶೈಲಿ ಒಂದು ರೀತಿ ಬೆಳೀತು. ಹಾಗಾಗಿ ಫುಲ್ಲು ಕಂಪ್ಲೀಟ್ ಕವರ್ ಮಾಡ್ಕೊಳ್ಳೋದು ಇದೆಲ್ಲ ಎವ್ರಿಥಿಂಗ್ ಅಲ್ಲಿಗೆ ಹೋಗತ್ತದು. ಮತ್ತು ನಮ್ಮಲ್ಲಿ ಏನಂತಂದರೆ ನಾವು ಪ್ರಕೃತಿಗೆ ತುಂಬ ಹತ್ತಿರವಾಗಿ ಬೆಳೆದವರು, ಅದಕ್ಕೆ ನಾವೆಲ್ಲನೂ ಸೆಲೆಬ್ರೇಟ್ ಮಾಡ್ತೀವಿ. ಅಂದರೆ ನಮಗೆ ದೇವರು ಕೇವಲ ದೇವಸ್ಥಾನದಲ್ಲಿಲ್ಲ, ದೇವಸ್ಥಾನದಲ್ಲಿರೋ ದೇವರು ನಮಗೆ ದೇವರನ್ನು ನೆನಪಿಸುವ ಪ್ರತೀಕ. ಹಿಂದೂಗಳ ಮನೆ ಮನೆಯಲ್ಲೂ ದೇವಸ್ಥಾನ ಇರುತ್ತೆ, ಒಂದು ಪೂಜಾಗೃಹ ಇರುತ್ತೆ. ನಮಗೆ ಪೂಜೆ ಮಾಡೋಕ್ಕೆ, ಧ್ಯಾನ ಮಾಡೋಕ್ಕೆ ನಾವೇ ಒಂದು ವಿಶೇಷ ಜಾಗ ಕಲ್ಪಿಸ್ತೀವಿ. ಕನಿಷ್ಠ ಒಂದು ಫೋಟೋ ಇಟ್ಟು ಒಂದು ದೀಪ ಆದರೂ ಅಂಟಿಸ್ತೀವಿ. ದೇವರ ಸನ್ನಿಧಿಯನ್ನು ನಾವು ಎಲ್ಲಿ ಭಾವಿಸಿದ್ರೆ ಅಲ್ಲಿ ಭಗವಂತ ಇರ್ತಾನೆ. ಈಗ ಗಾಳಿ ಎಲ್ಲ ಕಡೆ ಇದೆ, ಫ್ಯಾನ್ ಹಾಕಿದ್ರೆ ನನ್ನ ಅನುಭವಕ್ಕೆ ಬರುತ್ತೆ ಅಲ್ವಾ? ಹಾಗೆ ಭಗವಂತ ಎಲ್ಲ ಕಡೆ ಇದ್ದಾನೆ. ಅವನ ಅಸ್ತಿತ್ವವನ್ನು ನಾನು ಭಾವಿಸೋದಕ್ಕಾಗಿ, ವಿಶೇಷವಾಗಿ ಅನುಗ್ರಹ ಪಡೆಯೋದಕ್ಕಾಗಿ ದೇವಸ್ಥಾನ ಇರೋದು. ಮತ್ತು ಆ ದೇವರನ್ನು ನಾನು ಉಪಾಸನೆ ಮಾಡೋದಕ್ಕೆ ನಾನಾ ವಿಧಗಳಿವೆ ನೋಡಿ. ಇವಾಗ ಭಕ್ತಿನಲ್ಲೇ ನಮಗೆ ನವವಿಧ ಭಕ್ತಿ ಇದೆ. ಅರ್ಚನೆ ಅನ್ನೋದು ಓನ್ಲಿ ಒನ್ ಪಾರ್ಟ್. ಈಗ ಪುರೋಹಿತರು ಒಬ್ಬರೇ ಅರ್ಚನೆ ಮಾಡ್ತಾರೆ, ಅವರೊಬ್ಬರಿಗೆ ಅಧಿಕಾರವನ್ನೇ, ಅದೊಂದು ವಿಧಾನ ಅಷ್ಟೇ. ದೇವರಿಗೆ ಅಂಗಭೋಗ ರಂಗಭೋಗ ಅಂತ ಎಲ್ಲ ಪ್ರಾಚೀನ ಶಾಸನಗಳಲ್ಲೂ ನೋಡ್ಬೋದು ನಾವು, ಅಂಗಭೋಗ ರಂಗಭೋಗ ಅಂತ. ಅಂಗಭೋಗ ಅಂದರೆ ಗರ್ಭಗುಡಿಯ ಒಳಗಡೆ ದೇವತಾ ಮೂರ್ತಿಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ, ಭಗವಂತನ ಸನ್ನಿಧಿ ಇರುತ್ತೆ.
ಅಲ್ಲಿ ಸಲ್ಲಿಸುವಂತಹ ಅರ್ಚನೆ, ಅಭಿಷೇಕ, ಅಲಂಕಾರ, ನೈವೇದ್ಯ, ಚಾಮರ ಸೇವೆ, ಷೋಡಶೋಪಚಾರಗಳು ಅಂದರೆ 16 ಬಗೆಯ ಉಪಚಾರಗಳು, ಕೆಲವೊಮ್ಮೆ ಚತುಷ್ಷಷ್ಠಿ ಉಪಚಾರಗಳು, 64 ಬಗೆಯ ಉಪಚಾರಗಳು, ಮಿನಿಮಮ್ 10 ಉಪಚಾರಗಳು, ದಶೋಪಚಾರ ಅಥವಾ ಇನ್ನೂ ಮಿನಿಮಮ್ ಪಂಚೋಪಚಾರ, ಇದು ದೇವ್ರಿಗೆ ನಡೀತಾನೇ ಇರುತ್ತೆ. ಇದನ್ನು ಅಂಗಭೋಗ ಅಂತ ಹೇಳ್ತಾರೆ. ಅದನ್ನು ಒಬ್ಬರೇ ಮಾಡೋದು ಅಂದರೆ ಪುರೋಹಿತ ಮಾತ್ರ ಮಾಡ್ತಾನೆ, ಯಾರ ಅಧಿಕಾರ ಇದೆಯೋ ಅವರು. ಈಗ ಸರ್ಜರಿ ಯಾರ್ಯಾರು ಮಾಡಬೇಕು, ಒಂದು ಹಾಸ್ಪಿಟಲಲ್ಲಿ ಒಂದು 20-30 ಡಾಕ್ಟರ್ಸ್ ಇರ್ತಾರೆ, ಆದರೆ ಆ ಪೇಷಂಟ್ಗೆ ಈ ಡಾಕ್ಟ್ರೇ ಸರ್ಜರಿ ಮಾಡಬೇಕು ಅಂತ ನಿಗದಿತವಾಗಿರುತ್ತೆ. ಎಲ್ಲರೂ ಒಟ್ಟಿಯೊಳಗೆ ನುಗ್ಗೋದಿಲ್ಲ, ಆ ಡಾಕ್ಟ್ರು ಅವನಿಗೆ ಸಹಾಯ ಮಾಡುವಂಥ ನರ್ಸ್ಗಳು ಸ್ಟಾಫು ಇರ್ತಾರೆ. ಹಾಗೆ ಇಲ್ಲೂ ಕೂಡ ಎಲ್ಲರೂ ಊರವ್ರು ಸೇರಿ ಅಪಾಯಿಂಟ್ ಮಾಡಿರ್ತಾರೆ ಅರ್ಚಕನ. ಅವನಿಗೆ ತುಂಬ ವಿಧಿವಿಧಾನಗಳಿವೆ. ಅವನು ಮನೆಯಿಂದ ಹಿಡಿದು ಸ್ನಾನ ಮಾಡಿ ಹೊರಟು ಬರ್ತಾನಲ್ಲ ದೇವಸ್ಥಾನ, ಬರಿಗೈಲಿ ಬರಬಾರ್ದು, ಕೈಯಲ್ಲಿ ಹೂ, ಅಕ್ಷತೆ, ಮಂಗಳ ದ್ರವ್ಯಗಳನ್ನು, ಹಣ್ಣುಗಳನ್ನು ಇಟ್ಕೊಂಡು ಬರ್ತಾನೆ, ಮಡಿಯಾಗಿ ಬರ್ತಾನೆ, ಶುದ್ಧವಾದ ಒಗೆದ ಬಟ್ಟೆ ಹಾಕ್ಕೊಂಡು, ಮನಸ್ಸನ್ನು ಶುದ್ಧವಾಗಿ ಇಟ್ಕೊಂಡು, ಬಾಯಲ್ಲಿ ಮಂತ್ರ ಹೇಳ್ತಾ, ಅದು ಇದು ಏನು ರೀ ಚೆನ್ನಾಗಿದ್ದೀರ ಅಂತೆಲ್ಲ ಮಾತಾಡೋ ಹಾಗಿಲ್ಲ ದೇವಸ್ಥಾನಕ್ಕೆ ಹೋಗುವಾಗ. ಅಂದರೆ ಅವನ ಮನಸ್ಸು ಆಗಿಂದ ಓರಿಯೆಂಟ್ ಆಗಬೇಕು. ಅವನು ಒಮ್ಮೆ ಹೋಗಿ ಗರ್ಭಗುಡಿಯೊಳಗೆ ಸೇರಿದ್ರೆ ಆ ಗರ್ಭಗುಡಿಯಲ್ಲಿದ್ದು ಅಂಗಭೋಗಗಳನ್ನು, ದೇವರ ಒಂದು ಉಪಚಾರಗಳನ್ನು ಮುಗಿಸೋವರೆಗೂ ಅವನು ಅದು ಇದು ಲೌಕಿಕ ಮಾತಾಗಲಿ, ಯಾರನ್ನು ಮುಟ್ಕೊಳ್ಳೋದಾಗಲಿ, ಬೇರೆ ಕೆಲಸ ಏನೂ ಮಾಡೋದಿಲ್ಲ, ಅದೊಂದನ್ನೇ ಮಾಡ್ತಾನೆ. ಅವನು ಸ್ವಂತ ಹೆಂಡತಿ ಮಕ್ಕಳು ಬಂದರೂ ಮುಟ್ಟಲ್ಲ ಅವನು, ಅದೇನು ಅನ್ಟಚಬಿಲಿಟಿ ಬೇರೆಯವ್ರನ್ನ, ಅದು ಹಂಗಲ್ಲ, ಯಾರನ್ನೂ ಮುಟ್ಟಲ್ಲ ಅವನು. ತನ್ನ ಸ್ವಂತ ಪ್ರಿಯ ಪುತ್ರನನ್ನು ಮಗು ಬಂದರೆ ಏಯ್ ಕರ್ಕೊಂಡು ಹೋಗಿ ಆ ಕಡೆ ಮಗುನ ಅಂತ ಹೇಳ್ತಾರೆ. ಅಂದರೆ ಅದು ಸಾರ್ವಜನಿಕರೆಲ್ಲರಿಗೂ ಊರಿನ ಹಿತಕ್ಕಾಗಿ ಮಾಡುವ ಪೂಜೆ, ಆದ್ದರಿಂದ ಅಲ್ಲಿ ಅಭಿಷೇಕದ ಜಲ ಪವಿತ್ರವಾಗಿರಬೇಕು. ಯಾಕೆಂದರೆ ಊರವರೆಲ್ಲ ಸೇವಿಸ್ತಾರೆ, ಎಲ್ಲರೂ ಬಂದು ಕೈ ಹಾಕಿದ್ರೆ ಅಲ್ಲಿ ಎಂಥದ್ದೋ ಕಾಯಿಲೆ ಬರಲ್ವಾ. ಅಭಿಷೇಕದ ಜಲ, ಅಭಿಷೇಕದ ಪದಾರ್ಥ, ನೈವೇದ್ಯ ಅದೆಲ್ಲ ಶುದ್ಧವಾಗಿರಬೇಕು. ಯಾಕೆ ಶುದ್ಧವಾಗಿ ಸ್ನಾನ ಮಾಡಿದವರು, ಶುದ್ಧ ಬಟ್ಟೆ ಹಾಕ್ಕೊಂಡವ್ರು ಯಾರು ಮಾಡಬೇಕೋ ಅವ್ರು ಮಾತ್ರ ಅಡುಗೆ ಮಾಡ್ತಾರೆ. ಎಷ್ಟರ ಮಟ್ಟಿಗೆ ಅಂದರೆ ಅಡುಗೆ ಕೂಡ ದೇವಸ್ಥಾನದೊಳಗೆ ಆಗಬೇಕು. ಅಲ್ಲಿಂದ ಆಚೆಯಿಂದ ತಂದು ಅಡುಗೆ ನೈವೇದ್ಯ ಮಾಡಲ್ಲ, ದೇವಸ್ಥಾನದಲ್ಲೇ ಅಡುಗೆ ಮಾಡಬೇಕು ಅವರು. ಅಷ್ಟು ಹೈಜೀನ್ನ ಮೇಂಟೈನ್ ಮಾಡೋರು. ಇದನ್ನೆಲ್ಲ ಅಂಗಭೋಗ ಅಂತ ಹೇಳ್ತಾರೆ. ಈಗ ಎಷ್ಟು ಜನ ಮಾಡೋಕ್ಕಾಗುತ್ತೆ, ಒಬ್ಬ ಪುರೋಹಿತ, ಒಂದು 4 ಜನ ಅಸಿಸ್ಟೆಂಟ್ಗಳು, 5-6 ಜನಕ್ಕೆ ಸೀಮಿತ ಅದು. ಮಿಕ್ಕವ್ರು ಏನು ಮಾಡಬೇಕು, ನನಗೂ ದೇವ್ರ ಸೇವೆ ಮಾಡೋಕ್ಕೆ ಇಷ್ಟ, ಆದರೆ ನಾನು ಟ್ರೈನ್ಡ್ ಅಲ್ಲ, ನಾನು ಪುರೋಹಿತಳಲ್ಲ, ನನಗೆ ಅಲ್ಲಿ ಅಪಾಯಿಂಟ್ ಆಗಿಲ್ಲ, ಏನು ಮಾಡೋದು. ನಿನಗೂ ಒಂದು ಸೇವೆ ಮಾಡೋಕ್ಕಿಷ್ಟ, ನನಗೂ ಒಂದು ಸೇವೆ ಮಾಡೋಕ್ಕಿಷ್ಟ, ಬಂದವ್ರಿಗೆಲ್ಲ ಸೇವೆ ಮಾಡೋಕ್ಕಿಷ್ಟ, ರೈತರಿಗೆ ಸೇವೆ ಮಾಡಬೇಕು ಅಂತಿಷ್ಟ, ಹೂ ಕಟ್ಟೋರಿಗೆ ಸೇವೆ ಮಾಡಬೇಕು ಅಂತಿಷ್ಟ, ಹಾಡಬೇಕು ಅಂತಿಷ್ಟ, ಪಾರಾಯಣ, ಅದಕ್ಕೆ ಏನು ಮಾಡೋದು. ಅದಕ್ಕೆ ನಟರಂಗಗಳು ಅಂತ ಪ್ರಾಚೀನ ಗುಡಿಗಳಲ್ಲಿ ನೋಡ್ಬೋದು. ದೇವಸ್ಥಾನ ದೇವರದ ಗರ್ಭಗುಡಿ ಆದಮೇಲೆ ಅಂತರಾಳ ಅಂತ ಒಂದು ಜಾಗ ಇರುತ್ತೆ, ಅಂತರಾಳದಿಂದ ಆಮೇಲೆ ಗರ್ಭಗುಡಿ, ಅಂತರಾಳ ಆದಮೇಲೆ ನಾವೆಲ್ಲ ನಿಂತ್ಕೊಳ್ಳೋದು. ಅದನ್ನು ಶಿವ ಆದರೆ ನಂದಿ ಮಂಟಪ ಅಂತಲೋ ಅಥವಾ ನವರಂಗ ಅಂತ ಕರೀತಾರೆ. 9 ಭಾಗಗಳನ್ನ ಭುವನೇಶ್ವರಗಳಿರುವಂಥ ಒಂದು ಜಾಗ, ಅಲ್ಲಿ ಒಂದಿಷ್ಟು ಜಗಲಿಗಳಿರುತ್ತೆ ಅಥವಾ ಕೆಳಗಡೆ ನಟರಂಗ ಥರ ರೌಂಡಾಗಿ ಹಾಕಿರ್ತಾರೆ, ಅಲ್ಲಿ ಕೂತ್ಕೊಂಡು ಹಾಡ್ಬೋದು, ಪಾರಾಯಣ ಮಾಡ್ಬೋದು, ನೃತ್ಯ ಮಾಡ್ಬೋದು. ಇದನ್ನೆಲ್ಲ ರಂಗ ಸೇವೆ ಅಂತ ಹೇಳ್ತಾರೆ, ರಂಗಭೋಗ ಅಂತ ಹೇಳ್ತಾರೆ. ಅಂಗಭೋಗ ರಂಗಭೋಗ ಅಂತ ದೇವರಿಗೆ ಪೂಜೆ ಅರ್ಚನೆ, ಚಾಮರ ಸೇವೆ, ಅಭಿಷೇಕ, ನೈವೇದ್ಯ ಇತ್ಯಾದಿ ಷೋಡಶೋಪಚಾರ ಪೂಜೆಗಳು, ಧೂಪ ದೀಪಗಂಧ ಪುಷ್ಪ ನೈವೇದ್ಯ ಇದೆಲ್ಲ ಏನೇನಿದೆ ಅದೆಲ್ಲ ಅಂಗಭೋಗ. ಆದರೆ ಮಿಕ್ಕವರು ಎಲ್ಲರೂ ಮಾಡ್ಬೋದಾದದ್ದು ರಂಗಭೋಗ ಅಂತ. ಅದಕ್ಕಾಗಿ ಉತ್ಸವ ಮೂರ್ತಿಯನ್ನು ಆಚೆ ಇಡ್ತಾರೆ. ಉತ್ಸವ ಮೂರ್ತಿಯನ್ನು ಎಷ್ಟೋ ಜನ ಇಲ್ಲ, ಅವರೇ ಪುರೋಹಿತರೇ ಹೊತ್ಕೊಂಡು ಹೋಗಲ್ಲ. ನಮಗೇನಾದ್ರೂ ಉತ್ಸವಗಳಾದರೆ ಸಾಮಾನ್ಯವಾಗಿ ಊರ ಜನರೇ ಅದನ್ನು ಹೊತ್ಕೊಂಡು ಹೋಗೋದು. ಬೋಯಿಗಳು ಅವ್ರು ಅದಕ್ಕೆ ವಿಶೇಷವಾದ ಜನ ಇರ್ತಾರೆ, ಅವರು ಉತ್ಸವ ವಿಗ್ರಹವನ್ನು ಎಲ್ಲ ಕಡೆ ತಗೊಂಡು ಹೋಗ್ತಾರೆ, ಅದಕ್ಕೆ ಅಲಂಕಾರ ಮಾಡ್ತಾರೆ, ಪುಷ್ಪ ಪಲ್ಲಕ್ಕಿ ಮಾಡ್ತಾರೆ, ಮುತ್ತಿನ ಪಲ್ಲಕ್ಕಿ ಮಾಡ್ತಾರೆ, ಆಮೇಲೆ ರಥ ಮಾಡ್ತಾರೆ, ಪುಷ್ಪರಥ ಮಾಡ್ತಾರೆ, ಬಗೆ ಬಗೆಯ ರಥಗಳನ್ನು ಮಾಡ್ತಾರೆ, ಕೆಲವರು ಹಾಡ್ತಾರೆ, ಕೆಲವರು ರಥ ಕಟ್ಟೋದೇ ಒಂದು ಸೇವೆ, ಕೆಲವರು ಅದಕ್ಕೆ ಹೂವುಗಳನ್ನು ಜೋಡಿಸೋದೇ ಒಂದು ಸೇವೆ, ಕೆಲವರಿಗೆ ಧ್ವಜ ಕಟ್ಟೋದೇ ಒಂದು ಸೇವೆ, ಕೆಲವರು ಅದನ್ನು ಎಳ್ಕೊಂಡು ಹೋಗೋದೇ ಒಂದು ಸೇವೆ, ಕೆಲವರಿಗೆ ಹಾಡೋದೇ ಒಂದು ಸೇವೆ, ಕೆಲವರಿಗೆ ನೃತ್ಯ ಮಾಡೋದೇ ಸೇವೆ, ಕೆಲವರಿಗೆ ಜಾಮರ ಬೀಸೋದೇ ಸೇವೆ, ಕೆಲವರಿಗೆ ಪನ್ನೀರ್ ಚಿಮುಕಿಸೋದೇ ಸೇವೆ, ಕೆಲವರು ಮೊದಲು ರಥ ಹೊರಡೋ ಮುಂಚೆ ಯಾವುದೋ ಒಂದು ಮನೆತನ ಅಥವಾ ಕುಲದವ್ರು ಬಂದು ತೆಂಗಿನಕಾಯಿ ಹೊಡೆದು ದೇವ್ರ ದೃಷ್ಟಿ ತೆಗೆದು ರಥವನ್ನು ಪ್ರಾರಂಭಿಸಿಕೊಡ್ತಾರೆ, ಅವ್ರಿಗೆ ಅದೇ ಸೇವೆ. ಇನ್ನು ಕೆಲವರು ಎಲ್ಲರಿಗೂ ಪಾನಕ ಹಂಚ್ತಾರೆ, ಅದೇ ಸೇವೆ. ಇನ್ನು ಕೆಲವರು ಎಲ್ಲರಿಗೂ ಸಿಹಿ ಹಂಚ್ತಾರೆ, ಅದೇ ಸೇವೆ. ಕೆಲವರು ನಾಟಕ ಮಾಡ್ತಾರೆ, ಅವ್ರಿಗೆ ಅದೇ ಸೇವೆ. ಸೊ ಒಂದು ಕಡೆ ದೇವಸ್ಥಾನ ಅಂತಂದರೆ ಈ ರಂಗಭೋಗಗಳಲ್ಲಿ ತರಾವರಿ ನಡೀತಾ ಇರುತ್ತೆ. ಅಲ್ಲೊಂದು ಕಡೆ ನೃತ್ಯ ಮಾಡ್ತಾ ಇರ್ತಾರೆ ದೇವರಿಗೆ, ಎಷ್ಟು ಸೇವೆಗಳಾಗುತ್ತೋ, ವಾದ್ಯ ನುಡಿಸ್ತಾರೆ ಕೆಲವರು. ಇವತ್ತಿಗೂ ಪ್ರಾಚೀನ ಗುಡಿಗಳಲ್ಲಿ ಇವಾಗೆಲ್ಲ ರಾಜಪೋಷಣೆ ಇಲ್ವಲ್ಲ, ನಮ್ಮ ದೇವಸ್ಥಾನದಲ್ಲಿ ಊಟಿ ಹೊಡೆದು ಇನ್ನೊಬ್ಬರು ಕೊಡೋದೇ ಅಭ್ಯಾಸ ಆಗೋಗಿರೋದ್ರಿಂದ ಎಲ್ಲ ನಿಂತು ಹೋಗಿದೆ.
ಹಿಂದೆ ಹಂಗಲ್ಲ, ದೇವಸ್ಥಾನ ಅಂದರೆ ಅಲ್ಲಿ ಕಂಟಿನ್ಯೂಸ್ ಆಗಿ ಸಂಗೀತ ನೃತ್ಯ ಮಂಗಳ ವಾದ್ಯಗಳ ಧ್ವನಿ ಬರ್ತಾ ಇತ್ತು. ಅಲ್ಲೆಲ್ಲೋ ಒಂದು ಕಡೆ ವೇದ ಪಾರಾಯಣ ಮಾಡ್ತಿರ್ತಾರೆ, ಶಾಸ್ತ್ರ ಪಾರಾಯಣ ಮಾಡ್ತಿರ್ತಾರೆ, ಇನ್ಯಾರು ಭಜನೆ ಮಾಡ್ತಿರ್ತಾರೆ, ಇನ್ನೊಬ್ರು ಹಾಡ್ತಿರ್ತಾರೆ, ಇನ್ನೊಬ್ರು ನೃತ್ಯ ಮಾಡ್ತಿರ್ತಾರೆ. ದೇವಸ್ಥಾನಗಳಿಗೆ ದೇವದಾಸಿಯರು ಅಂತ ಇರ್ತಿದ್ರು. ಅವ್ರನ್ನ ಅನ್ಯಾಯವಾಗಿ ವೇಷೇರ್ ಥರ ನಾವು ನೋಡ್ತೀವಿ. ಅವರ ಮೂಲ ಕೆಲಸ ದೇವರಿಗೆ ಸೇವೆ ಮಾಡೋದು ಅಂತ, ನೃತ್ಯ ಸೇವೆ ಮಾಡೋದು, ಗೀತ ಸೇವೆ ಮಾಡೋದು, ವಾದ್ಯ ಸೇವೆ ಮಾಡೋದು. ಇವತ್ತಿಗೂ ಪೂಜೆ ಎಲ್ಲ ಆದಮೇಲೆ ಪುನಃ ಪೂಜೆ ಅಂತ ಮಾಡ್ತೀವಿ. ಮಹಾಮಂಗಳಾರತಿ ಮುಖ್ಯ ನೈವೇದ್ಯ ಎಲ್ಲ ಮುಗಿದಾದ್ಮೇಲೆ ಅದರಲ್ಲಿ ಅಷ್ಟಾವಧಾನ ಸೇವೆ ಅಂತ ಹೇಳ್ತಾರೆ. ಅದರಲ್ಲಿ ಋಗ್ವೇದ, ಮವಧಾರೆಯ, ಯಜುರ್ವೇದ, ಋಗ್ವೇದ, ವೇದಗಳನ್ನೆಲ್ಲ ಒಂದು ಸ್ವಲ್ಪ ಮಂತ್ರಗಳನ್ನು ಹೇಳಿ ಆಮೇಲೆ ಒಂದಿಷ್ಟು ಪುರಾಣವನ್ನು ಹೇಳ್ತಾರೆ. ಪುರಾಣದ ಯಾವುದಾದ್ರು ಒಂದು ಶ್ಲೋಕಗಳನ್ನು ಹೇಳ್ತಾರೆ. ಅದಾದಮೇಲೆ ಗೀತ ಸೇವೆಯನ್ನು ಮಾಡ್ತಾರೆ. ಯಾರು ಹಾಡಪ್ಪ ಅಂತ ಹೇಳ್ತಾರೆ, ನಾವು ಯಾರಾದರೂ ಒಂದು ಹಾಡು ಹೇಳ್ತೀವಿ, ಕಾಯ್ತಾ ಇರ್ತೀವಿ, ಮಕ್ಕಳು ದೊಡ್ಡವರು ಎಲ್ಲ ಒಂದು ಹಾಡು ಹೇಳ್ತೀವಿ. ಹಿಂದೆ ಹಾಗಲ್ಲ, ಪ್ರೊಫೆಷ್ನಲ್ಸ್ ಹಾಡೋರು. ಇದನ್ನೆಲ್ಲ ನೋಡಬೇಕು ಅಂದರೆ ಇವತ್ತು ನೀವು ತಿರುಪತಿನಲ್ಲಿ, ಉಡುಪಿನಲ್ಲಿ, ಶೃಂಗೇರಿಯಲ್ಲಿ ನೋಡ್ಬೋದು. ಆ ಕಾಲದಲ್ಲಿ ಕರೆಕ್ಟಾಗಿ ದೇವರಿಗೆ ಒಂದೊಂದು ಪೂಜೆ ಆದಾಗ ವಾಲ್ಗ ನುಡಿಸ್ತಾರೆ, ಡುಮುಟಕ ಎಲ್ಲ ಇಟ್ಕೊಂಡು ವಾಲ್ಗ ನುಡಿಸ್ತಾರೆ, ಸಂಗೀತ ಹಾಡ್ತಾರೆ. ನಾದನೀರಾಜನಂ ಅಂತ ತಿರುಪತಿನಲ್ಲಂತೂ ಸಾಯಂಕಾಲ ಪ್ರತಿದಿನವೂ ನಡೆಯುತ್ತೆ, ಈ ರಂಗಭೋಗ ನಡೆಯುತ್ತೆ, ನೃತ್ಯ ಇರುತ್ತೆ ಅಥವಾ ಗೀತ ಇರುತ್ತೆ, ನಾಟಕಗಳಿರುತ್ತವೆ. ನಾಟಕಗಳೆಲ್ಲ ರಾಮಾಯಣ, ಮಹಾಭಾರತ, ಪುರಾಣ ಆಧಾರಿತ, ಒಳ್ಳೆ ಕಥೆ, ಒಳ್ಳೆ ಥೀಮ್, ಒಳ್ಳೆ ಮೆಸೇಜ್ ಇರುವಂಥದ್ದು. ಸೋಷಿಯಲ್ ಡ್ರಾಮಾನೂ ಇರುತ್ತೆ, ಬಟ್ ಯಾವ್ಯಾವುದೋ ಅಶ್ಲೀಲತೆ ಎಲ್ಲ ಅಲ್ಲಿ ಮೆರೆಸೋದಿಲ್ಲ ದೇವಸ್ಥಾನದಲ್ಲಿ. ಆ ನಾಟಕಕಾರರು ಕಲಾವಿದರಿಗೆ ಎಷ್ಟು ಕೆಲಸ ಆಯಿತು, ಅವ್ರಿಗೆ ಜೀವಿಕೆ ಆಯಿತು, ಅವ್ರಿಗೆ ಜನ ದುಡ್ಡು ಕೊಡ್ತಾರೆ, ಪೋಷಣೆ ಕೊಡ್ತಾರೆ, ಪಾರಿತೋಷಕಗಳನ್ನ ಕೊಡ್ತಾರೆ, ಸಮ್ಮಾನ ಮಾಡ್ತಾರೆ, ಫೆಲಿಸಿಟೇಟ್ ಮಾಡ್ತಾರೆ, ಹಣ ಕೊಡ್ತಾರೆ. ಅವ್ರ ಕಾಸ್ಟ್ಯೂಮ್ ಮೇಕರ್ಸ್ಗೆ ಜೀವಿಕೆ ಆಗುತ್ತೆ, ಅವ್ರಿಗೆ ಎಲ್ಲ ಸ್ಟೇಜ್ ಸೆಟ್ಟಿಂಗ್ ಮಾಡೋರು, ಅದನ್ನು ನೇಪಥ್ಯ ಕಲಾ ಅಂತ ಹೇಳ್ತಾರೆ, ಸ್ಟೇಜ್ ಸೆಟ್ಟಿಂಗ್ ಅಂತ, ಈವೆಂಟ್ ಮ್ಯಾನೇಜ್ಮೆಂಟ್ ಅಂತೆಲ್ಲ ಹೇಳ್ತೀವಿ ಇವತ್ತು. ನೃತ್ಯ ಮಾಡೋರು ಮಾತ್ರ ಅಲ್ಲ, ನೃತ್ಯಕ್ಕೆ ಕಾಸ್ಟ್ಯೂಮ್ ಒದಗಿಸೋದು, ಲೈಟಿಂಗ್ ಸೆಟ್ ಮಾಡೋದು, ಸ್ಟೇಜ್ ಸೆಟ್ ಮಾಡೋದು, ಕರ್ಕೊಂಬರೋದು, ಕರ್ಕೊಂಡು ಹೋಗೋದು, ಟ್ರಾವೆಲು, ಟ್ರಾನ್ಸ್ಪೋರ್ಟ್, ತುಂಬ ಇರುತ್ತೆ ಅಂಶಗಳು. ಇದೆಲ್ಲಕ್ಕೂ ಜನ ಇರ್ತಾರೆ. ಸೊ ಒಂದು ದೇವಸ್ಥಾನದಲ್ಲಿ ನಡೆಯುವಂತಹ ಗೀತ, ನೃತ್ಯ, ನಾಟಕಾದಿಗಳ ಮೂಲಕ ಚಿತ್ರಕಲೆ, ಶಿಲ್ಪ, ಈ ಪಂಚ ಲಲಿತ ಕಲೆಗಳೇನಿದೆ ಇದು, ಮತ್ತು ಕಾವ್ಯ ವಾಚನ, ವೀರಗೋಷ್ಠಿ ಅಂದರೆ ಸೈನಿಕರು ಬಂದು ತಮ್ಮ ಅನುಭವ ಹೇಳ್ಕೊಡೋವಂಥದ್ದು, ನೃತ್ಯಗೋಷ್ಠಿ, ವೇದಗೋಷ್ಠಿ, ಶಾಸ್ತ್ರಗೋಷ್ಠಿ, ಕಾವ್ಯಗೋಷ್ಠಿ, ಇದಲ್ಲದೆ ಕ್ರೀಡಾಗೋಷ್ಠಿಗಳು, ಈ ಅಂತ್ಯಾಕ್ಷರಿ ಎಲ್ಲ ಆಡ್ತೀವಲ್ಲ, ಅದೆಲ್ಲ ಭಾಳ ಹಳೆಯದು, ಕಾಮಸೂತ್ರದಲ್ಲೇ ಅದರ ಬಗ್ಗೆ ಬರುತ್ತೆ. ಪ್ರತಿಮಾಲಾ, ಅಂತ್ಯಾಕ್ಷರಿ, ದುರ್ವಾಚಕ ಯೋಗ ಇದೆಲ್ಲ ಇದೆ, ಅಂದರೆ ಟಂಗ್ ಟ್ವಿಸ್ಟರ್ಸ್ ಹೇಳುವಂಥದ್ದು, ಮಾನಸಿ ಅಂತ ಕೆಲವು ಕ್ರೀಡೆಗಳೆಲ್ಲ ಇವೆ, ತರಾವರಿ ಕ್ರೀಡೆಗಳು, ಬೌದ್ಧಿಕ ಕ್ರೀಡೆಗಳು, ಬಾಯಲ್ಲಿ ವರ್ಬಲ್ ಗೇಮ್ಸ್ ಎಲ್ಲ ಬರುತ್ತೆ, ಸಂಖ್ಯಾ ಕ್ರೀಡೆಗಳು ಇತ್ಯಾದಿ. ಆಮೇಲೆ ಅಲ್ಲಿ ಓಕಳಿ ಆಡುವಂಥದ್ದು, ಹಾಡುವಂಥದ್ದು, ನೃತ್ಯ ಮಾಡುವಂಥದ್ದು, ಆಯಾ ದೇವಸ್ಥಾನಕ್ಕೆ, ಆಯಾ ಪ್ರದೇಶಕ್ಕೆ ವಿಶಿಷ್ಟವಾದಂಥ ಕೆಲವು ನೃತ್ಯಗಳಿವೆ, ಹಾಡುಗಳಿವೆ. ಈಗ ಉದಾಹರಣೆಗೆ ಗುಜರಾತಿಗೆ ಹೋದರೆ, ಗುಜರಾತಲ್ಲಿ ಗಾರ್ಭ, ಅದನ್ನು ದಾಸ್ ಗರ್ಭಾರಾಸ್ ಅಂತ ಕರೀತಾರೆ, ಡಾಂಡಿಯಾ ಅಂತ, ಡಾಂಡಿಯಾ ಅಂದರೆ ಅದು ಹಲ್ಲೀಸ ಲಾಸ್ಯ ಅಂತ ಸಂಸ್ಕೃತದಲ್ಲಿ, ಹಲ್ಲೀಸ ಅಂದರೆ ಕೋಲಾಟ. ಸೊ ಕೋಲಾಟ ತುಂಬ ಪ್ರಸಿದ್ಧವಾದದ್ದು, ಕೃಷ್ಣ ಆಡ್ತಿದ್ದ ಅಂತ ಗೊತ್ತಾಗುತ್ತೆ, ದೇವಿಗಿಷ್ಟ ಅಂತ ನವರಾತ್ರದಲ್ಲಿ. ನಮ್ಮಲ್ಲೂ ನವರಾತ್ರಿ ಮುಂದೆ ಹೆಣ್ಮಕ್ಳೆಲ್ಲ ಮುದ್ದಾಗ ಅಲಂಕಾರ ಮಾಡ್ಕೊಂಡು ಕೋಲಾಟ ಆಡ್ಕೊಂಡು ಮನೆ ಮನೆಗೆ ಹೋಗೋರು, ಅಲ್ಲಿ ಬೊಂಬೆ ಬಾಗಿನ ಕೊಡೋರು, ಅಲ್ಲಿ ಬೊಂಬೆಗಳು ನೋಡಿ ಬೊಂಬೆ ಹಾಡು ಹೇಳೋರು, ಈಗೆಲ್ಲ ಹೊಟ್ಟೋಗ್ತಾ ಇದೆ. ಮೆಕಾಲೆ ಎಜುಕೇಷನ್ ಪ್ರಭಾವ, ಅದೇ ಬರ್ಮುಡಾ, ಅದೇ ವಾಟ್ಸಪ್ಪು, ಅದೇ 10 ಗಂಟೆಗೆ ಹೇಳೋದು, ಅದೇ ಒಂದು ಬಿಂದಿ ಇಲ್ಲ, ಇದಿಲ್ಲ, ಯಾವುದೇ ಒಂದು ಭಾರತೀಯವಾದ ಚಿಹ್ನೆಗಳಿಲ್ಲ, ಅದೇ ಡೋಂಟ್ ಕೇರ್ ಆ್ಯಟಿಟ್ಯೂಡು, ಆ ಪಾರ್ಟಿಸಿಪೇಷನೇ ಹೊರಟೋಗಿದೆ. ಹಿಂದೆ ಇದ್ದ ಸಂಭ್ರಮ ತುಂಬ ಚೆನ್ನಾಗಿತ್ತು, ಮಕ್ಕಳಿಗೆಲ್ಲ ಹಾಡು ಹಸೆ ನೋಡಿ. ನಮ್ಮ ಹಿಂದೆ ಎಲ್ಲ ಹೆಣ್ಣು ಒಡಕ್ಕೆ ಹೋದಾಗ, ಹುಡುಗ ಹುಡುಗಿ ಮಾತಾಡುವಾಗ ಹಾಡು ಹಸೆ ಬರುತ್ತಾ ಅಂತ ಕೇಳೋರು. ಹಸೆ ಅಂದರೆ ರಂಗೋಲಿ, ಚಿತ್ತಾರ, ಕರಕುಶಲ ಕಲೆಗಳು, ನಿಟ್ಟಿಂಗ್ ಅಂತೆ, ಬೊಂಬೆ ಮಾಡೋದು, ಮಣಿಕರ್ಮ ಅಂತ ಕರೆಯೋರು, ಬೊಂಬೆಗಳು ಮಾಡೋದು ಮಣಿಗಳಲ್ಲಿ, ಇನ್ನೇನೋ ಮಾಡೋದು, ಕಸೂತಿ ಕೆಲಸ, ಇದೆಲ್ಲ ಬರುತ್ತಾ ಅಂದರೆ ಎಲ್ಲ ಥರ ಕಲರ್ಫುಲ್ ಆಗಿದ್ದಾಳ ಹುಡುಗಿ ಅಂತ ನೋಡೋರು, ಹುಡುಗನೂ ಹಾಗೆ. ಸೊ ಇದೆಲ್ಲ ನೋಡ್ತಾ ಇದ್ರು ಹಿಂದೆ, ಅಂದರೆ ಅದೆಲ್ಲ ಕಲಿಸ್ತಾ ಇದ್ರು, ಹಾರ್ಮೋನಿಯಂ ಕಲಿಸೋರು, ಹಾಡು ಕಲಿಸೋರು, ಮಿನಿಮಮ್ ಬೇರ್ ಮಿನಿಮಮ್ ಒಂದಷ್ಟು ಗೀತೆಗಳು, ಒಂದಿಷ್ಟು ಸಂಪ್ರದಾಯದ ಹಾಡುಗಳು, ಆರತಿ ಹಾಡುಗಳು, ಆಮೇಲೆ ಇದೆಲ್ಲ ಬಂದೇ ಬರಬೇಕು. ದೇವರಿಗೆ ಆರತಿ ಹಾಡು ಅಂತ, ಆರತಿ ಎತ್ತ ಹೊತ್ತಿಗೆ ಒಂದು ಹಾಡು ಹಾಡಬೇಕು. ಇದು ಎಲ್ಲ ಸೇವೆಗಳು ಅಂತ ದೇವರಿಗೆ. ಪುರೋಹಿತ ಹೇಗೆ ಮಂತ್ರೋಕ್ತವಾದ, ಶಾಸ್ತ್ರೋಕ್ತವಾದ, ವಿಧಿಯುಕ್ತವಾದ ಪೂಜೆಗಳನ್ನು ದೇವರಿಗೆ ಮಾಡ್ತಾರೋ ಅಷ್ಟೇ ಶ್ರೇಷ್ಠವಾದದ್ದು ರಂಗಭೋಗ ಕೂಡ. ಅಲ್ಲಿ ಯಾರೋ ಒಬ್ಬ ಹೂ ಕಟ್ತಾನಲ್ಲ, ಅವನು ಯಾವ ಮಂತ್ರ ಬರೆದಿರ್ಬೋದು, ಆದರೆ ಅವನು ಹೂ ಕಟ್ಟಿದ್ದು ಕೂಡ ದೇವ್ರಿಗೆ ಅಷ್ಟೇ ಉತ್ತಮವಾದ ಸೇವೆ. ಯಾರಾದರೂ ಅದು ಶ್ರೇಷ್ಠ, ಇದು ನಿಕೃಷ್ಟ ಅಂತ ಹೇಳಿದ್ರೆ ಅವರು ಮಹಾಮೂರ್ಖರು, ಪಾಪಿಗಳು. ಯಾಕೆಂದರೆ ಯದ್ಯತ್ ಕರೋಮಿ ತತ್ತದಖಿಲಂ ಶಂಭೋತವಾರಾಧನ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾವಾ ಪ್ರಕೃತೇ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯ ಇತಿ ಸಮರ್ಪಯಾಮಿ. ಏನು ಮಾಡಿದ್ರೂ ದೇವ್ರಿಗೆ ಸಲ್ಲೋದು, ಹಾಗಾಗಿಯೇ ಇದೆಲ್ಲ ಬಂದದ್ದು. ಒಬ್ಬನಿಗೆ ಮಾತ್ರ ಪುಣ್ಯ, ಪುರೋಹಿತನಿಗೆ ಮಾತ್ರ ಪುಣ್ಯ, ಮಿಕ್ಕವ್ರಿಗೆ ಇಲ್ಲ ಅಂತಲ್ಲ. ಅವನ ಹೆಸರು ಪುರೋಹಿತ, ಪುರಸ್ಯ ಹಿತಂ,
ಎಲ್ಲರ ಹಿತವನ್ನು ಹಿತಕ್ಕಾಗಿ ಒಂದು ಪೂಜೆ ಮಾಡೋದು. ನನಗೆ ಮಾತ್ರ ಆಯುಸ್ಸು ಕೊಡು, ನನಗೆ ಮಾತ್ರ ಆರೋಗ್ಯ ಕೊಡು, ನಮ್ಮ ಮನೆ ಮೇಲೆ ಮಾತ್ರ ಮಳೆ ಬರಲಿ, ನನಗೆ ಮಾತ್ರ ಬೆಳೆ ಸಿಕ್ಕಲಿ ಅಂತ ಹೇಳ್ತಾನೆ ಅವನು. ಸರ್ವೇ ಭವಂತು ಸುಖಿನಃ, ಕಾಲೇ ವರ್ಷಂತು ಪರ್ಜನ್ಯ, ಪೃಥ್ವಿ ಸಸ್ಯ ಶಾಲಿನಿ, ಎಷ್ಟು ಚೆನ್ನಾಗಿ ಹೇಳ್ತೀವಿ. ಎಲ್ಲರಿಗೂ ಒಳ್ಳೇದಾಗಲಿ, ಮಳೆ ಬೆಳೆ ಆಗಲಿ, ನದಿಗಳು ಚೆನ್ನಾಗಿ ಹರಿಯಲಿ, ವನಸ್ಪತಿಗಳು ಆಗಲಿ, ಎಲ್ಲರಿಗೂ ಆರೋಗ್ಯವಾಗಲಿ, ಲೋಕಹಿತಾಯತನೇ ಎಲ್ಲ ಮಾಡುವಂಥದ್ದು. ಈ ಲೋಕಹಿತದ ಪ್ರಸಕ್ತಿ ಇನ್ನೆಲ್ಲೂ ಕಾಣಿಸಲ್ಲ. ನಾವು ಮಾತ್ರ ಬದುಕ್ಮೇಲೆ ಮಿಕ್ಕವ್ರು ಸಾಯ್ಬೇಕು ಅಂತ ಬೇರೆ ಮತಗಳು ಹೇಳಿದ್ರೆ, ಇಲ್ಲಿ ಎಲ್ಲರೂ ಬದುಕೋಣ, ಅವ್ರಿಗೆ ಸದ್ಬುದ್ಧಿ ಕೊಡು, ಇನ್ನೂ ಹೋಪ್. ಅವರು ನಾಶಕಾರರು ಗೊತ್ತಾದ್ಮೇಲೆ ಇನ್ನೂ ಹೋಪ್ ಇಲ್ಲ, ಒಳ್ಳೆಯವರಾಗ್ತಾರೆ, ಎಲ್ಲರಿಗೂ ಅವಕಾಶ ಸಿಕ್ಕಬೇಕು ಅಂತ ಇದೆಲ್ಲ ಇರೋದು. ಹಾಗಾಗಿ ಹಿಂದೆ ದೇವದಾಸಿಯರು ತುಂಬ ಕಲಾ ಸರಸ್ವತಿಯರಾಗಿರ್ತಿದ್ರು. ಬಗೆ ಬಗೆಯ ಸಂಗೀತೆಗಳು, ಅದರಲ್ಲಿ ಸಂಪ್ರದಾಯ ಗೀತೆಗಳು ಬೇರೆ, ಆಯಾ ಇವಾಗ ನವರಾತ್ರಕ್ಕೆ ಗೀತೆಗಳು, ಶಿವರಾತ್ರಿಗೆ ಗೀತೆಗಳು, ನಾಟಕಗಳು, ಆಮೇಲೆ ಈ ವಸಂತ ಋತುವಿಗಾಗಿ ಒಂದಿಷ್ಟು ಹಾಡುಗಳು, ನೃತ್ಯಗಳು, ಶರದ್ ಋತುವಿಗಾಗಿ ಒಂದಿಷ್ಟು ಹಾಡುಗಳು, ನೃತ್ಯಗಳು, ಆಮೇಲೆ ಮನೆಯಲ್ಲಿ ಇವಾಗ ಷೋಡಶ ಸಂಸ್ಕಾರಗಳು, ಮಗು ಹುಟ್ಟು ಗರ್ಭಾಧಾನದಿಂದ ಹಿಡಿದು ಅಂತ್ಯೇಷ್ಟಿವರೆಗೂ ಎಲ್ಲಕ್ಕೂ ಹಾಡುಗಳಿವೆ. ಅಳೋದಕ್ಕೂ ಹಾಡುಗಳಿವೆ. ಚರಮ ಶ್ಲೋಕ ಅಂತ ರಚನೆ ಮಾಡಿ ಅದನ್ನು ಹಾಡ್ತಾರೆ, ಸತ್ತಾಗ ಯಾರಾದರೂ ಹಿರಿಯರು ಸತ್ತಾಗ, ಅದು ಕೂಡ ಉಂಟು ನಮ್ಮಲ್ಲಿ. ಅದೆಲ್ಲ ಬಿಟ್ಟೋಗಿದೆ ಈಗ ಅಷ್ಟೇ, ಈಗೆಲ್ಲ ಬಿಡ್ತಾ ಬಂದುಬಿಡ್ತೀವಿ. ಈಗ ಹಿಂದೆ ಎಲ್ಲವನ್ನೂ ಕೂಡ ಎಲ್ಲಕ್ಕೂ ಒಂದು ದುಃಖಕ್ಕೆ ರಾಗಗಳಿವೆ, ದುಃಖಕ್ಕೆ ರಾಗಗಳಿವೆ, ಅಥವಾ ರಾಗವನ್ನೇ ಆ ರೀತಿ ಹಾಡಿದ್ರೆ ದುಃಖ ಬರುತ್ತೆ. ಸಿನಿಮಾಗಳು ಚೆನ್ನಾಗಿ ಬಿಡಿಸ್ತಾರೆ ನೋಡಿ ಅದನ್ನು. ಈ ಥರ ತುಂಬ ನಮ್ಮಲ್ಲಿ ರಂಗಭೋಗ ಅನ್ನೋದು ಸರ್ವಜನ ಹಿತಾಯ, ಎಲ್ಲರಿಗಾಗಿ, ಯಾರು ಯಾರನ್ನು ಅಪಾಯಿಂಟ್ ಮಾಡಬೇಕಾಗಿಲ್ಲ. ಹಿಂದೆ ಈ ಥರ ದೇವದಾಸಿಯರು, ವಾದ್ಯಕಾರರು, ಸಂಗೀತಕಾರರು, ಭಾಗವತರು ಅಂತೆಲ್ಲ ಇರ್ತಿದ್ರು ದೇವಸ್ಥಾನದಲ್ಲಿ. ಸೇವೆ ಮಾಡೋದೇ ಅವ್ರ ಕೆಲಸ, ಅವ್ರ ಕೆಲಸನೇ ಅದು. ದೇವಸ್ಥಾನದಲ್ಲಿ ಇರಬೇಕು, ಸಿದ್ಧವಾಗಿ ಕಾಲಕಾಲಕ್ಕೆ ಹಾಡಬೇಕು, ನೃತ್ಯ ಮಾಡಬೇಕು, ವಾದ್ಯ ನುಡಿಸ್ಬೇಕು, ಹೂವು ಕಟ್ಟಬೇಕು, ದೇವ್ರ ಸೇವೆ ಮಾಡಬೇಕು, ರಂಗ ಸೇವೆಗಳು ತರಾವರಿ ಮಾಡ್ತಾನೆ ಇರಬೇಕು. ದೇ ಶುಡ್ ಬಿ ಅವೈಲೇಬಲ್. ಅದಕ್ಕೆ ಅವ್ರಿಗೆ ಹಣ ಕೊಟ್ಟು ಅಪಾಯಿಂಟ್ ಮಾಡೋರು. ಈಗ ಎಲ್ಲ ನಮ್ಮ ದೇವಸ್ಥಾನದ ಹಣವನ್ನು ಲೂಟಿ ಮಾಡೋದನ್ನು ಬ್ರಿಟಿಷರ್ಸ್ ಶುರು ಮಾಡಿದ್ರು. ಅದನ್ನು ವಾಮಪಂಥೀಯರ ಪ್ರಭಾವದಿಂದ ಸರ್ಕಾರಗಳು ಮುಂದುವರೆಸಿದ್ವು. ಇವತ್ತು ಅಷ್ಟೇ, ಇವತ್ತು ನಮ್ಮ ದೇವಸ್ಥಾನದ ಹುಂಡಿ ಹಣವನ್ನು ಎಣಿಸ್ಕೊಂಡು ಹೋಗ್ತಾರೆ ಹೊರತು ರಂಗಭೋಗಗಳೆಲ್ಲ ನಿಂತು ಹೋಗಿವೆ. ರಂಗಭೋಗ ಇರಲಿ, ಅಂಗಭೋಗ, ಗರ್ಭಗುಡಿಯಲ್ಲಿ ಪೂಜೆ ಮಾಡುವ ಪುರೋಹಿತರಿಗೂ ಎಷ್ಟರ ಮಟ್ಟಿಗೆ ಸಂಬಳ ಕೊಡ್ತಾರೆ ಗೊತ್ತಿಲ್ಲ, ಎಷ್ಟರ ಮಟ್ಟಿಗೆ ಹೂಗೆ ಹೂಗೆ ದುಡ್ಡು ಕೊಡ್ತಾರೆ ಗೊತ್ತಿಲ್ಲ. ಅವ್ರು ಹೋಗಿ ಆಫೀಸರ್ಗಳ ಹತ್ರ ಬೈಸ್ಕೊಂಡು ಉಗಿಸ್ಕೊಂಡು ಒಂದಿಷ್ಟು ಎಣ್ಣೆ ಕೊಡಿ, ದೇವರಿಗೆ ದೀಪ ಹಚ್ಚಬೇಕು ಅಂತ ಕೇಳ್ಕೊಳ್ಬೇಕು. ಅದೆಲ್ಲ ಮಾಡಬೇಡಿ, ಅದೆಲ್ಲ ಹಳೆ ದೇವಸ್ಥಾನ. ದೇವಸ್ಥಾನ ರಕ್ಷಿಸುವ ನೆಪದಲ್ಲಿ ಎಲ್ಲ ಸೇವೆಗಳು ನಿಂತು ಹೋಗ್ತಾ ಇವೆ. ಮಾತಾಡಿದ್ರೆ ಪಾಪ ಅವ್ನ ಕೆಲಸ ಹೋಗುತ್ತೆ, ಬಡಪಾಯಿ ಅಚ್ಚಕ್ಕ ಸುಮ್ಮನಿರ್ತಾನೆ. ಇದೆಲ್ಲ ಹಾರ್ಡ್ ಫ್ಯಾಕ್ಟ್ಸು, ಬದಲಾಗಬೇಕು. ನಾವು ಜನ ಎಚ್ಚೆತ್ಕೊಳ್ದಿದ್ರೆ ಯಾವ ಸರ್ಕಾರವೂ ಕೇರ್ ಮಾಡಲ್ಲ. ಯಾಕೆಂದರೆ ಎಲ್ಲರೂ ಕೊನೆಗೆ ಅಧಿಕಾರಕ್ಕಾಗಿ ಅಲ್ಲಿ ಬಂದಿರ್ತಾರೆ, ಅಧಿಕಾರಕ್ಕಾಗಿ ಅಲ್ಲಿ ಉಳಿತಾರೆ. ನಾವು ಯಾವ್ರ ಮೇಲೆ ಹಾಕೋದಲ್ಲ ನಾವು. ಅದಕ್ಕೆ ಈ ಯಾವ್ಯಾವ ಪ್ರಾಚೀನ ಗುಡಿಗಳಿವೆಯೋ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ, ಹೊಸ ದೇವಸ್ಥಾನ ಕಟ್ಟೋ ಬದಲು ಈ ಹಳೆಯ ದೇವಸ್ಥಾನಗಳನ್ನು ಪುನರುಜ್ಜೀವನ ಮಾಡಿ, ಅಲ್ಲಿ ಹೋಗಿ ನಿಮ್ಮ ಹಳ್ಳಿಗೆ ಹೋಗಿ, ಊರಾಚೆ ಹೋಗಿ, ಪಾಳು ಬಿದ್ದಿರುತ್ತೆ ಕ್ಲೀನ್ ಮಾಡಿ, ಕೆರೆ ಬಾವಿ ಇರುತ್ತೆ ಕ್ಲೀನ್ ಮಾಡಿ, ಅಲ್ಲಿ ಯಾರನ್ನೂ ಅಪಾಯಿಂಟ್ ಮಾಡಿ, ಅವೆಲ್ಲ ಸೇರಿ ಕಲೆಕ್ಟಿವ್ ಆಗಿ ಚಿಕ್ಕದಾಗಿ ಆದರೂ ಇದನ್ನೆಲ್ಲ ನಾವು ಮುಂದುವರಿಸ್ಬೇಕು. ಇದೆಲ್ಲ ವಾಪಸ್ ಬರಬೇಕು. ನೃತ್ಯ ಸೇವೆ, ಗೀತ ಸೇವೆ, ನನ್ನ ಸ್ಟೂಡೆಂಟ್ಸ್ಗೆಲ್ಲ ನಾನು ಅದೇ ಹೇಳ್ತೀನಿ, ನನ್ನ ಸಂಗೀತದ ಸ್ಟೂಡೆಂಟ್ಸ್ ಹೋಗಿ ಹಾಡಿ. ಯಾವುದೇ, ನಾನು ಅಷ್ಟು, ಯಾವುದೇ ದೇವಸ್ಥಾನ, ನಾವೇನು ಲತಾ ಮಂಗೇಶ್ಕರ್ ಥರ ಹಾಡ್ತೀವಿ ಅಂತಲ್ಲ, ಆದರೆ ದೇವ್ರಿಗಾಗಿ ಹಾಡಬೇಕು, ಏನು ಬರುತ್ತೋ ಅದನ್ನ ಹಾಡಬೇಕು, ಸೇವೆ ಮಾಡಬೇಕು. ನೃತ್ಯಂ ಸಮರ್ಪಯಾಮ ಹೇಳಿದಾಗ ನಾನು ನೃತ್ಯ ಕಲ್ತಿದ್ದೀನಿ, ಮೊದಲು ನಾನು ನೃತ್ಯನೇ ಮಾಡ್ತಾ ಇದ್ದೆ ದೇವರಿಗೊಂದು ನೃತ್ಯ ಸೇವೆ. ಈಗ ಕನಿಷ್ಠ ಹಸ್ತಗಳ ನಾಟ್ಯದ ಹಸ್ತಗಳಿವೆ, ಪತಾಕ ತ್ರಿಪತಾಕ, ಆ ಹಸ್ತಗಳನ್ನಾದರೂ ತೋರಿಸ್ತೀನಿ, ಶೃಂಗಾರ ಅದಿ ನವರಸಗಳನ್ನಾದರೂ ಮಾಡ್ತೀನಿ, ಆ ವಾದ್ಯಗಳನ್ನ ಹಾರ್ಮೋನಿಯಮು ಏನೋ ಮನೇಲಿ ಏನಿದೆಯೋ ಅದನ್ನು ಮಾಡ್ತೀವಿ, ಏನೂ ಅನುಕೂಲ ಇಲ್ಲದೆ ಶಂಖ ಆದರೂ ಊದ್ತೀವಿ, ಅದೂ ಇಲ್ವಾ ತಕ್ಷಣ ಕೈಗೆ ಒಂದು ಗಂಟೆ ಆದರೂ ಉಳಿಸ್ಕೊಳ್ಬೇಕು ಅಂತ. ಛತ್ರ ಚಾಮರ, ಹಿಂದೆ ಛತ್ರ ಹಿಡಿಯೋರು, ಚಾಮರ ಬೀಸೋರು, ಈಗ ಮನೇಲಿ ಅದ್ಯಾವುದೂ ಇಟ್ಕೊಂಡಿಲ್ಲ ನಾವು. ಆಮೇಲೆ ಅಶ್ವಾರೋಹಣ, ಕುದುರೆ ತಂದು ಕುದುರೆ ಮೇಲೆ ಒಂದು ರೌಂಡ್ ಮಾಡಿಸೋರು ದೇವ್ರಿಗೆ, ಗಜಾರೋಹಣ ಆನೆ ಸಾಕ್ತಾ ಇದ್ರು ಮಾಡೋರು, ಈಗ ಅದೆಲ್ಲ ಬಾಯಲ್ಲಿ ಎಲ್ಲ ಅಕ್ಷತೆ ಹಾಕ್ಬಿಡ್ತೀವಿ. ಗಜಾರೋಹಣ ಸಮರ್ಪಿ ಆಮೇಲೆ ಅಶ್ವಾರೋಹಣ ವಾಪಸ್ ರಿವೈವ್ ಮಾಡಬೇಕು. ನಿಜವಾದ ರಿವೈವಲ್ ಅಂದರೆ ಅದು, ಅದು ನಮ್ಮ ಅಸ್ಮಿತೆ, ಎಷ್ಟು ಆನಂದ ಇದೆ ಅದರಲ್ಲಿ. ಇದನ್ನೆಲ್ಲ ವಾಪಸ್ ತರಬೇಕು. ಈ ರಂಗಭೋಗಗಳು ಇದ್ದದ್ರಿಂದೇ ನಮ್ಮ ದೇಶದಲ್ಲಿ ಇಷ್ಟು ಅದ್ಭುತವಾದ ಕಲೆಗಳು ಬೆಳೆದಿತ್ತು. ಇಷ್ಟು ಪ್ರಕಾರದ ಸಂಗೀತಗಳು, ಜಾನಪದ, ಶಾಸ್ತ್ರೀಯ, ಮಾರ್ಗ, ದೇಶಿ, ಮಾರ್ಗದೇಶಿ, ಇಷ್ಟು ಪ್ರಕಾರಗಳು. ಅದರಲ್ಲಿ ರೀಜನಲ್ ವೇರಿಯಂಟ್ಸು, ಅಲ್ಲಿ ಸಾತ್ರಿಯ, ಗೌಡಿಯ, ಈ ಕಡೆ ಕಥಕ್ಕು, ಈ ಕಡೆ ಒಡಿಸಾ, ಈ ಕಡೆ ಭರತನಾಟ್ಯ, ಭರತ ನೃತ್ಯ, ಮೋಹಿನಿಯಟ್ಟಂ, ಯಕ್ಷಗಾನ, ಇದೆಲ್ಲ ಕ್ಲಾಸಿಕಲ್ ಡಾನ್ಸಸ್ಸು, ಎಷ್ಟು ಥರ ಬೆಳೆದಿವೆ.
ಹಾಗೆ ಜಾನಪದ ಎಷ್ಟು ಬೆಳೆದಿವೆ ಅಲ್ವಾ, ಕೋಲಾಟ ಇದೆಲ್ಲ ಹೆಂಗೆ ಬೆಳೆದಿದೆ, ಜಾನಪದ ನಮ್ಮ ಹಳ್ಳಿಗರು ಮಾಡೋ ಜಾನಪದ ನೃತ್ಯದಲ್ಲಿ ಉಳ್ಕೊಂಡಿವೆ. ಇನ್ನು ಜಾನಪದ ಹಾಡುಗಳು, ಮಾರಿಯ ಹಾಡುಗಳೆಲ್ಲ ಎಷ್ಟು ಚೆನ್ನಾಗಿವೆ. ಹಾಡಿ ಬರುವಾರ ಎಲ್ಲವೂ ಬೇಡಿ ಬರುವಾರ, ಬೇಡಿದ ಭಾಗ್ಯವ ಕೊಟ್ಟ ಕಾಲಕ ನಿನ್ನ ಮರೆವಾರ, ಎಲ್ಲವೂ ಸುಮ್ಮನಿರುವಾರ ಅಂತ ಯಲ್ಲಮ್ಮನ ಹಾಡು. ಅಮ್ಮನ ಹತ್ರ ಮಾತಾಡ್ಕೊಳತ್ತರ, ದೇವಿ ಹತ್ರ. ಆಮೇಲೆ ನಮ್ಮೂರ ಜಾತ್ರೆಗೆ ಬಂದು ಹೋಗ, ಜನ ಒಂದು ದಿನದ ಮಟ್ಟಿಗೆ ನಿಂದು ಹೋಗ, ಎಷ್ಟು ಚೆನ್ನಾಗಿದೆ, ನಮ್ಮ ಜಾತ್ರೆಯ ವರ್ಣನೆ ಬರುತ್ತೆ. ಆಮೇಲೆ ತೇರು ಬಂತು ತೇರು ಅಂತ ತೇರು ಬರುತ್ತಲ್ಲ, ತುಂಬ ಚೆನ್ನಾಗಿದೆ. ಎಲ್ಲ ಕೆಲವು ಮರ್ತೋಗ್ಬಿಟ್ಟಿದ್ದೀನಿ, ಎಷ್ಟು ಚೆನ್ನಾಗಿದೆ. ಕೃಷ್ಣ ಬಂದ ಬರ್ತಾ ಇದ್ದಾನೆ, ತೇರು ಬರ್ತಾ ಇದೆ ಬೀದಿಯಲ್ಲಿ ಅಂತ, ಹೇಗೆ ಪಳಪಳ ಹೊಳಿತಾ ಇದೆ, ಜನರ ಸಂಭ್ರಮ ಸಂತೋಷ. ಇದೆಲ್ಲ ಇಲ್ಲದೆ ಹೋದರೆ ಒಂದು ಸಂಸ್ಕೃತಿ ಅರಳೋದಿಲ್ಲ, ಬೆಳೆಯೋದಿಲ್ಲ, ಉಳಿಯೋದಿಲ್ಲ. ಎಲ್ಲರೂ ಜ್ಞಾನಿಗಳಲ್ಲ, ಅಂತರ್ಮುಖವಾಗಿ ಒಳಗಡೆ ದೇವರ ಮುಕ್ತಿಯನ್ನು ಪಡೆಯುವಷ್ಟು ಜ್ಞಾನಿಗಳೆಲ್ಲರೂ ಅಲ್ಲ. ನಾವೆಲ್ಲ ಬಹಿರ್ಮುಖರೇ. ಆದರೆ ಬಹಿರ್ಮುಖದಲ್ಲಿ, ಲೌಕಿಕದಲ್ಲಿ ತೀರ ಜಾರಿ ಹೋಗಬಾರ್ದು ಅಂತ ಆ ಲೌಕಿಕದಲ್ಲೇ ನಾವು ದೇವರ ಒಂದು ಅನುಗ್ರಹವನ್ನು ಅಲ್ಲಲ್ಲಿ ಗುರುತಿಸಿ ನಮ್ಮನ್ನು ವಾಪಸ್ ದೈವತ್ವಕ್ಕೆ ಕರ್ಕೊಂಡು ಹೋಗುವ ಪ್ರಯತ್ನ ಇದೆಯಲ್ಲ, ಅದೇ ಈ ಸಂಸ್ಕೃತಿ. ಅದಕ್ಕೆ ದೇವಾಲಯಗಳಲ್ಲಿ ಈ ಥರದ ತರಾವರಿ ರಂಗಭೋಗಗಳಿವೆ, ತುಂಬ ಇವೆ. ಹಂಗೆ ನೋಡಿದ್ರೆ ರಂಗೋಲಿ ಹಾಕೋ ಸೇವೆ ಇದೆ ದೇವ ಎಷ್ಟೋ ಹೆಣ್ಮಕ್ಳಿಗೆ, ಅವರೊಂದು ವಯಸ್ಸಿಗೆ ಬರ್ತಾ, ಹೆಣ್ಮಕ್ಳೇನು ಗಂಡ್ಮಕ್ಳು ಎಲ್ಲರಿಗೂ ಕೂಡ ಒಂದು ವಯಸ್ಸಿಗೆ ಬರ್ತಿರೋವಾಗಲೇ ಈ ಟೀನೇಜಲ್ಲಿ ಬರೀ ಕಾಮುಕರಾಗೋದು, ಕನಸು ಕಾಣೋದು, ಸುಮ್ಮನೆ ಟೈಮ್ ವೇಸ್ಟ್, ಇದೆಲ್ಲ ಸ್ವಲ್ಪ ಹಾರ್ಮೋನಲ್ ಚೇಂಜಸ್ ಆದಾಗ ಒಂಥರ ಡ್ರೀಮಿ ಆಗ್ತಾರೆ, ಇಂಪ್ರಾಕ್ಟಿಕಲ್ ಆಗ್ತಾರೆ. ಆ ವಯಸ್ಸಲ್ಲಿ ಅವ್ರ ಕೈ ಬಾ, ಬಾವಿ ಕಟ್ಟೆ ಕ್ಲೀನ್ ಮಾಡೋಣ, ದೇವಸ್ಥಾನದ ಮೆಟ್ಲನ್ನ ಗುಡಿಸೋಣ, ದೇವ್ರಿಗೆ ರಂಗಭೋಗ ಮಾಡೋಣ, ಹೂ ಕಟ್ಟೋಣ, ಸೇವೆ ಮಾಡೋಣ, ರಂಗೋಲಿ ಹಾಕೋಣ ಅಂತ ಕರ್ಕೊಂಡು ಹೋಗೋರು. ಮಾಡಬೇಕು, ಎಷ್ಟು ಜನ ಮಾಡ್ತೀವಿ ನಾವು? ನೇಲ್ ಪಾಲಿಶ್ ಹಚ್ಕೊಂಡು ವಾಟ್ಸಪ್ ನೋಡ್ಕೊಂಡು ಕೂತ್ಕೊಂಡೇ ಆಗೋಯ್ತಲ್ಲ ಜೀವನ, ಇಲ್ಲ ಯಾರೋ ಹಾಕಿದ್ದನ್ನು ಅದು ಸುಳ್ಳೋ ಪೊಳ್ಳೋ ಗೊತ್ತಿಲ್ಲ, ಸುಮ್ಮನೆ ಓದೋದು ಫಾರ್ವರ್ಡ್ ಮಾಡೋದು, ಇದು ಯಾವ ಸೀಮೆ ಪ್ರೋಗ್ರೆಸ್ ಇದು? ಮಾಡಬೇಕು, ನಾವು ನಮ್ಮ ಹಳ್ಳಿಗೆ ಹೋಗಬೇಕು, ಮಾಡಬೇಕು, ಮನೆ ಹತ್ತಿರದ ದೇವಸ್ಥಾನಕ್ಕೆ ಹೋಗಿ ಸೇವೆ ಮಾಡಬೇಕು, ಕಸ ಗುಡಿಸ್ಬೇಕು, ಕ್ಲೀನ್ ಮಾಡಬೇಕು, ತೋರಣ ಕಟ್ಟಬೇಕು, ಬ್ಯಾನರ್ ಕಟ್ಟಬೇಕು. ಸೀದಾ ಹೋಗಿ ನಮಸ್ಕಾರ ಮಾಡಿ ಪ್ರಸಾದ ತೊಗೊಂಡು ಹೊಟ್ಟೋಗ್ಬಿಡೋದಲ್ಲ, ಪ್ರಸಾದ ಹಂಚಬೇಕು, ಪ್ರಸಾದಕ್ಕೆ ಏನು ಅನುಕೂಲ ಆಗೋ ಮಾಡಿಕೊಡ್ಬೇಕು, ಏನಾದರೂ ಕೊಡಬೇಕು, ಏನಾದರೂ ಕಾಂಟ್ರಿಬ್ಯೂಟ್ ಮಾಡಬೇಕು, ನಾವು ದುಡ್ಡಾಗಿ ಕೊಡಬೇಕು ಅಥವಾ ನಮ್ಮ ಸೇವೆ ಕೊಡಬೇಕು, ಫಿಸಿಕಲ್ ಸರ್ವಿಸ್ ಕೊಡಬೇಕು. ಇದೆಲ್ಲ ಮಾಡೋದ್ರಿಂದ ಊರೆಲ್ಲ ಒಗ್ಗಟ್ಟಾಗತ್ತೆ. ಅನ್ನ ಸತ್ತರ್ಪಣೆ ಒಬ್ರಿಗೊಬ್ರು ಬಡಿಸುವಂಥದ್ದು, ಒಬ್ರಿಗೊಬ್ರು ಇವತ್ತಿಗೂ ನಾವು ಎಲ್ಲದೇ ತೀರ್ಥ ಕ್ಷೇತ್ರಕ್ಕೆ ಹೋದರೆ, ನಾನು ಹೋದಾಗ ಎಲ್ಲ ಒಂದಿಷ್ಟು ಅರ್ಶನ ಕುಂಕುಮ, ಬ್ಲೌಸ್ ಪೀಸು, ಅದು ಇದು, ಹಣ್ಣು ಕಾಯಿ ಎಲ್ಲ ಇಟ್ಕೊಂಡಿರ್ತೀನಿ. ಅಲ್ಲಿ ಯಾರೋ ಒಬ್ರು ನದಿ ತೀರದಲ್ಲೋ ದೇವಸ್ಥಾನದಲ್ಲೋ ಒಬ್ರು ಸಿಗ್ತಾರೆ, ಅಲ್ಲೇ ಅವ್ರಿಗೆ ಅರ್ಶನ ಕುಂಕುಮ ಕೊಟ್ಬಿಟ್ಟು ಇದು ಮಾಡಿ ಚೆನ್ನಾಗಿ, ಇನ್ಯಾರೋ ಬೇಕಾದ್ರೆ ನಮಗೆ ಕೊಡ್ತಾರೆ. ಇದು ಹಿಂಗೆ ನಡೀಬೇಕು. ದೇವರೆಲ್ಲ ಇಲ್ಲ, ಕಣ್ಮುಂದೆ ಇರೋ ಅವರು ಅವ್ರ ಅಪರಿಚಿತರು ನಮಗೆ, ಬಟ್ ಅಲ್ಲೇ ಭಗವಂತ ಇರ್ತಾರೆ. ನಮ್ಗೆ ಅನ್ಸುತ್ತೆ ಇವರು ಕೊಡೋಣ ಅಂತ, ದೇವರೇ ಅನಿಸೋ ಹಾಗೆ ಮಾಡೋದು, ಆ ರೂಪದಲ್ಲಿ ದೇವರೇ ನಮ್ಮಿಂದ ಸ್ವೀಕರಿಸೋದು. ಹಾಗಾಗಿ ಎಲ್ಲವೋ ಎಲ್ಲೋ ಅದೇನೋ ಹೇಳ್ತಾರೆ, ಎಲ್ಲೋ ದೇವರಿದ್ದಾನೆ ಅಂತಲ್ಲ, ನಮ್ಮೊಳಗೇ ಇದ್ದಾನೆ, ನಮ್ಮ ಮಧ್ಯದಲ್ಲೇ ಇದ್ದಾನೆ. ಅದನ್ನು ಗುರುತಿಸೋದಕ್ಕೆ ನಾವು ಸೆಲೆಬ್ರೇಟ್ ಮಾಡ್ತೀವಿ ದೇವರನ್ನು. ಅದಕ್ಕೆ ನಮ್ಮಲ್ಲಿ ತುಂಬ ಒಂಥರ ಗುಮ್ಮಂತ ಭಯದಿಂದ ಕೂತ್ಕೊಳ್ಳೋವಂಥದ್ದು ಇಲ್ಲ ದೇವಸ್ಥಾನದಲ್ಲಿ. ಭಕ್ತಿಯಲ್ಲಿ ಭಯ ಇರಬೇಕು ಅಂತ ಇಲ್ಲ. ಪರ ಸಾತು ಪರಮ ಪ್ರೇಮ ಸ್ವರೂಪ ಅಂತ ಭಕ್ತಿಯ ಬಗ್ಗೆ ಹೇಳ್ತಾರೆ, ಅದು ಪ್ರೇಮ ಸ್ವರೂಪ ಅಂತ. ಪ್ರೇಮದಲ್ಲಿ ಭಯ ಇರಬಾರ್ದು, ಭಯ ಇರೋದಿಲ್ಲ, ಟ್ರಸ್ಟ್ ವಿಶ್ವಾಸ ಇರುತ್ತೆ. ಎಲ್ಲಿ ವಿಶ್ವಾಸ ಇಲ್ವೋ ಅಲ್ಲಿ ಭಯ ಇರುತ್ತೆ, ಏನಾಗ್ಬಿಡುತ್ತೋ ನನಗೆ ಅಂತ. ಹೆದರ್ಕೊಂಡು ಹೋಗೋದಲ್ಲ ದೇವಸ್ಥಾನಕ್ಕೆ, ಸಂತೋಷಕ್ಕೆ ಹೋಗಬೇಕು. ನೋಡಿ, ನಾಸ್ತಿಕರು ಬಂದು ಹಿಂದೂ ದೇವಾಲಯಗಳಲ್ಲಿ ಎಂಜಾಯ್ ಮಾಡ್ಬೋದು, ಹರಿಕಥೆ ಇರುತ್ತೆ, ಸಂಗೀತ ಇರುತ್ತೆ. ನನಗೆ ಒಬ್ಳು ಫ್ರೆಂಡ್ ಇದ್ಲು, ಐ ಡೋಂಟ್ ಬಿಲೀವ್ ಇನ್ ಆಲ್ ದಿಸ್ ಬಟ್ ಐ ಸ್ಟಿಲ್ ಗೋ ಟು ದ ಟೆಂಪಲ್ಸ್ ಯುನೋ ಟು ಸಿ ದ ಬ್ಯೂಟಿಫುಲ್ ಆರ್ಕಿಟೆಕ್ಚರ್ ಅಂಡ್ ಟು ಲಿಸನ್ ಟು ದ ಮ್ಯೂಸಿಕ್. ನೋಡಿ, ಅವಳಿಗೆ ಯಾವುದು ಬೇಕಿಲ್ಲ, ಆದರೆ ಅಲ್ಲಿ ಸಂಗೀತ ಚೆನ್ನಾಗಿದೆ, ನೃತ್ಯ ಚೆನ್ನಾಗಿದೆ, ಸ್ಕಲ್ಪ್ಚರ್ ಚೆನ್ನಾಗಿದೆ, ಆರ್ಕಿಟೆಕ್ಚರ್ ಚೆನ್ನಾಗಿದೆ, ಸೆಲ್ಫಿ ತೊಗೊಳಕ್ಕೆ ಚೆನ್ನಾಗಿದೆ. ಕಾಲಾಂತರದಲ್ಲಿ ನಂಗೆ ಆವಾಗ ತುಂಬ ಬೇಜಾರಾಯಿತು, ಬಟ್ ಆಮೇಲೆ ಅನ್ನಿಸ್ತು, ಅಲ್ಲ ಆ ಥರ ಅದು ಭಗವಂತ ಆಕರ್ಷಿಸಿದ್ದಾನಲ್ಲ. ನಾಸ್ತಿಕನಿಗೂ ಕೂಡ ಪ್ರಸಾದ ಇಷ್ಟ ಆಗತ್ತಲ್ಲ, ತುಪ್ಪ ಹಾಕಿ ಗೋಡಂಬಿ ದ್ರಾಕ್ಷಿ ಹಾಕಿ ಸಿಹಿ ಪೊಂಗಲ್ ಕೊಟ್ಟರೆ ಯಾರಿಗೂ ಇಷ್ಟ ಆಗಲ್ಲ. ಈ ಥರ ಎಲ್ಲರಿಗೂ, ಎಲ್ಲರೂ ಭಕ್ತರೇ ಆಗಬೇಕು, ಜ್ಞಾನಿಗಳೇ ಆಗಬೇಕು, ಅರ್ಚಕರೇ ಆಗಬೇಕು, ವೇದಜ್ಞರೇ ಆಗಬೇಕು ಅಂತಿಲ್ಲ. ನಾವು ಏನು ಮಾಡ್ತೀವೋ ಅದು. ಕಾರ್ತಿಕ ಮಾಸ ಬಂದೆ ಮನೆಯಲ್ಲಿ ನಿಂಬೆಹಣ್ಣು ದೀಪ ಮಾಡಿ ನಾನೇ ತಟ್ಟೆಲಿ ತಂದು ದೇವ್ರಿಗೆ ಆರತಿ ಮಾಡಿ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಒಂದು ಅರ್ಶದ ಕಟ್ಟೆಲಿ ಇಟ್ಬಿಟ್ಟು ನಾನು ಹೋಗ್ಬೋದು. ನಾನೆಲ್ಲೋ ಅಲ್ಲೊಂದು ರಂಗೋಲಿ ಹಾಕಿ ದೇವ್ರಿಗೆ ನಮಸ್ಕಾರ ಮಾಡಿ ಹೋಗ್ಬೋದು. ಅಲ್ಲೇನೋ ಕಸ ಬಿದ್ದಿದ್ರೆ ಎತ್ತಿಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಹೋಗ್ಬೋದು. ಯಾವುದೋ ಕಂಬದಲ್ಲಿ ಗಣಪತಿ ಇರ್ತಾರೆ, ಒಳಗಡೆ ಗರ್ಭಗುಡಿಯಲ್ಲಿ ಹೋಗಲ್ಲ, ಆ ಕಂಬದ ಗಣಪತಿಗೆ ನಮಸ್ಕಾರ ಮಾಡಿ ಬಿಟ್ಟು ಹೋಗ್ಬೋದು.
ಕೆಲವರು ಮುಟ್ಟಿ 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 ಕಪ್ಪಗೆ ಮಾಡಿರ್ತಾರೆ, ನಾವು ಹೋಗ್ಬಿಟ್ಟು ಒಂದು ಬಟ್ಟೆ ತೊಗೊಂಡಿಲ್ಲ ಕ್ಲೀನ್ ಮಾಡಿಬಿಟ್ಟು ಬರ್ಬೋದು, ಅದು ಸೇವೆನೇ. ಎಕ್ಸಾಕ್ಟ್ಲಿ. ಈ ಥರ ಸರ್ವಜನ ಹಿತಾಯ, ಸರ್ವಜನ ಸಾಧಾರಣಮಿದಂ ಆಶ್ರಮ ಪದಂ ಅಂತ ಹೇಳಿದ ಹಾಗೆ, ಸರ್ವಜನ ಸಾಧಾರಣಮಿದಂ ಮಂದಿರಂ ಅಂತ, ಎಲ್ಲರಿಗೂ ಒಂದಲ್ಲ ಒಂದು ರೀತಿ ದೇವರಿಗೆ ಒಂದು ಸೇವೆ ಮಾಡೋದಕ್ಕಾಗಿ ಗೀತಾ, ನೃತ್ಯ, ವಾದ್ಯ, ವಿನೋದಗಳು, ಮೆರವಣಿಗೆಗಳು, ಸಂತೋಷ ಕೂಟಗಳು, ವೀರಗೋಷ್ಠಿ, ಕಾವ್ಯಗೋಷ್ಠಿ, ಗೀತಗೋಷ್ಠಿ, ನೃತ್ಯಗೋಷ್ಠಿ, ಶಾಸ್ತ್ರಗೋಷ್ಠಿ, ವೇದಗೋಷ್ಠಿ, ಏನೇನೋ ಗೋಷ್ಠಿಗಳು, ವಸಂತ ಮಂಟಪಗಳು ಅಂತಲೇ ಇರುತ್ತೆ, ವಸಂತಾಲಯಗಳು, ವಸಂತೋತ್ಸವ ಮಂಟಪಗಳು, ದೊಡ್ಡ ದೊಡ್ಡ ಜಗಲಿಗಳು, ದೊಡ್ಡ ದೊಡ್ಡ ಅಂಗಣಗಳು, ಸಾವಿರಾರು ಜನ ಸೇರಿ ಸಂತೋಷ ಪಡೋಕ್ಕೆ, ಡೋಲೋತ್ಸವ, ದೇವರಿಗೆ ಡೋಲ ಸೇವೆ, ಉಯ್ಯಾಲೆ ಸೇವೆ, ದೇವರಿಗೆ ರಥದ ಸೇವೆ, ದೇವರಿಗೆ ತೆಪ್ಪೋತ್ಸವ, ತೆಪ್ಪದಲ್ಲಿ ಸೇವೆ, ತೆಪ್ಪದಲ್ಲಿ ಬೋಟಿಂಗ್ ಕರ್ಕೊಂಡು ಹೋಗ್ತಾರೆ ದೇವರನ್ನು, ವೈಮಾನಿಕೋತ್ಸವ ಅಂತ ಮಾಡ್ತಾರೆ, ಮಾಡಿ ಮೇಲೆ ಅಂದರೆ ಕೆಲವು ದೇವಸ್ಥಾನಗಳಲ್ಲಿ ಆ ಥರ ಮಾಡಿರ್ತಾರೆ, ದೇವರನ್ನು ಪಲ್ಲಕ್ಕಿ ಥರ ಚಿಕ್ಕದ ಮಾಡ್ಕೊಂಡು ಮೇಲೆ ಕರ್ಕೊಂಡು ಹೋಗ್ತಾರೆ, ಟೆರೇಸ್ ಮೇಲೆ ಶಿವ ಪಾರ್ವತಿಯನ್ನ ನಡೆಸ್ಕೊಂಬರ್ತಾರೆ ವೈಮಾನಿಕೋತ್ಸವ ಅಂತ. ದೇವಸ್ಥಾನದೊಳಗೆ ಉತ್ಸವ ಸಾಯಂಕಾಲ ಅವ್ನು ಮಾಡ್ತಾರೆ, ಶಯನಾರತಿ ಅಂತ ಮಾಡ್ತಾರೆ, ಮಲಗಿಸ್ತಾರೆ ದೇವರನ್ನು, ಉತ್ಸವ ವಿಗ್ರಹನ, ಅದಕ್ಕೆ ತರಾವರಿ ಭಕ್ಷ್ಯ ಭೋಜ್ಯಗಳನ್ನಿಟ್ಟು ಒಳ್ಳೆ ಹೂವೆಲ್ಲ ಹಾಕಿ ಎಲ್ಲ ಮಾಡಿ ಭಗವಂತನ, ಭಗವಂತ ಎಲ್ಲಿ ಮಲಗ್ತಾನೆ, ನಿತ್ಯ ಜಾಗೃತ ಅವನು, ಅಂದರೆ ನಮ್ಮ ಪ್ರೇಮಕ್ಕಾಗಿ ಭಕ್ತಿಗಾಗಿ ಅವನು ಎಲ್ಲಿ ಬೇಕಾದ್ರೂ ಮಾಡ್ತಾನೆ. ಈ ರೀತಿಯ ಉತ್ಸವಗಳು, ಆ ಶಯನಾರತಿಗೆ ಆ ಹಾಡುಗಳಿವೆ, ಆರತಿ ಎತ್ತಕ್ಕೆ ಹಾಡುಗಳಿವೆ, ಅಲ್ಲಿ ಮಂತ್ರ ನಡೀತಾ ಇರುತ್ತೆ, ನಮ್ಮ ಪಾಡಿಗೆ ನಾವು ಹಾಡ್ತಾ ಇರ್ಬೋದು, ಕೆಲವೊಂದ್ಸಲ ಮಂತ್ರನೇ ಕೇಳಿಸಲ್ಲ, ಬರೀ ಹಾಡೇ ಕೇಳಿಸುತ್ತೆ, ಜಾಗಟೆ ಹೊಡಿಬೋದು, ಗಂಟೆ ಬಾರಿಸ್ಬೋದು, ಶಂಖ ಊದ್ಬೋದು, ಮಂತ್ರಗಳು ಹೇಳ್ಬೋದು, ಎಲ್ಲ ಒಟ್ಟಿಗೆ ನಡೀತಾ ಇರುತ್ತೆ, ಭಗವಂತ ಎಲ್ಲ ಕಳಿಸ್ಕೊಳ್ತಾನೆ. ಇದು ಸಂಭ್ರಮ, ಇದು ಬಹಳ ಅರ್ಥಪೂರ್ಣವಾದದ್ದು. ಹಾಗಾಗಿ ನಮಗೆ ಹಾಡಕ್ಕೆ ಬರುತ್ತೋ ಇಲ್ವೋ, ಕನಿಷ್ಠ ಪಕ್ಷ ಕೆಲವಾದ ಒಳ್ಳೆ ಹಾಡುಗಳನ್ನು, ಆರತಿ ಹಾಡುಗಳನ್ನು, ದೇವರ ಹಾಡುಗಳನ್ನು, ಶ್ಲೋಕ ಮಂತ್ರಗಳನ್ನು ಕಲಿತು ಮಕ್ಕಳಿಗೆ ಕಲಿಸಿ ನಾವೆಲ್ಲ ಭಾಗವಹಿಸ್ಬೇಕು, ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಇದು ಒಂದು ಬಹಳ ಸೊಗಸಾದಂಥ, ಯಾರಿಗೂ ಡಿಸ್ಕ್ರಿಮಿನೇಟ್ ಮಾಡದಂಥ, ನಿನಗೆ ಯು ಡೋಂಟ್ ನೋ ದ ಪ್ರೇಯರ್, ನಾನು ನಿನ್ನ ಪರವಾಗಿ ಪ್ರೇ ಮಾಡ್ತೀನಿ ಅನ್ನುವ ಅಥೆಂಟಿಸಿ ಇದೂ ಇಲ್ಲ ಅಲ್ಲಿ, ಏನಂತಾರೆ ಆ ಒಂದು ಜೋರಿಲ್ಲ ಅಲ್ಲಿ, ನಾನು ನನಗೆ ಗೊತ್ತಿರೋ ಮಂತ್ರ ಹೇಳ್ಕೊಂಡು ಪೂಜೆ ಮಾಡ್ತೀನಿ ಒಳಗಡೆ, ನಾನು ಅಪಾಯಿಂಟೆಡ್ ಪುರೋಹಿತ, ನಿಮ್ಮ ಪಾಡಿಗೆ ಹಾಡಿ, ಯಾವ ಪುರೋಹಿತ ಆದರೂ ಬಾಯಿ ಮುಚ್ಚಿ ಹಾಡಬೇಡಿ, ಮಂತ್ರ ನಡೀತಿದೆ ಅಂತ ಹೇಳ್ತಾರ, ಹೇಳಿದ್ರೆ ತಪ್ಪದು, ಅವ್ರ ಪಾಪ ಮಂತ್ರಕ್ಕೆ ಅಬ್ಸ್ಟ್ರಕ್ಟ್ ಆಗೋಷ್ಟು ನಾವು ಕಿಚ್ಚಬಾರ್ದು, ಒಪ್ಕೊಳ್ತೀನಿ, ಅದು ನಮ್ಮಲ್ಲಿ ಅಭಿಷೇಕ ಇರಬೇಕು. ಆದರೆ ಯಾರೋ ಒಂದು ಹಾಡು ಹೇಳ್ಕೊಂಡ್ರು ಅಂತಂದರೆ ಖಂಡಿತ ಅವರು ಅಡ್ಡ ಮಾಡಲ್ಲ. ಇನ್ಫ್ಯಾಕ್ಟ್ ನಾನು ಎಷ್ಟೋ ಸಲ ನಾವೆಲ್ಲ ಉಪಚಾರಗಳಾದಾಗ ನಾನು ಹಾಡು ಹೇಳೋವರೆಗೂ ಅವ್ರ ಮಂತ್ರ ಎಲ್ಲ ನಿಲ್ಲಿಸಿರ್ತಾರೆ, ಹಾಡು ಮುಗಿದ ಮೇಲೆ ಅವ್ರು ಕಂಟಿನ್ಯೂ ಮಾಡ್ತಾರೆ, ಇನ್ಯಾರಾದ್ರು ಹಾಡು ಹೇಳಿದ್ರೆ ಮತ್ತೆ ನಿಲ್ಲಿಸ್ತಾರೆ. ಇದು ತುಂಬ ಸುಂದರವಾದಂಥ ಪದ್ಧತಿ, ಮನೆಯಲ್ಲಿ ಪ್ರತಿಯೊಬ್ಬರೂ ಮಾಡ್ಬೋದಾದ. ನಾನಂತೂ ಒಂದೆರಡು ಲೈನ್ ಹಾಡೇ ಹಾಡ್ತೀನಿ ದೇವರಿಗೆ, ನಮ್ಮ ಸಂತೋಷ ಭಗವಂತನ ನಮ್ಮ ಸಂಬಂಧ ಅದು, ಹಾಗಾಗಿ ನಮ್ಮಲ್ಲಿ ಅದು ಹರಾಮಲ್ಲ, ನಮ್ಮಲ್ಲಿ ಅದು ಉಪಾಸನೆ. ಅದು ಎಂಟರ್ಟೈನ್ಮೆಂಟ್ ಅನ್ನೋದು ಇನ್ನೊಂದು ಆಸ್ಪೆಕ್ಟು, ಆಚೆ ಬಂದಾಗ ಎಂಟರ್ಟೈನ್ಮೆಂಟು, ಚೆನ್ನಾಗಿ ಹಾಡಿದ್ರೆ ಕೇಳಬೇಕು ಅನಿಸುತ್ತೆ, ಎಂಟರ್ಟೈನ್ಮೆಂಟ್ ಅದರ ಬೈ ಪ್ರಾಡಕ್ಟು, ಆದರೆ ಮೇನ್ ಪ್ರಾಡಕ್ಟ್ ದೇವಸ್ಥಾನದಲ್ಲಿ ಅದೊಂದು ಉಪಾಸನೆ, ಕಲೆಯೋದು ಉಪಾಸನೆ, ನಾನು ಮಾಡೋದೆಲ್ಲವೂ ಕೂಡ ಒಂದು ಉಪಾಸನೆ, ನೃತ್ಯವೂ ಉಪಾಸನೆ. ಯಾರನ್ನ ಮೆಚ್ಚಿಸೋದಕ್ಕಾಗಿ ನಾವು ಮಾಡೋ ನೃತ್ಯ ರಿಯಾಲಿಟಿ ಶೋಲ್ ಬಂದ್ಬಿಡಬೇಕು, ನಮ್ಮ ಮಗಳು ಒಂದು ವರ್ಷದಲ್ಲಿ ಕಲಿಸ್ಬಿಡ್ತೀರಾ ಅಂತೆಲ್ಲ ಕರೆಯೋ ಕೇಳೋರು ಇರ್ತಾರೆ ಇವತ್ತು, ಅದು ತಪ್ಪದು. ಕಲೆಯನ್ನು ಕಲೆಯಾಗಿ ಕಲಿಬೇಕು, ಯಾವತ್ತೋ ಒಂದಿನ ಪರ್ಫಾರ್ಮ್ ಮಾಡಿದಾಗ ಜನ ಮೆಚ್ಚುತ್ತಾರೆ, ಜನ ಮೆಚ್ಚಲಿ ಪರ್ಫಾರ್ಮ್ ಮಾಡಬೇಕು ಅಂತಲೇ ಕಲಿಯೋದಿದೆಯಲ್ಲ, ದಟ್ ಈಸ್ ನಾಟ್ ಆರ್ಟ್. ಅದು ಎರಡು ದಿನ ಮಾಡೋದು, ಸೆಲ್ಫಿ ತೊಗೊಳೋದು, ಆಮೇಲೆ ಮರೆಯೋದಾಗತ್ತೆ. ಇದು ದೇವರಿಗಾಗಿ ಮಾಡೋದಿದೆಯಲ್ಲ, ದೇವರನ್ನು ನೋಡ್ಕೊಂಡು ಮಾಡೋದಿದೆಯಲ್ಲ, ನೋಡೋರು ನೋಡಲಿ ಬಟ್ ನಾನು ಮಾಡ್ತಿರೋದು ದೇವರಿಗಾಗಿ. ಇದೆಲ್ಲ ಭಾಳ ಅರ್ಥಪೂರ್ಣವಾದಂಥ ಪದ್ಧತಿಗಳು, ಇದರ ಜೊತೆಗೆ ಎಂಟರ್ಟೈನ್ಮೆಂಟು ಇದೆ. ಊರ ಆಚೆ ದೇವಸ್ಥಾನದ ಆಚೆ ಒಂದು ಉತ್ಸವ ಮಂಟಪ ಇರುತ್ತೆ, ಅದು ಸಾರ್ವಜನಿಕರಿಗಾಗಿ, ಅಲ್ಲಿ ಕಲಾ ಪ್ರದರ್ಶನವೇ ಪ್ರಮುಖವಾದದ್ದು. ದೇವಸ್ಥಾನದ ಒಳಗಡೆ ಆವರಣದೊಳಗೆ ದೇವರ ಸಮ್ಮುಖದಲ್ಲಿ ಮಾಡೋದು ಮಾತ್ರ, ವಿದ್ವತ್ ಪ್ರದರ್ಶನಕ್ಕಾಗಿ ಅಲ್ಲ. ಸಾಕ್ಷಾತ್ ಎಮ್ ಎಸ್ ಸುಬ್ಬಲಕ್ಷ್ಮಿ ಬಂದರೂ, ಇಂಥವ್ರು ಬಂದರೂ ಕೂಡ ವಿನಮ್ರವಾಗಿ ನೆಲದಲ್ಲಿ ಕೂತ್ಕೊಂಡು ಗೊತ್ತಿರೋ ಹಾಡನ್ನು ಶ್ರುತಿ ತಾಳ ಕಚೇರಿ ವಾದ್ಯ ಮೈಕ್ ಏನೂ ಇಲ್ಲದೆ ಸರಳವಾಗಿ ಹಾಡಿಬಿಟ್ಟು ಹೋಗ್ತಾರೆ. ನಾನೊಂದ್ಸಲ ಹಿಂಗೆ ನಮ್ಮ ಶೃಂಗೇರಿ ದೇವಸ್ಥಾನಕ್ಕೆ ಹೋಗಿದ್ದೆ, ಎಷ್ಟೋ ಸೊಗಸಾದ ಧ್ವನಿ ಕೇಳ್ತಾ ಇತ್ತು, ಯಾರೋ ಒಬ್ಬರು ಶೃಂಗಪುರಾಧೀಶ್ವರಿ ಹಾಡ್ತಿದ್ರು, ಎಲ್ಲೋ ಕೇಳ್ದಂಗಿದೆಯಲ್ಲ ಆ ಧ್ವನಿ ಅಂತ, ತುಂಬ ಜನ ಇದ್ರು, ಎಲ್ಲಿಂದ ಬರ್ತಿದೆ ಧ್ವನಿ ಅಂತ ಎಲ್ಲ ಜನ ಮಧ್ಯೆ ನೋಡಿದ್ರೆ ನಮ್ಮ ಕರ್ನಾಟಕದ ಪ್ರಸಿದ್ಧ ಗಾಯಕರು ನರಸಿಂಹ ನಾಯ್ಕರು ಹಾಡ್ತಾ ಇದ್ರು, ಅವ್ರ ಪಾಡಿಗೆ ಅವ್ರ ದೇವಿ ಮುಂದೆ ನಿಂತ್ಕೊಂಡು ಹಾಡ್ತಾ ಇದ್ರು. ಅಷ್ಟು ಜನರ ಮಧ್ಯೆ ಅವರು ಅಷ್ಟು ದೊಡ್ಡ ಕಲಾವಿದ್ರು ಅಂತ ಅಲ್ಲಿ ಇದ್ದವ್ರು ಎಷ್ಟು ಜನಕ್ಕೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಎಷ್ಟು ಖುಷಿ ಆಯ್ತಂದ್ರೆ ನೋಡಿ, ಎಷ್ಟು ದೇವ್ರ ಮುಂದೆ ನಾವೆಲ್ಲ ಒಂದೇ ತಾನೆ, ಅವ್ರ ಪಾಡಿಗೆ ಹಾಡ್ತಾ ಇದ್ರು ಅಂದರೆ ಎಲ್ಲರೂ ಒಂದೇ ದೇವ್ರ ಹತ್ರ, ನಾವೆಲ್ಲ ಕರಗಿ ಮಕ್ಕಳಾಗ್ಬಿಡ್ತೀವಿ. ಹಾಗಾಗಿ ಗೀತ ನೃತ್ಯಗಳು ನಮ್ಮಲ್ಲಿ ಉಪಾಸನಾ ರೂಪಗಳು.
ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.